జన్మరంగం కితా మన్మంత్రం జప శాస్త్ర సంపద మతో దాస్యామి భాగ్యై సహ
ಹಾಗೆ ಈ ಒಂದು ಒಂದು ಪರ್ವಕಾಲ ಅಂತ ನಾವಿಟ್ಕೋಬಹುದು. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪರಮ ಶ್ರೇಷ್ಠರಾಗಿರತಕ್ಕಂತಹ ಸತ್ಯಭೋಗತೀರ್ಥ ಶ್ರೀಪಾದಂಗಳವರ ಒಂದು ಚರಿತ್ರೆಯನ್ನು ಎಷ್ಟು ಸಾಧ್ಯ ಉಂಟೋ ಅಷ್ಟು ನಾವು ಅವರ ಆ ಒಂದು ಚಿಂತನೆಯನ್ನು ಮಾಡಿ ಅವರ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಆರಾಧನೆ ಅಂದರೆ ಏನು ಅನ್ನುವಂಥದ್ದು ಬಹಳ ಮುಖ್ಯ. ಸಾಮಾನ್ಯವಾಗಿ ಎಲ್ಲ ಕಡೆ ಏನು ಅಂದರೆ ಆರಾಧನೆ ಅನ್ನೋ ಶಬ್ದಕ್ಕೆ ಎಲ್ಲರಲ್ಲಿಯೂ ಕೂಡ ತಲೆಯಲ್ಲಿರೋದು ಏನೋ ಪಂಚಾಮೃತಾಭಿಷೇಕ ಆಗಬೇಕು, ಅರ್ಚನೆ ಆಗಬೇಕು, ಆ ನಂತರ ಅನ್ನ ಸಂತರ್ಪಣೆ ಆಗಿಬಿಟ್ರೆ ಇದು ಆರಾಧನೆ ಅಂತ. ಅಲ್ಲಿ ಕೇಳ್ತಾರೆ ಎಲ್ಲಿಗೆ ಹೋಗಿದ್ರಿ ಆರಾಧನೆಗೆ, ಹೌದಾ ಎಷ್ಟು ಜನ ಆಗಿತ್ತು, ಎಷ್ಟು ಜನ ಊಟ ಆಗಿತ್ತು, ಏನೇನು ಮಾಡಿದ್ರು ಅಂತ ಕೇಳ್ತೇವೆ. ಹೊರತು ಜ್ಞಾನ ಕಾರ್ಯ ಏನು, ಯಾವ ವಿಷಯಗಳ ಶ್ರವಣವಾಗಿತ್ತು, ಏನು ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಬಂದ್ರಿ. ಆರಾಧನೆ ಅನ್ನುವ ಶಬ್ದಕ್ಕೆ ತತ್ವಜ್ಞಾನ ಸಂಪಾದನೆ ಅಂತ ಅರ್ಥ. ಎಷ್ಟೆಷ್ಟು ತತ್ವಜ್ಞಾನಗಳ ಸಂಪಾದನೆಯನ್ನು ಮಾಡಿಕೊಳ್ತೇವೋ ಅದಕ್ಕೆ ನಿಜವಾಗಿ ಆರಾಧನೆ ಅಂತ ಕರೀತಾರೆ. ಹಾಗಾಗಿ ಆರಾಧನೆ ಅನ್ನುವ ಶಬ್ದವೇ ಅದ್ಭುತವಾದ ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತದೆ. ಅದರಲ್ಲಿಯೂ ಕೂಡ ಮೊನ್ನೆ ತ್ರಯೋದಶಿಯ ದಿವಸ ಧರಣೆ ಮಂಡಲೆ ಖ್ಯಾತಂ ದೈವ್ಯಾದಿ ಗುಣಬೃಂಹಿತಂ ದಿಕ್ರತಾ ಶೇಷವಾದೀನಂ ಧೀರಸಿಂಹ ಗುರುಂಬಲೆ ಅಂತ ಧೀರೇಂದ್ರ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ, ಅದನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಈ ರೀತಿಯಾಗಿ ಮಹಾನುಭಾವರ ಒಟ್ಟೊಟ್ಟಿಗೆ ಬರುವ ಆರಾಧನೆ ಅಂದರೆ ಈ ಫಾಲ್ಗುಣ ಮಾಸ. ಫಾಲ್ಗುಣ ಮಾಸ ಅನ್ನುವ ಶಬ್ದವೇ ಯಾವುದನ್ನೇ ತಿಳ್ಕೊಳ್ಳಿ ಅದರ ಒಳಗಿರತಕ್ಕಂಥ ಗುಣವನ್ನು ತಿಳ್ಕೊಂಡಾಗ ಮಾತ್ರ ಅದು ಫಾಲ್ಗುಣ ಮಾಸವಾಗುತ್ತೆ. ಅಂದರೆ ಯಾವುದೇ ಒಂದು ಹಾಡು ತಿಳ್ಕೊಳ್ಳಿ ಅದರ ಒಳಗಿನ ಗುಣ ಅಂದರೆ ತತ್ವಜ್ಞಾನ, ಅವರ ಕಥೆಯ ಒಳಗಿರತಕ್ಕಂತಹ ತತ್ವ ಅವುಗಳನ್ನು ತಿಳಿದುಕೊಂಡಾಗ ಮಾತ್ರ ಅದು ಆರಾಧನೆ ಅಂತ ಅನಿಸಿಕೊಳ್ಳಲ್ಪಡುತ್ತೆ. ಆದ್ದರಿಂದ ಹೀಗೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಬಗ್ಗೆ ನೋಡಬೇಕಾದರೆ ಅವರ ಗುರುಗಳು ಯಾರು ಅಂತ ಕೇಳಿದಾಗ ಸತ್ಯಪ್ರಿಯ ತೀರ್ಥರು ಅವರ ಗುರುಗಳು. ಶಿಷ್ಯರು ಯಾರು ಅಂತ ಕೇಳಿದಾಗ ಮಹಿಷಿಯಲ್ಲಿರತಕ್ಕಂತಹ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರೇ ಅವರ ಶಿಷ್ಯರು. ಹೀಗೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ನಿಜವಾಗಿಯೂ ಕೂಡ ಒಂದು ಮಹಾನ್ ಉದ್ದಂಡ ಪಂಡಿತರು, ಮಹಾಮೇಧಾವಿಗಳು ಕೂಡ ಅಷ್ಟೇ ಅಲ್ಲ ಅದ್ಭುತವಾಗಿರತಕ್ಕಂಥ ಸಾಧಕರು ಕೂಡ. ಅವರ ಜೀವನದಲ್ಲಿ ನಾವು ಕಾಣ್ತೇವೆ ಎಂತೆಂತಹ ಸಾಧನೆಗಳನ್ನು ಮಾಡಿದ್ದಾರೆ ಅಂತ. ಮತ್ತೆ ಏನು ಅಂದರೆ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ, ಅವರೊಂದು ಕಡೆ ಕೂತಿರ್ತಾರೆ, ಯಾವುದಕ್ಕೂ ಕರ್ತೃ ಬರೋದಿಲ್ಲ ಹಾಗೆ ಒಂಥರ. ಆದರೆ ಇವರು ಚೈತನ್ಯದ ಚಿಲುಮೆ. ಇಲ್ಲಿ ನಾವು ಇವತ್ತು ಇವತ್ತಿನ ಅಂದರೆ ಈ ಒಂದು ಶತಮಾನದಲ್ಲಿ ನಾವು ಕಂಡಂತಹ ವ್ಯಕ್ತಿಗಳು ಅಂದರೆ ಮೇಜಾವರ ಶ್ರೀಪಾದಂಗಳು ಇಲ್ಲೂ ಇರ್ತಾರೆ. ಇನ್ನೊಂದು ಮಧ್ಯಾಹ್ನ ನೋಡಿ ಇನ್ನೆಲ್ಲ ಡೆಲ್ಲಿಯಲ್ಲಿ ಇರ್ತಾರೆ, ನೋಡಿದ್ರೆ ಸಾಯಂಕಾಲ ನೋಡುವಾಗ ಹೈದರಾಬಾದ್ ನಲ್ಲಿ ಇರ್ತಾರೆ. ಹೇಗಿರ್ತಾರೆ ಅಂದ್ರೆ ಜಿಂಕೆ ತರ ಓಡಾಡ್ತಾರೆ. ಈ ನೋಡ್ಲಿಕ್ಕೆ ಮಾತ್ರ ವಾಮನ ಮೂರ್ತಿ, ಚಿಕ್ಕದಾಗಿದ್ದರೂ ಕೂಡ ದೇಶದ ಉದ್ದಗಲಕ್ಕೂ ಹೋಗಿ ಏನಪ್ಪ ಅಂದ್ರೆ ತತ್ವಜ್ಞಾನ ಪ್ರಚಾರ, ಜನರನ್ನು ಸನ್ಮಾರ್ಗಕ್ಕೆ ತರೋದು. ನೋಡಿ ಸ್ವಾಮಿ ಮಧ್ಯಾಹ್ನ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಭಿಕ್ಷೆ, ಸಾಯಂಕಾಲ ನೋಡೋದ್ರೊಳಗೆ ಡೆಲ್ಲಿಯಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ಅಲ್ಲಿ ನಮ್ಮ ನಮ್ಮವರಲ್ಲೇ ಜಗಳ ಶುರುವಾಗಿದೆ, ಅದನ್ನು ಬೆಳೆಸಲಿಕ್ಕೆ ಹೋಗಿದ್ದಾರೆ. ಅಂತ ಇನ್ನೇನಿಲ್ಲ, ಏನು ಅಂದ್ರೆ ಮಾಧ್ಯಮದೊಳಗೆ ಜಗಳ, ಆ ಜಗಳವನ್ನು ಬೆಳೆಸಲಿಕ್ಕೆ ಸ್ವಾಮಿಗಳ ನೇತೃತ್ವ. ಕೊನೆಗೆ ಸ್ವಾಮಿಗಳೆಲ್ಲ ಹೇಳಿದ್ದರೆ ಇಬ್ಬರು ಬಂದು ದೀರ್ಘದ ನಮಸ್ಕಾರ ಮಾಡಿ ಸ್ವಾಮಿ ಇನ್ನೇನು ಒಟ್ಟಿಗಿರ್ತೇವೆ. ನೋಡಿ ಮಧ್ಯಾಹ್ನ ಇಲ್ಲಿರ್ತಾರೆ, ಸಾಯಂಕಾಲ ಅಲ್ಲಿ ಹೋಗಿ ಎರಡು ಆಟಗಳು ಜಗಳ ಆಡಿದರೆ ಅದನ್ನು ಬಿಡಿಸ್ಲಿಕ್ಕೆ ಅಲ್ಲಿ ಹೋಗುದು. ಇವರಿಗೆ ಏನ್ ಬೇಕಾಗಿತ್ತು, ಏನಾರ ಹೊಡ್ಕೊಂಡು ಸಾಯಿ ನಮ್ಗೇನ್ ಬೇಕು ಅಂತ ಹೇಳ್ಬೋದಾಗಿ, ಹಾಗೆ ಎತ್ತಿ ನನ್ಗೇನು ಸಂಬಂಧ ಇಲ್ಲ ಅಂತ ಅನ್ಬೋದಾಗಿ, ಹಾಗೆ ಅನ್ಲಿಲ್ಲ. ಏನ್ ಮಾಡಿದ್ರು ಅಂದ್ರೆ ಅವರೆಲ್ಲ ಒಟ್ಟುಗೂಡಿಸಿದ್ರು, ಒಟ್ಟುಗೂಡಿಸಿ ಏನ್ ಮಾಡಿದ್ರು ನಾವೆಲ್ಲ ಒಂದೇ ಅನ್ನುವ ರೀತಿಯಲ್ಲಿ ಮಾಡಿದ್ರು. ಹೀಗೆ ಅವರು ದೇವರ ಬಗ್ಗೆ ಇದ್ದಂತಹ ಒಂದು ಭಕ್ತಿ ವಿಶ್ವಾಸ ಹೇಗಿತ್ತು ಅಂತಂದ್ರೆ ಅವರ ಚರಿತ್ರೆಯಲ್ಲಿ ಬರುತ್ತೆ. ಅವರು
ದೇವರ ಜೊತೆಗೆ ಮಾತನಾಡ್ತಾ ಇದ್ರು. ಇನ್ನು ಹೇಗಿರಬೇಕು ಲೆಕ್ಕ ಹಾಕಿ ದೇವರ ಜೊತೆ ಮಾತಾಡ್ತಿದ್ರು. ಹೌದೇನಪ್ಪ ಹೀಗ್ ಮಾಡ್ದ, ಹೀಗ್ ಮಾಡೋದೇ ನಿಮ್ಗೆ ಇಷ್ಟ ಅಂತ ಮಾತಾಡ್ತಿದ್ರು. ಶಿಷ್ಯರೆಲ್ಲ ಹೇಳ್ತಿದ್ರಂತೆ, ಏ ಯಾರ ಜೊತೆಗೆ ಮಾತಾಡ್ತಿದ್ದಾನೆ, ಇವ್ರಿಗೇನು ತಲೆ ಕೆಟ್ಟಿದೆಯಾ ಅನ್ನುವ ಹಾಗೆ ಮಾತಾಡ್ತಿದ್ರು. ಆಮೇಲೆ ನೋಡಿದ್ರೆ ದೇವರ ಜೊತೆಗೆ ಮಾತನಾಡ್ತಾ ಇದ್ರು. ಊಟ ಮಾಡಿಸುವಾಗಲೂ ಕೂಡ ದೇವರು ಬಂದು ಊಟ ಮಾಡ್ತಿದ್ದಂತೆ. ಹೇಗೆ ಹಯಗ್ರೀವನ್ನು ತಯಾರು ಮಾಡಿ ಇಟ್ಟರೆ ತಲೆ ಮೇಲೆ, ಕುದುರೆಯ ರೂಪದಲ್ಲಿರ್ತಕ್ಕಂಥ ವಾದರಾಜರು ಹೀಗೆ ತಲೆ ಮೇಲೆ ಇಟ್ಕೊಂಡ್ರೆ, ಕುದುರೆ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಸ್ವಯಂ ಬಂದು ತಾನು ಹಯಗ್ರೀವನ್ನು ಊಟ ಮಾಡ್ತಿದ್ದ. ರಾಯರ ಮಠದ ಪರಂಪರೆಯಲ್ಲಿ ನಾವು ಒಬ್ಬರನ್ನು ಕೇಳ್ತೇವೆ, ಗೀತಾಮಿತ್ರರು ಅಂತ. ಸಪ್ತರಾತ್ರಾಂ ಕೃಷ್ಣಮೇಣ್ಯಾಂ ಮೃಷಿತ್ವ ಪುನರುತ್ಥಿತಂ ಅಂತ ಅವರ ಕರ್ಮ ಶ್ಲೋಕ. ಅವರು ಮೊನ್ನೆ ಎಳ್ಳಮಾಸ್ಯ ದಿವಸ ಅವರ ಆರಾಧನೆ, ಇಡೀ ಯತಿಕುಲ ಪರಂಪರೆಯಲ್ಲಿ ಬೃಂದಾವನವೇ ಇಲ್ಲದೆ ಕೇವಲ ಗಿಡದಲ್ಲೇ ಸನ್ನಿಹಿತವಾಗಿರತಕ್ಕಂತಹ ಯತಿಗಳ ಬೃಂದಾವನ ಅಂದರೆ ಗಿಡವೇ ಬೃಂದಾವನವಾಗಿರತಕ್ಕಂಥ ಇತಿಹಾಸ ಅವರಿಗೆ ಒಬ್ಬರಿಗೆ ಇಡೀ ಮತ್ತು ಪರಂಪರೆಯಲ್ಲಿ ಎಲ್ಲ ಪರಂಪರೆಯಲ್ಲೂ ಗಿಡದೊಳಗೆ ಸನ್ನಿಹಿತರಾಗಿದ್ದಾರೆ. ಯಾಕೆ ಅಂತ ಕೇಳಿದಾಗ ಅವರು ಪಾಠ ಹೇಳ್ತಾ ಇದ್ರಂತೆ, ಕೃಷ್ಣೆ ತುಂಬಿ ಬಂದಂತೆ ಏಳು ರಾತ್ರಿ ತುಂಬಿ ಹರಿದಿದ್ದಾಳೆ. ಇವರೇನು ಮಾಡಿದ್ರು, ಸ್ವಾಮಿ ನದಿ ಹರಿತಾ ಇದೆ. ನೋಡಪ್ಪ ಸುಧಾ ಪಾಠ ಕೂತ ಮೇಲೆ ಹೇಳಬಾರದು, ನಾನು ಹೇಳೋದಿಲ್ಲ, ನೀವು ಬೇಕಾದ್ರೆ ಎದ್ದು ಹೋಗಿ, ನಾನು ಇಲ್ಲೇ ಕೊಡ್ತೇನೆ. ಎಲ್ಲ ಶಿಷ್ಯರು ಎದ್ದು ಹೋದ್ರಂತೆ, ಏಳು ದಿನ ಆಗೋಗಿ, ಇನ್ನೇನು ಗುರುಗಳು ಎಲ್ಲಿ ಸಿಗ್ತಾರೆ ಅಂತ ನೋಡಿದ್ರೆ ಗುರುಗಳು ಹಾಗೇ ಕೂತಿದ್ದಾರೆ. ನೀರು ಇಳಿಯಿತು, ಅವರು ಕೂತಿದ್ದಾರೆ, ಗಂಧಾಕ್ಷರ ಕೂಡ ಅಳಿಸಲಿಲ್ಲ. ಹಾಗಿದೆಯಲ್ಲ ನೋಡುವಾಗ ಅವರಿಗೆ ಪರಮಾನಂದವಾಗಿದೆ. ಮತ್ತು ಅದೇ ರೀತಿ ಆಯಿತಂತೆ, ಆದಾಗ ಅವರೆಲ್ಲ ಆಲೋಚನೆ ಮಾಡಿದ್ರಂತೆ, ನಾವು ಹೋಗೋಣ, ಅವರಂತೂ ಇದ್ದೇ ಇರ್ತಾರೆ ಮಹಾನ್ ಬಾಬರು ಅಂತ. ಏಳು ದಿನ ಕಳೆದ ಮೇಲೆ ಇಲ್ಲೇ ಇದೆ, ಏನಾಯಿತು ಅಂದ್ರೆ ಶರೀರ ಮಾಡಿ ಆಗುತ್ತೆ, ನಾನು ಬಂದ ಕೆಲಸ ಮುಗಿಯಿತು ಭೂಲೋಕಕ್ಕೆ, ಆದ್ದರಿಂದ ನಾನು ಭಗವಂತನ ಆಜ್ಞೆ ಆಗಿದೆ, ನಾನು ಹೊರಟೋಗ್ತಾ ಇದ್ದೇನೆ. ನಾನಿಲ್ಲ ಅಂತ ಚಿಂತೆ ಮಾಡಬೇಡಿ, ಈ ನಾನು ಯಾವ ಜಾಗದಲ್ಲಿ ಕೂತಿದ್ನೋ ಅಲ್ಲೊಂದು ಗಿಡ ಬೆಳೆಯಿತು, ಆ ಗಿಡದಲ್ಲೇ ನಾನು ಸನ್ನಿಹಿತನಾಗಿದ್ದೇನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನೋಡಿದ್ರೆ ಅದೇ ಜಾಗದಲ್ಲಿ ಗಿಡ ಬೆಳೆದಿದೆ. ಆ ಗಿಡವನ್ನೇ ಬೃಂದಾವನ ಅಂತ ಇವತ್ತಿಗೂ ಆ ಗಿಡಕ್ಕೆ ಪಂಚಾಮೃತಾಭಿಷೇಕ, ಹಸ್ತೋದಕ ಚಾಟಿ ಉಡಿಸೋದು ಎಲ್ಲವೂ ಆಗಿದೆ. ಮತ್ತೆ ಇನ್ನು ನೀವು ನೋಡಿ ಅಂತ ಗಿಡ ಇಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಪರೂಪದ ಗಿಡ. ಆ ಗಿಡ ಒಂದು ಕಡೆ ಇದೆ, ಎಲ್ಲಿ ಅಂದ್ರೆ ಕೊಪ್ಪದ ಸಿಂಹದೇವರಿದ್ದಲ್ಲ ಅವರ ಹಿಂಭಾಗದಲ್ಲಿ ಇದೆ, ಅಲ್ಲಿ ಹೋಗಿ ತಪಸ್ ಮಾಡ್ತಾ ಇದ್ರು. ಆ ಜಾಗದಲ್ಲೇ ಬೆಳೆದಿದೆ. ಹೀಗೆ ಅದ್ಭುತವಾಗಿರತಕ್ಕಂಥ ಮಹಾಮಹಿಮೋಪೇತರು, ಅವರ ಕತೆ ಕೇಳಿದರೆ ಇಷ್ಟು ದೊಡ್ಡ ಮಹಿಮೋಪೇತರೇ ಅಂತ ಅನಿಸ್ತದೆ. ಹೇಗೆ ಅಂತ ಕೇಳಿದ್ರೆ, ವಿಭುದೇಶ್ವರ ತೀರ್ಥರು ಆ ದಾರಿಯಲ್ಲಿ ಬಂದರಂತೆ. ಬಂದಾಗ ಏನಪ್ಪ ಜನಿವಾರ ಎಲ್ಲಿ ಅಂತ ಕೇಳಿದ್ರೆ, ಅಂದ್ರೆ ದೊಡ್ಡ ವ್ಯಕ್ತಿಗಳು ಕುಲಕರ್ಣಿ. ಆಗ ಅವರು ಜನಿವಾರ ಎಲ್ಲಿ ಅಂತ ಕೇಳಿದ್ರೆ, ಹಂಗಂದ್ರೆ ಏನು ಸ್ವಾಮಿ ಬುದಿ ಅಂತ ಕೇಳಿದ್ರೆ, ಗೀತಾಮಿತ್ರರು ಪೂರ್ವಾಶ್ರಮದಲ್ಲಿ ಜನಿವಾರೆಯಲ್ಲಿ ಇಂತ ವಿಭುದೇಂದ್ರ ತೀರ್ಥರು ಕೇಳಿದ್ರೆ ಹಂಗಂದ್ರೆ ಏನು ಸ್ವಾಮಿ, ಅದೇನೋ ಹಾಕೊಳ್ತಾರಲ್ಲ ಇಲ್ಲಿಗೆ, ಇದು ಓ ಊಟದ್ದಾರನ ಅದರಲ್ಲಿ ಗುಡ್ಡದಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಅಂದ್ರೆ, ಅವ್ರ ಲೆಕ್ಕಾಚಾರ ಏನು ಅಂತಂದ್ರೆ, ಊಟ ಕೂತಾಗ ಹಾಕೊಳ್ಳೋದು, ಊಟ ಮಾಡೋದು, ಮತ್ತೆ ಅದನ್ನು ತೆಗೆದಿಟ್ಬಿಡೋದು, ಅದು ಊಟದ್ದಾರ ಅಂತ ಹೆಸರು, ಹಂಗೆ ಹೆಸರಿಟ್ಟುಬಿಟ್ಟಿದ್ರು. ಆ ಇತರಾದಿಗಳ ಸಂಪರ್ಕ ಜನಿವಾರದ ಮಹತ್ವ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಲ್ಲ, ಗೊತ್ತಿಲ್ಲದಂತೆ ನಟನೆ. ಆಗ ಊಟಕ್ಕೆ ಹಾಕೋದು ಹೋಗೋದು ಎಲ್ಲ ಮಾಡೋದು, ಹೊಲದ ಕೆಲಸ ಮುಚ್ಕೊಂಡು ಬರೋದು, ಊಟಕ್ಕಾಗಿ ಸ್ನಾನ ಮಾಡೋದು, ಊಟಕ್ಕೆ ಕೂತಾಗ ಹಾಕೊಳ್ಳೋದು, ಊಟ ಸಂಧ್ಯಾ ವಂದನೆಯಲ್ಲಿ ಗಂಧ್ಯಾ ವಂದನೆಯಲ್ಲಿ ಎಂತದೂ ಇಲ್ಲ. ವಿವಿಧ ತೀರ್ಥರು ಹೇಳಿದ್ರೆ ಹಾಗಲ್ಲಪ್ಪ, ನಾವೆಲ್ಲ ಬ್ರಾಹ್ಮಣರು ಸಂಧ್ಯಾ ಇವರ ಇತರೆಯವರು ನಮ್ಗೆ ಯಾವ ಗೌರವ ಕೊಡಬೇಕು? ಈಗ ಇತರೆಯವರು ನಮ್ಗೆ ಗೌರವ ಕೊಡಬೇಕಾದ್ರೆ ಅದಕ್ಕೆ ತಕ್ಕಂತೆ ನಾವು ಇರಬೇಕಲ್ಲ. ಸುಮ್ ಸುಮ್ಮನೆ ಅವರಿಂದ ಗೌರವ ಪಡ್ಲಿಕ್ಕೆ ನಮ್ಗೆ ಏನಾಗುತ್ತೆ? ಅವರ ಮನುಷ್ಯರ ಮನುಷ್ಯರು ಏನಾದ್ರು ಎಕ್ಸ್ಟ್ರಾ ಇರಬೇಕಲ್ಲ, ಅದನ್ನ ನಾವು ಮಾಡಿ ತೋರಿಸ್ಬೇಕಲ್ಲ. ಸುಮ್ ಸುಮ್ಮನೆ ಅವ್ರಿಗೆ ಆ ಬುದಿ ಬುದಿ ಅಂತ ಬಂದು ನಮಸ್ಕಾರ ಮಾಡ್ತಾರೆ, ಯಾಕೆ ನಮಸ್ಕಾರ ಮಾಡ್ಕೊಳ್ತೀವಿ ಅಲ್ಲ, ಅವ್ರು ಮಾಡ್ತಾರೆ, ಯಾಕೆ ಮಾಡ್ತಾರೆ? ನೀವು ಆ ಥರ ಅಷ್ಟ ಅನುಷ್ಠಾನ ಮಾಡ್ತೀರಿ ಅಂತ ಮಾಡ್ತಾರೆ, ನೀವು ಅದನ್ನೇ ಮಾಡಲಿಲ್ಲ, ಅದು ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಏನಾಗುತ್ತೆ ಅಂತ ಬೈತಾರಂತೆ. ಅದನ್ನು ಏನು ಮಾಡೋದು, ನೀವು ಹೆಂಗೆ ಹೇಳ್ತೀರ ಹಾಗೆ, ಏನು ಮಾಡಬೇಡ, ದಿನ ಬಂದ್ಬಿಟ್ಟು ಹತ್ತು ಗಾಯತ್ರಿ ಮಾಡಿ ಮಾಡಿಬಿಟ್ಟು ಒಂದು ಸಾಲಿಗ್ರಾಮ್ ಕೊಡ್ತೀನಿ ಅಂತ ಹೇಳಿ ನರಸಿಂಹ ಸಾಲಿಗ್ರಾಮವನ್ನು ಇದಕ್ಕೆ ನೈವೇದ್ಯ ಮಾಡಬೇಕು ಅಂತ. ಹಂಗಂದ್ರೆ ಏನು ಸ್ವಾಮಿ, ಮತ್ತೆ ಗೊತ್ತಿಲ್ಲ ನೈವೇದ್ಯ ಅಂದ್ರೆ ಏನು? ಹಂಗಲ್ಲಪ್ಪ, ನೀವು ಊಟ ಮಾಡ್ತೀಯಲ್ಲ. ಹೌದು, ನಾನು ಊಟ ಮಾಡ್ತೀನಿ. ಮತ್ತೆ ದೇವರಿಗೆ ಊಟ ಮಾಡಿಸೋದು ಅದೇ ನೈವೇದ್ಯ ಅಂತ. ಹಾಗೆ ದೇವರಿಗೆ ಊಟ ಮಾಡಿಸ್ಬೇಕಮ್ಮ,
ಮಾಡಿಸ್ತೀನಿ. ಸರಿ ಎಂತ ಸಾಲಿಗ್ರಾಮ್ ಕೊಟ್ಟರು, ಹೋದ್ರು, ಒಂದು ವರ್ಷ ಆಯಿತು, ವಾಪಸ್ ಬಂದರು. ವಾಪಸ್ ಬಂದು ನೋಡಿದಾಗ, ಸ್ವಾಮಿ ನೀವು ಹೇಳಿದಾಗೆ ದಿನ ಊಟ ಮಾಡಿಸ್ತಾ ಇದ್ದೀನಿ. ಆಶ್ಚರ್ಯ, ಏನು ದಿನ ಊಟ ಮಾಡಿಸ್ತಾರೆ ಅಂತ. ಆಮೇಲೆ ಹೌದ್ರಿ, ದಿನ ಊಟ ತಗೊಂಡು ಹೋಗ್ತಾನೆ, ನರಸಿಂಹದೇವರು ಊಟ ಮಾಡಿದ್ರು ಅಂತ ಅಂದ್ಬಿಡ್ತಾನೆ. ನಾವೇನೋ ತಲೆಗೆಲೆ ಕೆಟ್ಟಿದೆ, ಎಲ್ಲ ಕೊಟ್ಟಿರ್ಬೇಕು, ಹುಡುಗರಿಗೆ ಕೊಟ್ಟಿರ್ಬೇಕು ಅನ್ಕೊಂಡಿದ್ವಿ. ಏನು ಏನು ಮಾಡ್ತಾ, ನಮ್ಗೆ ಇನ್ನೂ ತಕ್ಕ ಗೊತ್ತಿಲ್ಲ, ತಗೊಂಡಂತ ಹೋಗ್ತಾನೆ. ಹೇ, ಏನು ಮಾಡ್ತಾ ಇದ್ದೀವಿ? ನರಸಿಂಹದೇವರು ಊಟ ಮಾಡಿಸ್ತಾ ಇದ್ದೀವಿ. ಹೌದಾ, ನಿಮಗೆ ನಂಬಿಕೆ ಇಲ್ವಾ? ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಅಂತ. ಸರಿ, ಕರ್ಕೊಂಡು ಹೋಗ್ತಾರೆ ಬದಿಯಿಂದ ತಿರ್ತಾರೆ. ಕರ್ಕೊಂಡು ಹೋಗಿ ನೇಮೇತ್ಯ ಮಾಡೋ ಹೊತ್ತಿಗೆ ನರಸಿಂಹದೇವರು ಬರಲೇ ಇಲ್ಲ. ಸಾಲಿಗ್ರಾಮದಿಂದ ಎದ್ದು ಊಟ ಮಾಡ್ತಿದ್ರು, ಅವತ್ತು ಬರಲೇ ಇಲ್ಲ. ಏನ್ ಸ್ವಾಮಿ, ನನ್ನ ಗುರುಗಳ ಮುಂದೆ ಅವಮಾನ ಮಾಡಬೇಕು ಅಂತಿದ್ಯಾ? ಬರ್ತೀಯೋ ಇಲ್ಲ ತಲೆ ಹೊಡ್ಕೊಂಡು ಸಾಯಿಲ್ಲ ಅಂತ ಬಂಡೆಗಳು ಹಿಡ್ಕೊಂಡ್ಬಿಟ್ರೆ ತಲೆ ಚಕ್ಕೊಂತೀನಿ. ಆಮೇಲೆ ನರಸಿಂಹದೇವ್ ಗುರುಗಳು ನೋಡ್ತಾ ಇರುವ ಹಾಗೆ ನರಸಿಂಹದೇವ್ ಬಂದು ಕೊಡಪ್ಪ ಅಂತ ಕೈಯಿಂದ ತಗೊಂಡು ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾ ಕೈಗೆ ಹಾಕಬೇಕು, ಹಾಗಾಗಿ ನರಸಿಂಹದೇವರು ಊಟ ಮಾಡ್ತಾರೆ. ಹಾಗಾದ್ರೆ ನೋಡಿ, ನೀವು ಸಾಮಾನ್ಯವಲ್ಲ ಅಂತ ಹೇಳಿ ಕೈ ಮುಗಿದು ಅವರಿಗೆ ಆಶ್ರಮ ಕೊಟ್ಬಿಟ್ಟಂತೆ. ನಮ್ಮ ಉತ್ತರಾಧಿಕಾರಿಗಳು ನೀವೇ ಅಂತ ವಿಭೇದ್ರ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಟ್ಟು ಜಿತಾಮಿತ್ರರು ಅಂತ ನಾಮಕರಣವನ್ನು ಮಾಡಿದ್ರು. ಸುಧಾದಿ ಗ್ರಂಥಗಳನ್ನು ಮುಖೋಪ್ಗತ ಹೇಳ್ತಾ ಇದ್ದಾರೆ. ಸುಧಾದಿ ಗ್ರಂಥಗಳನ್ನು ಮುಖೋಪ್ಗತ ಪಾಠವನ್ನ ಶಿಷ್ಯರಿಗೆ ಹೇಳ್ತಾ ಇದ್ರು ಅಂತ ಅಂತಹ ಮಹಾನುಭಾವರಾಗಿ ಹೋದರು. ಯಾಕೆಂದ್ರೆ ಅದು ದೇವರತ್ರ ಮಾತನಾಡೋದು ಒಂದು ಕಲೆ. ಹಾಗಾಗಿ ಅಂತಹ ಮಹಾನುಭಾವರಲ್ಲಿ ಒಬ್ಬರು ಈ ಸತ್ಯಬೋಧ ತೀರ್ಥರು. ದೇವರತ್ರ ಮಾತನಾಡುವಾಗ ಅವರಲ್ಲಿ ದೇವರ ಮೇಲೆ ಇರತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಉಕ್ಕಿ ಹರಿಯಿತು. ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅಂದರೆ ದೇವರತ್ರ ಮಾತನಾಡ್ತಿದ್ರು ಅಂತನ್ನೋದಕ್ಕೊಂದು ಉದಾಹರಣೆ, ನೈವೇದ್ಯದ ವಿಷಂ ರಾಮೆ, ರಾಮಚಂದ್ರ ದೇವರಿಗೆ ನೈವೇದ್ಯವನ್ನು ಮಾಡುವ ಹೊತ್ತಿಗೆ ಒಬ್ಬ ಅಡುಗೆಯವನು ಬೇರೆಯವರ ದುರ್ಬೋಧನೆಯಿಂದಾಗಿ ಅಥವಾ ಹಣದ ಆಸೆಯಿಂದ ನೋಡಪ್ಪ ನೀ ನೈವೇದ್ಯದಲ್ಲಿ ವಿಷ ಹಾಕಬೇಕು ಅಂತ ಹೇಳಿದಾಗ ಹಣದ ಲೋಭದಿಂದ ಆಯಿತು ಅಂತ ಅಡಿಗೆಗೆ ವಿಷ ಹಾಕಿರ್ತಾರೆ. ಅದನ್ನ ಅವರು ಭಕ್ತಿ ಅವರಿಗೆ ಗೊತ್ತು. ಆದರೆ ಏನಾಗಿದೆ ಅಂದರೆ ಭಕ್ತಿಯಲ್ಲಿ ಮೈ ಮರೆತು ದೇವರ ಹತ್ರ ಮಾತಾಡ್ತಿದ್ರಲ್ವ, ಹಾಗೆ ಮಾತಾಡ್ತಾ ಮಾತಾಡ್ತಾ ನೈವೇದ್ಯ ಕೊಟ್ಟು ಅಂದ್ರೆ ಆ ದೇವರೇ ಎದುರಿಗೆ ಬಂದುತ್ತಿದ್ದಾನೆ, ನನ್ನ ಕೈಯಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ ನನ್ನಂತ ಪಾಮರಿಂದ ಅಂತ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿದಂತಹ ಸತ್ಯಬೋಧರಿಗೆ ಈ ವಿಷ ಹಾಕಿದೆಯೋ ಇಲ್ವೋ ಅಂತ ನೋಡುವಷ್ಟು ವ್ಯವಧಾನ ಇರಲಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗ್ತಿತ್ತು ಇದರೊಳಗೆ ವಿಷ ಹಾಕಿದ ಹಾಗಿದೆಯಲ್ಲ ಅಂತ ಹೇಳುವ ತಾಕತ್ತಿತ್ತು. ಯಾಕೆ ಹೇಳಲಿಲ್ಲ ಅಂದ್ರೆ ಅವರು ಮೈ ಮರೆತು ದೇವರು ಊಟ ಮಾಡ್ತಿದ್ದಾರೆ ಅನ್ನುವಾಗ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅಷ್ಟು ಮಗ್ನರಾಗಿ ಬಿಟ್ಟಿದ್ರು. ಈ ಉಳಿದ ವಿಚಾರಗಳನ್ನ ಮಾಡುವ ವ್ಯವಧಾನ ಅವರಿಗೆ ಇರಲಿಲ್ಲ. ಆವಾಗ ಏನ್ ಮಾಡಿದ್ರು, ದೇವರಿಗೆ ನೈವೇದ್ಯ ಕೊಟ್ಟು ಕೊಟ್ಟ ಮೇಲೆ ಗೊತ್ತಾಯಿತು ಊಟ ಎಲ್ಲ ಆದ ಮೇಲೆ ಅಮೃತೋಪಿದಾನಮಸಿ ಅಂತ ಆಗಿದೆ, ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಣೆ ಆಗಿ ಉತ್ತರ ಎಲ್ಲ ಆಗಿದೆ. ನೋಡ್ತಾರೆ ರಾಮದೇವರ ವಿಗ್ರಹದ ಕಂಠ ನೀಲವಾಗಿದೆ. ಯಾಕೆ ಅಂತ ಆಗ ಯೋಚನೆ ಮಾಡಿ, ಅಲ್ಲಿ ತನಕ ನಮಗೆ ಯೋಚನೆ ಬರಲಿಲ್ಲ. ಆವಾಗ ಅವರು ಆಲೋಚನೆ ಮಾಡಿದ್ರು, ಇದು ಏನೋ ಎಡವಟ್ಟಾಗಿದೆ. ಅಡಿಗೆಯವ್ರನ್ನ ಕರೆಸಿ ಕರೆಸಿಬಿಟ್ಟು ಏನಪ್ಪ ಏನು ಮಾಡಿದ್ರು ಅದು ಗೊತ್ತಾಗೋಯ್ತು. ಎಲ್ಲ ಏನಿಲ್ಲ ಬಿಡಿ, ಏನಿಲ್ಲ ಬಿಡಿ. ಆದರೂ ಕೂಡ ಕೇಳುತ್ತಾ ನಿಜವಾಗಿ ಅವನು ಸಾತ್ವಿಕ ಮಾಡಲಾರದನೆ ಯಾಕೆ ಮಾಡಿದ? ಸಂಗಾತ್ ಸಂಜಾಯತೆ ಕಾಮಹ, ದುರ್ಜನರ ಸಂಜ ಏನೆಲ್ಲ ಅನರ್ಥಗಳನ್ನು ಮಾಡಿಸಿಬಿಡ್ತದೆ ಅಂತಂದ್ರೆ ಈ ತರ ಆಗೋದು. ಏನು ಮಾಡಬೇಕು? ಭಾರೀ ಸಮಸ್ಯೆ ಎದುರಾಯಿತು. ಭಾರೀ ಸಮಸ್ಯೆ ಎದುರಾದಾಗ ಅವರು ಸುಮ್ಮನೆ ಹೌದೇನಪ್ಪ ಏನಿಲ್ಲ ಆಯ್ತು ನನ್ಗಾಗಿ ಮಾಡಿದ್ರು ಎಲ್ಲ ಆಯ್ತು. ಭಿಕ್ಷೆಗೂ ಕೂತು, ಭಿಕ್ಷೆಗೆ ಕೂತಾಗ ಇನ್ನೇನು ಆಕ್ರೋಶನ ತಗೊಳ್ಬೇಕು, ಬುದ್ಧಿ ಇಂದ ನಮಸ್ಕಾರ ಮಾಡಿದ್ರು. ತಡ್ಕೊಳ್ಳಿಕ್ಕಾಗಲಿಲ್ಲ. ದೇವರಿಗೆ ನೈವೇದ್ಯ ಮಾಡಿದಾಗ ತಡ್ಕೊಂಡ, ಆಮೇಲೆ ಪ್ರಶ್ನೆ ಕೇಳಿದಾಗಲೂ ತಡ್ಕೊಂಡ, ಇನ್ನೇನು ಇವರು ಆಕ್ರೋಶನ ತಗೊಳ್ಬೇಕು ಅಷ್ಟೊಳಗೆ ಬುದ್ಧಿ ಇಂತಲ್ಲ. ಸ್ವಾಮಿ ಸ್ವೀಕಾರ ಮಾಡಬೇಡಿ ಅದನ್ನು, ಕೆಳಗೆ ಹಾಕಿ ಅಂತ. ಯಾಕೆ ಅಂತ, ಇಲ್ಲ ಹೀಗೆ ಏನೋ ಮಣ್ಣಿನ ಕೆಲಸ ಮಾಡಿಬಿಟ್ಟಿದ್ದೀನಿ, ಏನು ವಿಷ ಹಾಕಿಬಿಟ್ಟಿದ್ದೇನೆ, ಖಂಡಿತ ಸ್ವೀಕಾರ ಮಾಡಬೇಡಿ. ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ.
ಇದನ್ನೇ ಮೊದಲು ಹೇಳಿದ್ರೆ ಸಾರ್ಥಕವಾದರೂ ಆಗ್ತಿತ್ತು. ಆಮೇಲೆ ಹೇಳಿದ್ರು, ಅವ್ರು ಕೇಳಿದ ಮೊದಲನೇ ಪ್ರಶ್ನೆ ಎಂದು ಅವ್ರಿಗೆ ಗೊತ್ತು. ಯಾಕಂದ್ರೆ ನನ್ನ ಶಿಷ್ಯ ಸುಳ್ಳು ಮಾತನಾಡಲ್ಲ, ಅವ್ರು ಒಂದೇ ಮಾತು ಹೇಳಿದ್ರು, ನನ್ನ ಶಿಷ್ಯ ಸುಳ್ಳು ಮಾತನಾಡಲ್ಲ ಅನ್ನೋ ಪೂರ್ಣ ಭರವಸೆಯಿಂದ ನಾನು ಮುಂದುವರಿತಾ ಇದ್ದೇನೆ ಅಂತ. ಅದು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಮೊದಲು ಪ್ರಶ್ನೆ ಕೇಳಿದ್ರು, ನೋಡಪ್ಪ ಎಲ್ಲ ಸರಿ ಇದೆಯಾ? ಸರಿ ಇದೆ ನೋಡಪ್ಪ, ನನ್ನ ಶಿಷ್ಯ ತಪ್ಪು ಮಾಡಲ್ಲ ಅನ್ನೋ ಪೂರ್ಣ ದೃಢ ನಂಬಿಕೆ ನನಗೆ, ಅದಕ್ಕೆ ಮುಂದುವರಿತಾ ಇದ್ದೇನೆ ಅಂದರು. ಹ್ಞೂ ಅಂದ. ಆಮೇಲೆ ಒಳಗೆ ತಡ್ಕೊಳ್ಳಿಕ್ಕಲ್ಲ, ಅಷ್ಟು ವಿಶ್ವಾಸ ನನ್ನ ಮೇಲೆ ಇಟ್ಟಾಗ ನಾ ದ್ರೋಹ ಮಾಡಿದರೆ ಅದಕ್ಕೆ ದೇವರು ಕ್ಷಮಿಸ್ತಾನ ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ಆಗ ಅವರು ಕೇಳಿದ ಪ್ರಶ್ನೆ ಏನು ಗೊತ್ತಾ? ಹೌದೇನಪ್ಪ, ಮೊದಲೇ ಯಾಕೆ ಹೇಳಿಲ್ಲ, ಜಗಳ ಏನು ಏನಿಲ್ಲ, ಕೇಳಿದ ಒಂದೇ ಪ್ರಶ್ನೆ, ನೈವೇದ್ಯಕ್ಕಿಂತಲೂ ಮೊದಲ ಅಥವಾ ನೈವೇದ್ಯ ಆದ ಮೇಲೆ ವಿಷ ಬೆರೆಸಿದ್ಯಾವ? ಎರಡೇ ಪ್ರಶ್ನೆ ಕೇಳಿ, ನೈವೇದ್ಯಕ್ಕಿಂತಲೂ ಮುಂಚೆ ಅಲ್ಲ, ನೈವೇದ್ಯ ಆದ್ಮೇಲೆ ನಾನು ಇಲ್ಲ ಸ್ವಾಮಿ, ನೈವೇದ್ಯಕ್ಕಿಂತಲೂ ಮುಂಚೆನೆ ಬೆರೆಸಿದ್ದೀನಿ. ಆಯ್ತು, ಊಟಕ್ಕೆ ಹಾಕು, ನಾನು ಬಡಿಸಲ್ಲ, ಆ ಪ್ರೋಸನ ಕೆಳಗೆ ಹಾಕಲಿಲ್ಲ, ತಗೊಂಡೇ ಬಿಟ್ಟು. ಯಾಕೆ ಅಂದರೆ ನನ್ನ ದೇವರಿಗೆ ನನ್ನ ಕೈಯಿಂದ ವಿಷಪ್ರಾಸನವಾದ ಮೇಲೆ ನಾನೀಗ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾನು ದೇವರಿಗೆ ಮಾಡಿದ ದ್ರೋಹವಾಗುತ್ತೆ. ಆದ್ದರಿಂದ ನಾನು ದೇವರಿಗೆ ಏನಿದೆಯೋ ಅದನ್ನೇ ನಾನು ಸ್ವೀಕಾರ ಮಾಡೋದು. ನೋಡಿ, ಅಂತಹ ದೀಕ್ಷೆ. ಇವಾಗ ನಾವು ವ್ರತದಲ್ಲೆಲ್ಲ ನೋಡಬೇಕು, ಸಾರ್ವಜನಿಕ ಅನ್ನಸಂತರ್ಪಣೆ ವ್ರತದಲ್ಲಿ ಏನು ಮಾಡಿರ್ತೇವೆ? ದೇವರಿಗೆ ಮಾತ್ರ ಒಂದು ತೋವೆ ಅನ್ನ, ಯಾಕೆಂದ್ರೆ ವ್ರತ ಅಲ್ಲ, ಅದರಿಂದ ಒಂದು ಕಾಳು ಮೆಣಸು ಜೀರಿಗೆ ಪುಡಿ ಹಾಕಿ ನೈವೇದ್ಯ, ಆಮೇಲೆ ನೋಡೋಕೆ ದೊಡ್ಡ ಅಡುಗೆ ಬೇರೆ. ಏನು ಪ್ರಯೋಜನ ದೇವರಿಗೆ? ಅದು ಸಾರ್ವಜನಿಕಕ್ಕೆ ಅಲ್ಲ. ಆಗ ದೇವರಿಗೆ ನೈವೇದ್ಯವಾದದ್ದನ್ನು ನಾವು ತಿನ್ನಬೇಕಾ? ಒಂದು ವಿಚಾರವನ್ನು ಹೇಳ್ತಾರೆ, ಒಂದು ವೇಳೆ ನಮ್ಮ ಕೈ ತಪ್ಪಿ ಏನಾದರೂ ನೈವೇದ್ಯಕ್ಕಿಡುವಾಗ ಉಪ್ಪು ಜಾಸ್ತಿಯೋ ಅಥವಾ ಅಡಿ ಹತ್ತಿದ್ದೋ ಏನಾದರೂ ಆದರೆ ಅದನ್ನೇ ಊಟ ಮಾಡಬೇಕೆ ಹೊರತು ಇನ್ನೊಂದು ಬೆರೆಸ್ಕೊಂಡು ತಿನ್ನಬಾರದು. ದೇವರಿಗೆ ಕೊಟ್ಟ ಮೇಲೆ ಅದು ನಮ್ಗೆ ಅದೇ, ನಾವೇನು ಸ್ಪೆಷಲ್ ದೇವರಕ್ಕಿಂತ ದೊಡ್ಡವರ? ದೇವರಿಗೆ ಮಾತ್ರ ಉಪ್ಪು ಬೆರೆಸಿ, ಅದು ಇವತ್ತು ಶಿಕ್ಷೆ. ಅದು ಉಪ್ಪನ್ನೇ ತಿನ್ನೋದು ಯಾಕೆ? ನಾನು ದೇವರಿಗೆ ಉಪ್ಪು ಜಾಸ್ತಿ ಹಾಕಿದ್ದ ಶಿಕ್ಷೆ ಇದು, ನಾನು ಅನುಭವಿಸ್ತೀನಿ ಸ್ವಾಮಿ ಅಂತ. ಆಗ ಮಾಡಿದ ಅಪರಾಧ, ಮಾಡಿದ ಪಾಪ ತಿಂದು ಪರಿಹಾರ, ನಾವು ದೇವರಿಗೆ ಸಮರ್ಪಣೆ ಮಾಡಿದ ದೋಷ ಪರಿಹಾರ, ಅದನ್ನು ತಿನ್ನಬೇಕು. ಹೊತ್ತಿದ್ದ ದೇವರಿಗೆ ನಾನು ಹೊತ್ತಿದ್ದೆ, ಅವಾಗ ಏನಾಗುತ್ತೆ ಹೊತ್ತಿ ತಿಂದರೆ? ನಾಳೆ ನೈವೇದ್ಯ ಕೆಡುವಾಗ ಹೊತ್ತಬಾರದು, ತಲೆ ಅಲ್ಲೇ ಇತ್ತು, ನಾನು ಇನ್ನು ಹೊತ್ತಿಸಬಾರದು, ಎಲ್ಲರೂ ಹೊತ್ತೋದ್ರೆ ಬೇಗ ಇಳಿಸಲಿ, ಇಲ್ದಿದ್ರೆ ಏನಾಗುತ್ತೆ? ನಡೀತದೆ ಬಿಡು, ನಡೀತದೆ ಬಿಡು, ಎಲ್ಲ ನಡೀತದೆ, ಎತ್ತಿಸಲಿ. ಅವತ್ತಿಗೂ ಕೂಡ ನಾವು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಯಾವಾಗ ಅಂದರೆ ಅದನ್ನು ತಿಂದಾಗಲೇ. ದೇವರಿಗೆ ಎಂಥ ಕಷ್ಟದ ಕೊಟ್ಟಿದ್ದೇನೆ ಅನ್ನುವ ಮನವರಿಕೆ ಬರಬೇಕು. ದೇವರಿಗೆ ಮಾತ್ರ ರೇಷನ್ ಅಕ್ಕಿ ನೈವೇದ್ಯ, ನಮಗೆ ಮಾತ್ರ ಬಾಸುಮತಿ ಅಕ್ಕಿ ಅಂತಂದ್ರೆ ದೇವರಿಗೆ ಏನಿಟ್ಟಿದ್ದೀವಿ ಅದನ್ನೇ ನಾವು ಊಟ ಮಾಡಬೇಕು. ನೋಡೋಣ ಅದ್ರಲ್ಲಿ ಏನಾಗುತ್ತೆ. ಅವತ್ತಿಗೂ ಕೂಡ ದೇವರಿಗೆ ಒಳ್ಳೆದನ್ನು ಕೊಡಬೇಕು. ಈಗ ಅಂಗಡಿಯಲ್ಲೆಲ್ಲ ಅದೇ ಬಂದ್ಬಿಟ್ಟು, ಇವತ್ತು ನೋಡುವಾಗ ನಾವು ಅವ್ರ ಜೊತೆ ಸೇರಿಕೊಂಡು ಹಾಳಾಗ್ತಿದ್ದೀವಿ. ಇದು ವಿಶೇಷ, ಅವರು ಅನ್ಯಾಯ ಮಾಡೋರಲ್ಲ, ಅವ್ರ ಜೊತೆ ಸೇರಿಕೊಂಡು ನಾವು ಅನ್ಯಾಯ ಮಾಡ್ತಾ ಇದ್ದೀವಿ. ಅವನು ಕೊಡ್ತಾನೆ, ಅದು ಎಷ್ಟು ಹದಗೆಟ್ಟ ಎಣ್ಣೆ ಕೊಡ್ತಾನೆ. ಮಾಮೂಲು ಎಣ್ಣೆಗೆ 200-250 ರೂಪಾಯಿ, ಅದು 100 ರೂಪಾಯಿ ಕೊಡ್ತಾನೆ. ದೀಪದ ಎಣ್ಣೆ 100 ರೂಪಾಯಿ, ಅದಕ್ಕೇನು ಸೆಂಟ್ ಗಿಟ್ಟು ಎಲ್ಲ ಹಾಕ್ತಾರೆ, ಅದಕ್ಕೆ ಏನಿದೆ ದೇವರೇ? 100 ರೂಪಾಯಿ ಒಂದು ದೀಪದ ಎಣ್ಣೆ ಲೀಟರ್ ಎಣ್ಣೆ ಕೊಡ್ತಾನೆ ಅಂದ್ರೆ ಅದರೊಳಗೆ ಏನಿರಬೇಕು? ಅದನ್ನು ನಾವು ದೇವರಿಗೆ ತಂದು ಸಮರ್ಪಣೆ ಮಾಡೋದೇ. ನಾನು ಒಬ್ಬರ ಹತ್ರ ಕೇಳಿದೆ, ನೋಡಿ ದೇವರ ದೀಪಕ್ಕೆ ಅದೆಲ್ಲ ದೇವರ ದೀಪಕ್ಕೆ ಓನ್ಲಿ ಫಾರ್ ಲೈಟ್ ಅಂತ ಬಂದಿರ್ತಾರೆ, ಓನ್ಲಿ ಫಾರ್ ಲ್ಯಾಂಪ್ ಅಂತ, ಖಂಡಿತ ಗೊತ್ತು ಬೇಡಿ ಅದನ್ನ ಬಿಸಾಡೆ ಕುಟ್ಟೆಗೆ. ಅದರ ಬದಲಿಗೆ ಎಳ್ಳೆಣ್ಣೆ ಪ್ಯೂರು ಸಿಗುತ್ತೆ, ಇದ ಎಂಬ ಅಮೃತಮ್ಮ ಎಲ್ಲ ಸಿಗುತ್ತೆ ಸತ್ಯ. ಆ ಎಣ್ಣೆಯನ್ನು ತಂದು ದೇವರಿಗೆ ಹಚ್ಚಿರಿ, ಪುಣ್ಯ ಬರುತ್ತೆ. ಯಾವ್ದು ಎಣ್ಣೆ ತಂದು ದೇವರಿಗೆ ದೀಪಕ್ಕೆ ಹಚ್ಚಿ ಏನ್ ಲಾಭ? ಅದರಿಂದ ಜೀವನ ಇಡೀ ಪಾಪದ ಸಂಘಟನೆ. ಆ ಎಣ್ಣೆಯನ್ನ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ಅದು ತುಂಬಾ ರೇಟ್ ರೀ, ಅಯ್ಯೋ ದೇವರೇ, ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ಆ ರೇಟ್ ಅನ್ನು ಕೊಟ್ಟು ದೇವರಿಗೆ ಒಂದು ಎಣ್ಣೆ ದೀಪ ಹಚ್ಚಲಿಕ್ಕೆ ಅಷ್ಟಲ್ಲ, ಎಷ್ಟು ಹೀನ ಸ್ಥಿತಿಗೆ ನಾವು. ಅದು ನಮ್ಗೆ ಮಾತ್ರ ಒಳ್ಳೆ ಎಣ್ಣೆ ಬೇಕು, ದೇವರಿಗೆ ಮಾತ್ರ 100 ರೂಪಾಯಿ ತಂದ್ರೆ ಸಾಕ. ಇನ್ನೊಂದು ಅನ್ನ ಹೋಮ ಮಾಡಲಿಕ್ಕೆ, ನೋಡಿ ಇದು ಹೋಮಕ್ಕೆ ಸ್ಪೆಷಲ್. ಅದರ ಹಿನ್ನೆಲೆ ತೆಗೆದು ನೋಡಿದಾಗ ಕೈ ಮುಗಿಬೇಕು ಅಂತದ್ದಲ್ಲ, ಹೆಸರು ಹೇಳಿದ್ರೆ ನಮಗೆ
ಪಾಪ ಬರುತ್ತೆ ಅಂತದ್ದೆಲ್ಲ ತುಂಬಿ ಹೋಗಿದ್ದಾರೆ. ಅದರಿಂದ ತಯಾರಾದಂತ ಹೇಳಿದ್ರೆ ಮಾತ್ರ ಓನ್ಲಿ ಫಾರ್ ಹೋಮ ತುಪ್ಪದ ಸರ್ವತಾ ನಿರ್ಮಾರ ಅಂತ ಹದಗೆಟ್ಟ ತುಪ್ಪ. ಅದನ್ನು ನಾವು ಇವತ್ತು ದಿವಸ ಇಲ್ಲಿ ಅಂಗಡಿಯಲ್ಲಿ ಕೇಳಿದೆ ಹೋಮಕ್ಕೆ ಸ್ಪೆಷಲ್ ತುಪ್ಪ ಕೊಡಿ ಅಂತ ಕೇಳಿದೆ, ಅವ್ರು ಸ್ಪೆಷಲ್ ತುಪ್ಪ ಕೊಟ್ಟ. ಇನ್ ಹೋಮಕ್ಕೆ ಅಂತ ಕೇಳಬಾರ್ದು, ತಿನ್ಲಿಕ್ಕೆ ಅಂತ ಕೇಳು, ಒಳ್ಳೆ ಎ ಕ್ವಾಲಿಟಿ ತಿನ್ಲಿಕ್ಕೆ ಅಂತ ಕೇಳು, ಅವಾಗ ಕೊಡ್ತಾರೆ. ಅದನ್ನದ್ದು ಹೋಮ ಮಾಡು. ಅದು ಬಿಟ್ಟು ಹೋಮಕ್ಕೆ ಅಂತ ಕೇಳಿದಾಗ ಅವನು ಹಲಗೆಟ್ಟ, ನಿಮ್ಮನ್ನು ಹಲಗೆಡ್ತಾರೆ. ಇದು ನಾವು ಇವತ್ತಿನ ಕಥಾನಾಯಕರಿಂದ ತಿಳಿಯಬೇಕಾದ ಅಂಶ. ಇವತ್ತು ನಂದಿನ ತುಪ್ಪವೇ ಹದಗೆಟ್ಟು ಹೋಗಿದೆ. ಇನ್ಯಾವ ಲೆಕ್ಕ, ಇನ್ನು ಉಳಿದದ್ದೆಲ್ಲ ಬಿಡಿ, ನಂದಿನ ತುಪ್ಪ ತರ್ತೀವಿ ಒಳ್ಳೆ ತುಪ್ಪ ಅಂತ ಅದರಟ್ಟು ಹದಗೆಟ್ಟದ್ದು ಇನ್ನೊಂದಿಲ್ಲ, ಅಷ್ಟು ರ್ಯಾಪರ್ ಮಾತ್ರ, ಉಳಿದದ್ದೆಲ್ಲ ಎಷ್ಟು ಕಡೆ ಇಲ್ಲ. ಹಾಗಾಗಿ ಯಾವುದಂತ ತುಪ್ಪ ತರಬೇಕು, ಎಲ್ಲಿನ ತುಪ್ಪ ತರಬೇಕು, ಎಲ್ಲವೂ ಅಷ್ಟೇ ಮೋಸ ಮೋಸ ಮೋಸ. ಮನೆಗೆ ಏನ್ ಮಾಡಬೇಕು, ಹಾಲು ತಗೊಂಡ್ಬನ್ನಿ, ಹಾಲನ್ನೇ ಹೆಪ್ಪ ಹಾಕಿ ಕಡಿದು ಮನೆಯಲ್ಲೇ. ಹಿಂದಿನ ಕಾಲದ ಪದ್ಧತಿ ಎಷ್ಟು ಅದ್ಭುತ, ಇದು ಕಡಿಯೋದೇ ಹೊರಟು ಮಥನ ಮಾಡಬೇಕು, ಆಗ ಬೆಣ್ಣೆ ಬರಬೇಕು, ಅದನ್ನ ಶೇಖರಿಸಿ ಇಡಬೇಕು, ಅದನ್ನ ಕಾಯಿಸಬೇಕು. ಅದಕ್ಕೆ ತಿನ್ನಲಿಕ್ಕೆ ಉಪಯೋಗಿಸಬೇಡಿ, ದೇವರಿಗೆ ಉಪಯೋಗಿಸಿ. ಅದನ್ನ ನಾವು ದೇವರಿಗೆ ಒಳ್ಳೆಯದನ್ನ ಕೊಟ್ರೆ ಮಾತ್ರ ದೇವರು ನಮ್ಗೆ ಒಳ್ಳೆಯದು ತಿನ್ನಿಸ್ತಾನೆ. ಈಗ ಹೋಮಕ್ಕೆ ಅಂತ ತುಪ್ಪ ಅದನ್ನು ನೀವು ತಿಂದು ನೋಡಿ, ನೋಡು ಒಂದು ದಿನ ತಿಂದು ನೋಡಿ, ತಿನ್ಲಿಕ್ಕಾಗುತ್ತೆ. ಅಯ್ಯೋ ಅದು ಹೋಮದ್ರಿ, ಅದನ್ನು ತಿನ್ಲಿಕ್ಕೆ ಆಗ್ಬಾರ್ದು, ತಾವೇ ಹೇಳ್ತೀವಿ. ಅದಿನ್ನು ಹೋಮಕ್ಕೆ ಹೆಂಗೆ, ನಾವೇ ತಿನ್ಲಿಕ್ಕಾಗಲ್ಲ ಅಂದ್ರೆ ಹೋಮಕ್ಕೆ ಹೆಂಗೆ ಬರುತ್ತೆ, ದೀಪಕ್ಕೆ ಹೆಂಗೆ ಬರುತ್ತೆ, ಇವೆಲ್ಲ ಯೋಚನೆ ಮಾಡ್ಬೇಕಾಗ್ತಾನೆ. ಇದು ಅವರು ತಪ್ಪು ಮಾಡ್ತಾರೆ ಅಂತೇಳಿ ನಾವು ತಪ್ಪು ಮಾಡಿದ್ರೆ ನಮಗೂ ಅವರಿಗೆ ವ್ಯತ್ಯಾಸ ಇದೆ. ಅವರು ಪಾಪಿಗಳು, ವ್ಯಾಪಾರ ದ್ರೋಹ ಚಿಂತನ, ಅವ್ರಿಗೆ ವ್ಯಾಪಾರಕ್ಕಾಗಿ ನಿಂತವರು, ಎಂತ ದ್ರೋಹ ಬೇಕಾದ್ರೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಹಾಗೆ ಅಂತಕೊಂಡು ನಾವು ಸಪೋರ್ಟ್ ಮಾಡಿ ನಾವ್ಯಾಕೆ ಹಾಳಾಗ್ಬೇಕು. ಆದ್ದರಿಂದ ಎಚ್ಚರ ಪಡುವ ಸಮಯದಲ್ಲಿ ಎಚ್ಚರ ಪಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದೆ ಯಾವತ್ತೂ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆರಾಧನೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದು ಇನ್ನು ಮೇಲೆ ದೀಪಕ್ಕೆ ಅಂತ ಏನು ಅಂಗಡಿಯಲ್ಲಿ ಎಣ್ಣೆ ಕೊಡ್ತಾರೆ, ಸರ್ವತಾವು ನೀವು ಉಪಯೋಗಿಸ್ಬೇಡಿ, ನಿಮ್ಮವರಿಂದ ಉಪಯೋಗಿಸಿ. ಒಳ್ಳೆ ತುಪ್ಪ ತಗೊಂಬನ್ನಿ, ಒಳ್ಳೆ ಇದನ್ನು ತಗೊಂಬನ್ನಿ, ಇದಯಂ ಅಂತ. ಅದು ಯಾತಕ್ಕೆ ಅಂದ್ರೆ ಔಷಧಿಗಳಿಗೆ ಮಾತ್ರ ಉಪಯೋಗಿಸ್ತಾರೆ ಅದನ್ನ, ಯಾಕಂದ್ರೆ ಅಷ್ಟು ಪ್ಯೂರ್, ಅದು ರೇಟು ಜಾಸ್ತಿ, ತುಪ್ಪದಷ್ಟು ರೇಟ್ ಇದೆ, ಪರವಾಗಿಲ್ಲ. ದೇವರು ಕೊಟ್ಟದನ್ನ ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಏನ್ ಕೆಟ್ಟ ಹೋಗಿದೆ ನಿಮಗೆ, ಜಾಸ್ತಿ ದೀಪಗಳಿಲ್ಲ ಅಂದ್ರೆ ಒಂದೆರಡು ದೀಪನಾದ್ರೂ ಉರಿಸ್ರಿ, ಒಳ್ಳೆ ಎಣ್ಣೆಯನ್ನು ಉರಿಸ್ರಿ. ಯಾವ್ದ್ಯಾವುದೇ ಎಣ್ಣೆ ಆ ದೂರದರ್ಶನದಲ್ಲಿ ಬರೋದ್ರ ಎಂತಲ್ಲೋ ಅದಗೆಟ್ಟವ್ರೆ, ಅವರಂತ ಹೇಳ್ತಾರೆ ಆ ಎಣ್ಣೆ ಸೇರಿಸ್ರಿ, ಈ ಎಣ್ಣೆ ಸೇರಿಸ್ರಿ, ಐದು ಎಣ್ಣೆ ಸೇರ್ಬೇಕು ಅದು ದೀಪಕ್ಕೆ ಅಂತ. ಒಂದು ಎಣ್ಣೆ ಒಳಗೆ ಮತ್ತೊಂದು ಎಣ್ಣೆ ಸೇರಿದ್ರೆ ಸುರಾಸಮಂಬಬೇಕು ಅಂತ ಸ್ಪಷ್ಟವಾಗಿ ಪದ್ಮಪುರಾಣದಲ್ಲಿ ಇದೆ. ಇವೆಲ್ಲ ಬಿಟ್ಟು ಬಿಟ್ಟು ಇಷ್ಟ ಬಂದ ಹಾಗೆ ಮಾಡಿದ್ರೆ ಅದು ಅಪರಾಧ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನೈವೇದ್ಯ ವಿಷ ರಾಮೇ ರಾಮದೇವರಿಗೆ ವಿಷವನ್ನು ಕೊಟ್ಟ ಮೇಲೆ ನಾನು ಅದನ್ನೇ ತಿನ್ನಬೇಕು, ಅವಾಗಲೇ ಪ್ರಾಯಶ್ಚಿತ್ತ ನನ್ನ ರಾಮನಿಗೆ ನಾನು ಉಣಿಸಿದ ದೋಷ ಪರಿಹಾರ ಆಗಬೇಕಲ್ಲ, ತಿಂದು ಪರಿಹಾರ ನನಗೆ ಹಾಕು ಪರವಾಗಿಲ್ಲ. ಅಲ್ಲ ಸ್ವಾಮಿ, ಏನೇನು ಮಾಡಿದ್ರು ಕೊನೆಗೆ ವಿಷ ಏರಿಬಿಟ್ಟಿದೆ. ವಿಷ ಏರಿದ್ರೆ ಕೊನೆಗೆ ಹೇಳಿದ್ರು, ಇಲ್ಲ ನೀವು ಎಚ್ಚರದಲ್ಲಿರಬೇಕು, ವೈದ್ಯಕ್ಕೆ ಅಂತ ಕರೆಸಿದ್ರು, ವೈದ್ಯರು ಹೇಳಿದ್ರು ನಿದ್ರೆ ಮಾಡಬಾರ್ದು ಅಂದ್ರು, ಔಷಧ ಕೆಲಸ ಮಾಡಬೇಕು ಎಲ್ಲ ಆಯ್ತು. ಇವನೇನ್ ಮಾಡೋರು ಹಗಲು ಅಂತೆಲ್ಲ ಇದು ಮಾಡಿ ರಾತ್ರಿ ಪೂಜೆ ಅಲ್ಲ, ಆವಾಗ ನಡು ರಾತ್ರಿಯಲ್ಲಿ 12 ಗಂಟೆಗೆ ಯತಿಗಳಿಗೆ ಸೂರ್ಯ ಅಸ್ತಮಾನ ಆದ ಮೇಲೆ ಭಿಕ್ಷೆ ಇಲ್ಲ, ಸ್ಪಷ್ಟವಾಗಿದೆ. ಸೂರ್ಯ ಅಸ್ತಮಾನ ಆಯಿತು ಅಂದ್ರೆ ಭಿಕ್ಷೆ ಇಲ್ಲ, ಮತ್ತೆ ಸೂರ್ಯೋದಯ ಆಗ್ಬೇಕು. ಮತ್ತೆ ಇವರು ಮಧ್ಯರಾತ್ರಿ 12 ಗಂಟೆ ಕೂತ್ಕೊಂಡು ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಅಂದ್ರೆ ಆಡುವವರೆಲ್ಲ ಎಷ್ಟು ಸುಮ್ಮನೆ ತಪ್ಪು ಮಾಡದಿದ್ರೇನೆ ಆಡುವವರು ಇರ್ತಾರೆ, ಮತ್ತೆ ಹೀಗೆ ಮಾಡಿದ್ರೆ ಆಡದೇ ಇರುತ್ತಾರೆ. ಬಾಯಿಗೆ ಬಂದಾಗ ಬಾಯಿಗೆ ಬಂದಾಗ ಮಾತಾಡಿದಾಗ ಅವರು ಯಾರು ಮಾತಾಡಿದ್ರು ಅವರ ನಾಯಕನೇ ಹೊರಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೋಡಲ್ಲಿ ಇರ್ತದೆ ಮಧ್ಯರಾತ್ರಿ 12 ಗಂಟೆ ಮಠ ಮಠ ರಾತ್ರಿ 12 ಗಂಟೆ ಅಮಾವಾಸ್ಯ ರಾತ್ರಿ ಹೇಗಿದ್ರು ನೋಡಿದ್ರೆ ಮಧ್ಯಾಹ್ನ ಸುಡು ಬಿಸಿಲು, 1 ಗಂಟೆಗೆ ಸುಡು ಬಿಸಿಲು ಅಂತ ತೋರಿಸಿದಂತ ಮಹಾನುಭಾವರು. ನೋಡಪ್ಪ, ದೇವರಿಗೆ ಆಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ದೇವರು ಎಂತ ಆಪತ್ತಿನಿಂದಲೂ ಕಾಪಾಡ್ತಾರೆ ಅನ್ನುವಂತ ದೃಢ ನಿರ್ಧಾರ ಬೇಕು ಅಂತ
ಇದು ಇವತ್ತಿನ ಕಥಾನಾಯಕರಲ್ಲಿ ನಾವು ಕಾಣತಕ್ಕಂತಹದ್ದು. ಮತ್ತೆ ಇವರು ಅವತಾರ ಮಾಡಿದ ಊರು ರಾಯಚೂರು, ರಾಯಚೂರಿನಲ್ಲಿ ಇವರ ಅವತಾರವಾಗಿರ್ತಕ್ಕಂಥ ಅದು ಸಾತ್ವಿಕ ಕುಲದಲ್ಲೇ ಅವತಾರ ಮಾಡಿರ್ತಕ್ಕಂಥವರು. ಇವರು ಸತ್ಯಪ್ರಿಯ ತೀರ್ಥರಿಂದ ಸನ್ಯಾಸವನ್ನು ಪಡೆಯುವುದಕ್ಕಿಂತ ಮುಂಚೆ ಇವರ ಹೆಸರೇ ರಾಮಾಚಾರ್ಯ. ಸತ್ಯಬೋಧ ತೀರ್ಥರ ಪೂರ್ವಾಶ್ರಮದ ಹೆಸರು ರಾಮಾಚಾರ್ಯ ಬೇಕು ಅಂತ ಹೆಸರಿಟ್ಟಿದ್ರು. ಯಾಕೆ ಆ ಹಿನ್ನೆಲೆ ಎಲ್ಲ ಬರುತ್ತೆ. ಅವರ ತಂದೆ ಹರಿಯಾಚಾರ್ಯ ಅರಳಮ್ಮ ಅಂತ ತಾಯಿಯ ಹೆಸರು. ಅವರು ಮಗನಿಗೆ ರಾಮಾಚಾರ್ಯ ಅಂತ ಹೆಸರು ಇಡ್ಲಿಕ್ಕೆ ಏನು ಕಾರಣ? ಆಶ್ಚರ್ಯ ಏನು ಗೊತ್ತಾ? ಇವರ ಶಿಷ್ಯರಿದ್ದಾರಲ್ಲ ಸತ್ಯಸಂಧರು, ಅವರ ಪೂರ್ವಾಶ್ರಮದ ಹೆಸರು ರಾಮಾಚಾರ್ಯ. ಇದು ವಿಶೇಷ. ಇವರು ರಾಮಾಚಾರ್ಯ, ಅವರು ರಾಮಾಚಾರ್ಯ. ಈ ರಾಮಾಚಾರ್ಯನಿಗೆ ರಾಮ ಅನ್ನುವ ಹೆಸರು ಯಾಕೆ ಇಟ್ಟರು? ಆ ಕಥೆಯಲ್ಲಿ ಬರೀತಾರೆ, ಅದು ಎಂತಹ ಆಪತ್ತಿನಲ್ಲಿಯೂ ಕಾಪಾಡುವಂತಹ ಒಂದು ನಾಮ ಅಂತ ಅನುಸಂಧಾನ ಮಾಡಿ ಇಟ್ಟದ್ದು. ಇವತ್ತು ಹೆಸರಿಡ್ತಾರೆ, ಯಾಕೆ ಹೆಸರಿಡ್ತಾರೆ ಅಂತ ಗೊತ್ತಿರಲ್ಲ. ಎದ್ವಾದ್ವ ಹೆಸರು ಬಿಡಿ, ಅದು ಬೇಡ ಬಿಡಿ, ಅದು ಅಷ್ಟು ಅಧ್ವಾನ. ಆದರೆ ಇವರು ಇಟ್ಟ ಹೆಸರು ರಾಮ ಅನ್ನುವ ಹೆಸರು ಎಷ್ಟು ಅದ್ಭುತ ಅಂದರೆ, ನನ್ನ ಈ ಮಗು ರಾಮಚಂದ್ರ ದೇವರನ್ನೇ ನಂಬುವಂಥ ವ್ಯಕ್ತಿ, ಆದ್ದರಿಂದ ಇವರಿಗೆ ರಾಮ ಅಂತ ಹೆಸರಿಡ್ತೀನಿ. ಇವನ ಒಳಗಿರತಕ್ಕಂಥ ರಾಮಚಂದ್ರ ದೇವರ ಸ್ಮರಣೆ ನನ್ನ ಕೊನೆ ಉಸಿರಿನ ತನಕ ಆಗಬೇಕು. ಎಷ್ಟು ಅದ್ಭುತವಾದ ಅನುಸಂಧಾನ, ನಾಮಕರಣ ಮಾಡುವ ಉದ್ದೇಶವನ್ನು ಎಷ್ಟು ಅದ್ಭುತವಾಗಿದೆ. ಇಂತಹ ಅನುಸಂಧಾನದಿಂದ ರಾಮ 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 ಅಂತ ನಿರಂತರ ಕರಿಬೇಕು. ಆಗ ಕೇಳಿದ್ರಂತೆ ಯಾಕೆ ರಾಮ ಅಂತ ಕರಿಬೇಕು ಅಂತ ಆಸೆ ಪಟ್ರಿ. ನೋಡಿ ಅನುಸಂಧಾನಗಳು ಹೇಗಿದೆ ಅಂತಲಿಕ್ಕೆ, ಈ ಅನುಸಂಧಾನಗಳು ನಮಗಿರಬೇಕು. ಯಾಕಂದ್ರೆ ನಾವು ಜಪ ಮಾಡುವಾಗ ನಮಗೆ ಈ ಒಂದು ಅನುಸಂಧಾನ ಬಂದರೆ ಅದು ಸಾರ್ಥಕ ಆಗುತ್ತೆ. ಏನದು ಅಂದರೆ, ನಾವು ಯಾವತ್ತಿಗೂ ಶುದ್ಧರಾಗಿರಬೇಕಾದ್ರೆ ರಾಮನಾಮ ನಮ್ಮನ್ನು ಕಾಪಾಡುತ್ತೆ. ರಾಮನಾಮವೇ ಕಾಯಿತು ಅಂತ ನಿಮ್ಮನ್ನು ಮೈಲಿಗಾಗಲಿಕ್ಕೆ ಬಿಡಲ್ಲ, ಸದಾ ನಿಮ್ಮನ್ನು ಶುದ್ಧವಾಗಿಡುವ ನಾಮ ರಾಮ. ಹೇಗೆ ಅಂದರೆ ಪ್ರಾಕ್ಟಿಕಲ್ ಅದು ಗೊತ್ತಾಗಬೇಕಲ್ಲ, ಅದು ಹೇಗೆ ಅಂತ ಅದನ್ನೇ ಬರೀತಾರೆ. ಆನಂದ ರೂಪೋ ನಿಷ್ಪರಿ ಮಹಣಗೇಶ ರಾಮಶ್ಚೈತಸ್ಮಾತ್ ರಮತೆ ತೇನ ರಾಮ. ರಾಮಾನುವ ಶಬ್ದ ಎಷ್ಟು ಅದ್ಭುತವಾಗಿ ಬಿಡಿಸಿಕೊಡ್ತಾರೆ ಅಂತ ನೋಡಿ. ಈಗ ಜಗತ್ತಿನಲ್ಲಿ ಪದಾರ್ಥಗಳೆಷ್ಟು? ಐದು. ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಜಗತ್ತಿನಲ್ಲಿರುವ ಪದಾರ್ಥ ಎಷ್ಟು? ಐದು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದರಲ್ಲಿ ಯಾವಾಗಲೂ ಶುದ್ಧವಾಗಿರೋದು ಮೈಲಿಗೆನೆ ಆಗಲ್ಲ, ಮೈಲಿಗೆನೆ ಆಗಲ್ಲ, ಶುದ್ಧವಾಗಿರತಕ್ಕಂಥದ್ದು ಯಾರು? ಯಾವುದು? ಆಕಾಶ ಮತ್ತು ವಾಯು. ಆಕಾಶ ವಾಯು ಯಾವತ್ತೂ ಮೈಲಿಗೆ ಆಗಲ್ಲ, ಯಾವತ್ತೂ ಶುದ್ಧವೇ ಅಲ್ಲ. ವಾಯು ಎಲ್ಲ ಕಡೆ ಹೋಗುತ್ತೆ, ಯಾವುದರ ಲೇಪ ಮಾಡ್ಕೊಂಡು ಬರಲ್ಲ, ತಾನು ಮಾತ್ರ ಶುದ್ಧವಾಗಿರುತ್ತೆ. ಹೌದಾ? ಇನ್ನೇನಾದರೂ ನೀವು ಮೈಲಿಗೆ ಆಗೋದು ಅಂತಿದ್ರೆ, ಮೈಲಿಗೆ ಅಂತ ಶಬ್ದಕ್ಕೆ ಗಲೀಜಾಗೋದು ಇತ್ಯಾದಿಗಳು ಆಗೋದು ಯಾವಾಗ ಅಂದ್ರೆ ಮೂರು. ಯಾವುದು? ಒಂದು ಮಣ್ಣು, ನೀರು, ಬೆಂಕಿ. ಬೆಂಕಿಯಲ್ಲಿ ಹಾಕಿಬಿಟ್ರೆ ಇದ್ದಿದ್ದು ಸುಟ್ಟು ಸುಟ್ಟು ಭಸ್ಮ ಆಗುತ್ತೆ. ಗಾಳಿಯಲ್ಲಿ ಹಾಕಿದ್ರೆ ಏನಾಗೋಗುತ್ತಿಲ್ಲ, ಏನಾಗಲ್ಲ, ಇದ್ದಾಗೆ ಇರುತ್ತೆ, ಒಣಗುತ್ತಷ್ಟೇ, ಇನ್ನೂ ಶುದ್ಧ ಮಾಡುತ್ತೆ. ಆಕಾಶದಲ್ಲಿ ಇದ್ರೆ ಏನಾಗಲ್ಲ. ಈ ವಾಯು ಆಕಾಶ ಎರಡು ಸದಾ ಶುದ್ಧ. ಇನ್ನು ಅಶುದ್ಧವಾಗಿರತಕ್ಕಂಥದ್ದು ಮೂರು, ಮಣ್ಣು, ನೀರು, ಬೆಂಕಿ. ಹೌದಾ? ಅದನ್ನೇ ಭಾಗವತರು ಹೇಳ್ತಾರೆ, ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ದಾನ್ವಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಮೂರೇ ತೇಜೋ ವಾರಿ ಮೃದಾಂ, ಈ ಮೂರೇ, ಈ ಮೂರು ಮೈಲಿಗೆ ಮಾಡುತ್ತೆ. ಈ ಮೂರರ ಸಂಪರ್ಕವಾದ ನಾವು ಮೈಲಿಗೆ ಆಗ್ತೇವೆ. ಮಣ್ಣಿನೊಳಗೆ ಹೋದರೆ ಕೈ ಗಲೀಜಾಗುತ್ತೆ,
ನೀರಿನೊಳಗೆ ಹೋದ್ರೆ ಗಲೀಜು ಕೆಸರ್ ನೀರಿದೆ, ಅದರೊಳಗೆ ಮುಳುಗಿದ್ರೆ ಮೈಲಿಗೆ ಆಗುತ್ತೆ, ಬೆಂಕಿಯೊಳಗೆ ಸುಟ್ಟೋಗುತ್ತೆ, ಗಾಯ ಆಗುತ್ತೆ ಎಲ್ಲ. ಆದ್ರೆ ಗಾಳಿಗಳಲ್ಲಿ ಹೋದ್ರೆ ಏನಾಗಲ್ಲ, ಇನ್ನ ಫ್ಯಾನ್ ಹಾಕೊಂಡು ಕೂತ್ಕೊಂತೀನಿ ಏನಾಗಲ್ಲ, ಇನ್ನೂ ಶುದ್ಧಿ ಆಗ್ತದೆ. ಆಕಾಶದೊಳಗೆ ಹೋದ್ರೆ ಏನಾಗಲ್ಲ, ಮೂರೇ ಮೈಲಿಗೆ ಆಗಲ್ಲ. ಹಾಗಾದ್ರೆ ಈ ಮೂರು ಮೈಲಿಗೆ ಆಗುತ್ತೆ ಅಂದ್ರೆ ಅದನ್ನ ನಿಯಂತ್ರಿಸಿ ಅದನ್ನು ಮೆಟ್ಟಿ ನಿಲ್ಲುವ ವ್ಯಕ್ತಿಯನ್ನ ಇಲ್ಲಿ ಇಟ್ಟು ಬಿಟ್ರೆ ಹಾಗೆ ಮೈಲಿಗೆ ಆಗಲ್ಲ. ಹಾಗೆ ಅಂದ್ರೆ ಮಣ್ಣು, ಸಂಸ್ಕೃತದಲ್ಲಿ ಮಣ್ಣು, ಮೃದ ಮಣ್ಣು ಎಲ್ಲ ಹೇಳ್ತಾರೆ. ಆ ಮೊದಲನೇ ಅಕ್ಷರ ತಗೊಂಡು ಮಣ್ಣು ಮಾ ತಗೊಂಡು, ಇನ್ನ ನೀರಿಗೆ ಸಂಸ್ಕೃತದಲ್ಲಿ ಆಪ ಅಂತ ಕರೀತಾರೆ, ಹೌದಾ, ಆ ತಗೊಂಡು. ಇನ್ನ ಅಗ್ನಿಗೆ ಬೀಜಾಕ್ಷರ ಮಂತ್ರ ರಂ ಅಂತ, ರಂ ಅಂತಂದ್ರೆ ಬೀಜಾಕ್ಷರ, ರ ಅನ್ನೋದು ಅಗ್ನಿಯನ್ನು ಹೇಳಿಕೊಡೋ ಶಬ್ದ. ಈಗ ನೋಡಿ, ಅಗ್ನಿ ಉರಿತಾ ಉಂಟು, ಬೆಂಕಿ ಉರಿತಾ ಉಂಟು ಅಂತ ನಾನು ಹೇಳ್ತೇನೆ. ಅಡುಗೆ ಮನೆಯಲ್ಲಿ ಬೆಂಕಿ ಉರಿತಾ ಇದೆ, ಜೋರಾಗಿ ಇದೆ. ಆಗ ನಾನು ಕೇಳ್ತೀನಿ, ಎಷ್ಟು ಜೋರಾಗಿ ಉರಿತಾ ಇದೆ? ಆಗ ನೀವು ಹೇಳ್ತೀನಿ, ಬರ್ರ ಅಂತ ಉರಿತಾ ಇದೆ. ಏನು ಬರ್ರ ಅಂದ್ರೆ, ರ ಅನ್ನೋದು ಅಗ್ನಿ, ಒಂದು ರ ಅಲ್ಲ, ಬರ್ರ ಅಂತ ಉರಿತಾ ಇದೆ. ಅಂದ್ರೆ ಅಷ್ಟು ರಕಾರಗಳನ್ನು ಹೇಳಿದ್ರೆ ಎಷ್ಟು ಬೆಂಕಿಯೋ ಅಷ್ಟು ಉರಿತಾ ಇದೆ ಅಂತ. ಅಂದರೆ ರಕಾರ ಅನ್ನುವಂಥದ್ದು ಅದು ಅಗ್ನಿಯನ್ನು ತಿಳಿಸಿಕೊಡುವ ಶಬ್ದ. ಹಾಗಾದ್ರೆ ಮಣ್ಣು ನೀರು ಬೆಂಕಿಯ ಒಂದೊಂದು ಅಕ್ಷರ ತೆಗೆದುಕೊಂಡ್ರೆ ರ ಆ ಮ ಸೇರಿಸಿ ರಾಮ. ಈ ನಾಮವನ್ನು ಯಾರು ಜಪ ಮಾಡ್ತಾರೆ ಅವರಿಗೆ ಮೈಲಿಗೆ ಆಗುವ ಪ್ರಸಂಗವೇ ಇಲ್ಲ ಅಂತ. ಆನಂದ ರೂಪೋ ನಿಷ್ಪರಿಮಾಣ ಏಕ ರಾಮಸ್ತಿ ತಸ್ಮಾತ್ ಪ್ರಮತೆ ರಾಮ. ಅಥವಾ ಈ ಅರ್ಥದಲ್ಲಿಯೂ ಮುಂದೆ ನೀನು ರಾಮದೇವರನ್ನೇ ಆರಾಧನೆ ಮಾಡತಕ್ಕಂತಹ ರಾಮ ಪಾದಾರಕನಾಗಿರು ನೀನು ಅವತಾರ ಮಾಡು ಅಂತ ಅನ್ನುವುದಕ್ಕಾಗಿ ಏನೋ ಅವರ ಅಪ್ಪ ರಾಮ ಅಂತ ಹೆಸರಿಟ್ರು. ಅಂದ್ರೆ ಅವರಿಗಿಟ್ಟ ಹೌದು, ನಾವೇ ತಿಳ್ಕೋಬೇಕು. ರಾಮ ಅನ್ನೋ ಶಬ್ದದೊಳಗೆ ಇರುವ ಪಂಚಭೂತಗಳಲ್ಲಿ ಎರಡು ಶುದ್ಧವಾಗಿರುತ್ತೆ, ಮೂರು ಅಶುದ್ಧವಾದದನ್ನು ಶುದ್ಧವನ್ನಾಗಿ ಮಾಡಿ ನಾವು ಯಾವತ್ತೂ ಶುದ್ಧರಾಗಿರಬೇಕಾದ್ರೆ ರಾಮ ಅಂತ ಬೇಕು, ರಾಮ ಅಂತ ಬೇಕು ಅಂತ ಹೇಳ್ತಾರೆ. ನೋಡಿ, ಇಂತಹ ಅನುಸಂಧಾನದಿಂದ ನಾಮಕರಣವನ್ನು ಮಾಡಿದ್ದಾರೆ ಮಹಾನುಭಾವರು, ಅದಕ್ಕೋಸ್ಕರವಾಗಿ ಹೇಳ್ತಾರೆ. ಆದ್ದರಿಂದ ರಾಮಾಚಾರ್ಯ ಅಂತ ಕರೆಸಿಕೊಳ್ಳಲ್ಪಟ್ಟಿದ್ದಾರೆ. ಇವರಿಗೆ ಆಶೀರ್ವದಿಸಿ ಕೊನೆಗೆ ಸಮಗ್ರವಾಗಿರತಕ್ಕಂತಹ ಶಾಸ್ತ್ರಾರ್ಥದ ಪಾಠವನ್ನ ಸತ್ಯಪ್ರಿಯರೇ ಇವರಿಗೆ ನಿಂತು ಬೋಧನೆ ಮಾಡಿದ್ದಾರೆ, ಸತ್ಯ ಬೋಧನೆ. ಆ ಸತ್ಯಪ್ರಿಯರ ಮೂಲವನ್ನು ನೋಡಬಹುದು, ನಾನಾ ಮಧುರೆಯಿಂದ, ಮಧುರೆಯಿಂದ ರಾಮೇಶ್ವರಕ್ಕೆ ಹೋಗುವ ದಾರಿಯಲ್ಲಿ ನಾನಾ ಮಧುರೆ ಎಂದುಂಟು. ಅಲ್ಲಿ ಅವರ ಮೂಲ ಬೃಂದಾವನ, ಇವರ ಗುರುಗಳು. ಇವತ್ತು ಟೀಕಾಕೃತ್ಪಾದರ ಕಥೆಯನ್ನು ನಾವು ಹೇಳ್ತೇವಲ್ಲ, ಅಂತನ್ನುವಂತ ಟೀಕಾಕೃತ್ವಾದ ಸ್ತೋತ್ರ, ಅದನ್ನು ರಚನೆ ಮಾಡಿದವರೇ ಇದೇ ಸತ್ಯಪ್ರಿಯರು, ಅಂದ್ರೆ ಹಿಂದಿನ ಕಥಾನಾಯಕರ ಗುರುಗಳು, ಅವರು ರಚನೆ ಮಾಡಿಕೊಟ್ಟಿರತಕ್ಕಂಥದ್ದು ಅಂತ. ಆದ್ದರಿಂದ ಹೀಗೆ ರಾಮಾಚಾರ್ಯರು ಸಾವಿಗ್ರಾಮವನ್ನ ಪೂಜೆ ಮಾಡ್ತಾ ಇರುವಾಗ ಒಂದು ದಿನ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ತಟ್ಟೆಯಲ್ಲಿ ಸಾವಿಗ್ರಾಮಾದಿಗಳನ್ನು ಇಟ್ಟಿದ್ದಾರೆ, ಶಾಲಿಗ್ರಾಮಾದಿಗಳನ್ನು ಇಟ್ಟು ಶಂಖಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಈ ಪೂಜೆ ಮಾಡ್ತಾ ಇರುವಾಗ ಒಂದು ಈ ಸಾಲಿಗ್ರಾಮದ ತಟ್ಟೆ ಇರುತ್ತಲ್ಲ, ಅದರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹೊದಿಸ್ತಿದ್ದಾರೆ. ಸಾಲಿಗ್ರಾಮ ತಟ್ಟೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಆಗ ಬಿಳಿ ಬಟ್ಟೆಯಿಂದ ಮುಚ್ಚಿಕೊಂಡಿದ್ರು. ಆಗ ಅವರಿಗೆ ಅಂದರೆ ತಾವು ಕೂಡ ಒಂದು ಬಿಳಿ ಬಟ್ಟೆಯನ್ನು ಪೂರ್ವಾಶ್ರಮದಲ್ಲಿ ಮುಚ್ಚಿಕೊಂಡಾಗ ಅವರಿಗೊಂದು ಹಂದಿಯ ರೂಪ, ಬಿಳಿ ಹಂದಿಯ ರೂಪ ಅಂದರೆ ಶ್ವೇತವರಾಹ ಅನ್ನುವಂತಹ ಭಗವದ್ ರೂಪ, ಅಂತಹ ಭಗವದ್ ರೂಪ ಅವರಿಗೆ ಕಂಡಿದೆಯಂತೆ. ಕಂಡು ಒಂದು ಕಿರುಚಿತ್ರವಾಗಿ ಕಾಣಿಸುತ್ತಂತೆ, ಒಂದು ಚಿತ್ರಾಕಾರವಾಗಿ ಅದು ಕಾಣಿಸುತ್ತಂತೆ. ಅದರಿಂದ ರಾಮಾಚಾರ್ಯರು ಸತ್ಯಪ್ರಿಯರಿಂದ ಅನೇಕ ಫಲಗಳನ್ನು ಅವರು ಪಡೆದಿದ್ದಾರೆ. ಹೀಗೆ ಸತ್ಯಪ್ರಿಯರು ಕೊನೆಗೆ ಚೈತ್ರ ಶುದ್ಧ ತ್ರಯೋದಶಿ, ಚೈತ್ರ ಶುದ್ಧ ತ್ರಯೋದಶಿ ಎಂದು ಇವರಿಗೆ ಪೂರ್ಣ ಆಶ್ರಮವನ್ನು ಕೊಟ್ಟು ಅವರು ಪರಂಧಾನಕ್ಕೆ ಹೋದರು ಅಂತ ಸತ್ಯಪ್ರಿಯರ ಕಥೆಯಲ್ಲಿ ನಮಗೆ ಬರ್ತದೆ. ಆದ್ದರಿಂದ ಇವರು ಮತ್ತೆ ಮಠದ ಜವಾಬ್ದಾರಿಯನ್ನು ಇವರಿಗೆ ಸತ್ಯ ಬೋಧರಿಗೆ ಒಪ್ಪಿಸಿ ತಾವು ಬೃಂದಾವನಸ್ಥರಾಗಿದ್ದಾರೆ ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಸತ್ಯ ಬೋಧರು
ಇಡೀ ಭಾರತದಲ್ಲಿ ಹೆಚ್ಚು ಪ್ರವಾಸವನ್ನು ಮಾಡಿ ಮುಖ್ಯವಾಗಿ ಅಂತಂದ್ರೆ ತತ್ವಜ್ಞಾನವನ್ನ ದೇಶದ ಮೂಲೆ ಮೂಲೆಗೂ ಕೂಡ ಹಂಚಿದಂತಹ ಕೀರ್ತಿ ಇವರಿಗೆ ತಪ್ಪು. ದೇಶದ ಮೂಲೆ ಮೂಲೆಗೂ ಅಂತಹ ವ್ಯಕ್ತಿಗಳಿವರು. ಅದು ಏನಾಗಿದೆ ಅಂದ್ರೆ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ಏನಾಗಿದೆ, ವಿಷವನ್ನು ಇಕ್ಕುವ ತನಕವೂ ಬಂದಿದೆ. ಮಾತ್ಸರ್ಯ ಅಂತನ್ನತಕ್ಕಂಥದ್ದು ಯಾವಾಗಲೂ ಇರೋದೇ ಅದು. ಯಾಕೆ ಅಂತ ಕೇಳಿ, ಶ್ರೀಮದ್ ಆಚಾರ್ಯರ ಕಾಲಕ್ಕೇನೆ ಶ್ರೀಮದ್ ಆಚಾರ್ಯರು ಎತ್ತಿಗೆ ಪಾಠವನ್ನು ಹೇಳ್ತಾ ಇರುವಾಗ ಅನೇಕ ಶಿಷ್ಯಂದರಿದ್ದರಂತೆ. ಆ ಎತ್ತು ಅರ್ಥ ಆಯಿತಾಂ ಜ್ಞಾತಂ ವಾ ಅಂತ ಕೇಳಬೇಕು ಶ್ರೀಮದ್ ಆಚಾರ್ಯ ಪಾಠ ಹೇಳ್ತಾ ಹೇಳ್ತಾ ಒಂದೊಂದು ವಾಕ್ಯವನ್ನು ಹೇಳ್ತಾ ಜ್ಞಾತಂ ವಾ ಜ್ಞಾತಂ ವಾ ಅಂತ. ಆಗ ಎತ್ತು ತಲೆ ಅಲ್ಲಾಡಿಸ್ಬೇಕು ಜ್ಞಾತಂ ಅನ್ಬೇಕು ಅಂತ. ಆಮೇಲೆ ಮುಂದಿನ ಪಾಠ ಇವರಿಗೆಲ್ಲ ಅಸೂಯೆ ಶುರು ಆಯ್ತಲ್ಲ. ನಾನಿನ್ನ ನಾವಿಷ್ಟೆಲ್ಲ ಕೂತ್ಕೊಂಡು ಕೇಳ್ತೀವಿ, ನಮ್ಮನ್ನು ಕೇಳಲ್ಲ. ಆಕಳು ಹೂ ಅಂದ್ಕೊಳ್ಳೆ ಅಲ್ಲ, ಎತ್ತು ಹೂ ಅಂದ್ಕೊಳ್ಳೆ ಮುಂದೆ ಹೋಗ್ತಾರಲ್ಲ ಅಂತ ಎತ್ತಿಗೆ ವಿಷ ಇಟ್ಬಿಟ್ರು. ಆ ಕಾಲದಲ್ಲ ಇದು ಎತ್ತಿಗೆ ವಿಷ ಇಟ್ಟುಬಿಟ್ರು ಅಂತ. ಕೊನೆಗೆ ದ್ವಾದಶ ಸ್ತೋತ್ರ ಪಠನೆಯಿಂದ ವಿಷವನ್ನ ಪರಿಹಾರವಾಗಿದ್ರು. ಆವತ್ತಿಂದ ಸಂಪ್ರದಾಯದಲ್ಲಿ ಬಂದದ್ದು ಯಾಕೆಂದ್ರೆ ನೈವೇದ್ಯ ಕಾಲಕ್ಕೆ ದ್ವಾದಶ ಸ್ತೋತ್ರ ಪಾರಾಯಣ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಅಡಿಗೆಯಲ್ಲೇನಾದರೂ ವಿಷ ಹಾಕಿದ್ರೆ, ಪಾಪ ಅಡಿಗೆಯವರು ಹಾಕಲ್ಲ ಪಾಪ, ಮತ್ತೆ ಯಾಕ್ರಿ ಅಡಿಗೆಯವರು ನಮ್ಮ ಮೇಲೆ ನಂಬಿಕೆ ಇದೆ, ಮತ್ತೆ ಯಾಕೆ ಅಡಿಗೆಯವರು ಕೈಯಾರೆ ಹಾಕಬೇಕು ಅಂತ ಇಲ್ಲ. ಎಲ್ಲ ಅಡಿಗೆ ಎಲ್ಲ ಹಲ್ಲಿ ಸಬಕ ಬಿತ್ತು ಏನ್ ಮಾಡ್ತೀವಿ, ಅಡಿಗೆಯವರು ಬೇಕು ಅಂತ ಹಾಕಿಲ್ಲ, ಹಲ್ಲಿ ಹೋಗುತ್ತೆ, ವಿಷ ಆಗಲಿಲ್ಲ, ತಿಂದ್ರೆ ಅಷ್ಟು ಜನ ಸಾಯಲ್ವಾ, ಅದು ಅನ್ನ ಸಂತರ್ಪಣೆ ಮಾಡೋದು ಹೇಗೆ? ನಾನು ಹೇಳೋದು ಎಲ್ಲ ಕಡೆ ಹಲ್ಲಿ ಬೀಳುತ್ತೆ ಅಂತ ನಾನು ಹೇಳಿ ಹೊರಟಿಲ್ಲ. ಯಾವುದೋ ರೂಪದಲ್ಲಿ ಇರ್ಬೋದು, ಹೇಗೋ ಇರ್ಬೋದು. ಬೇಳೆಗಳನ್ನು ಮೂಟೆ ಮೂಟೆ ಕಟ್ಟಿ ಬಿಡ್ತಾರೆ, ಅದರೊಳಗೆ ಏನಿದೆ ನಮ್ಗೆ ಗೊತ್ತಾಗಲ್ಲ. ಅಕ್ಕಿ ಮೂಟೆಗಳು ಮೂಟೆ ಮೂಟೆ ಕಟ್ಟಿದ್ರೆ ನೀವು ಒಂದೊಂದು ಅಕ್ಕಿಯನ್ನು ಆಸ್ಕೊಂಡು ಕೊಡ್ಲಿಕ್ಕಾಗುತ್ತಾ? ಈಗ 20,000 ಜನ 30,000 ಜನ ಅಡಿಗೆ ಮಾಡುವಾಗ ಒಂದೊಂದು ಅಕ್ಕಿಯನ್ನು ಮನೆಯಲ್ಲಿ ಆರಿಸಿದಾಗ ಆರಿಸ್ಬೇಕಾಗುತ್ತೆ, ಏನ್ ಮಾಡ್ತದೆ, ಏನ್ ಗತಿ ಇದೆ? ಆಗ ಒಂದೇ ದಾರಿ ದ್ವಾದಶ ಸ್ತೋತ್ರ ಪಾರಾಯಣ ಅಂದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಕ್ಕೆ ಎಷ್ಟು ತೂಕ ಇದೆ ಅಂತ, ಎಷ್ಟು ತೂಕ ಇದೆ. ಇಂತಹ ಅದ್ಭುತವಾಗಿರ್ತಕ್ಕಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಿ. ಇನ್ನೊಂದೇನು ಗೊತ್ತಾ, ದ್ವಾದಶ ಸ್ತೋತ್ರವನ್ನು ಹೇಳೋದರಿಂದ ವಿಷ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ, ಬರೀ ವಿಷ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ, ಈ ಈಶಾವಾಸ್ಯೋಪನಿಷತ್ತು ಅಂತ ಒಂದು ಉಪನಿಷತ್ತು, ಆ ಉಪನಿಷತ್ತಿನಲ್ಲಿ ಹೇಳುವಾಗ ಈಶಾವಾಸ್ಯ ವಿಧಂ ಸರ್ವಂ ಅಂತೆಲ್ಲ ಬರ್ತದೆ ಅಲ್ಲಿ. ಹೇಳುವಾಗ ಅಸುರಿಯ ನಾಮತೇ ಲೋಕ ಅಂಧೇನ ತಮಸಾಮೃತ ಅಂತ ಅಲ್ಲಿ ಬರ್ತದೆ ಮಂತ್ರದಲ್ಲಿ. ಒಟ್ಟು 17-18 ಮಂತ್ರಗಳಿಂದ ಕೂಡಿರ್ತಕ್ಕಂಥದ್ದು. ಅಲ್ಲಿ ಹೇಳುವಾಗ ಮೋಕ್ಷ ಸಿಗಬೇಕಾದರೆ, ಮೋಕ್ಷ ಸುಖ ಸಿಗಬೇಕಾದರೆ ಎರಡು ಬಹಳ ಪ್ರಧಾನ. ಯಾರು ತತ್ವಜ್ಞಾನ ವಿರೋಧಿಗಳೋ ಅವರನ್ನ ದ್ವೇಷ ಮಾಡಬೇಕು, ತತ್ವಜ್ಞಾನಕ್ಕೆ ವಿರೋಧಿಗಳನ್ನು ದ್ವೇಷ ಮಾಡಬೇಕಂತೆ. ಭಗವಂತ ಗುಣ ಇಲ್ಲ ಅಂದ್ರೆ ದ್ವೇಷ ಮಾಡ್ರಿ ಅಂತ. ಭಗವಂತ ಅಯ್ಯ ಅವನೇನು ದೊಡ್ಡವನು ಅಂದಾಗ ಭೀಮಸೇನ್ ದೇವ್ರು ನೋಡಿ ಕಲಿಯಿರಿ ಅಂತ. ಭೀಮಸೇನ್ ದೇವ್ರು ಇದ್ದಾರಂತೆ, ಅವರು ರಾಜ್ಯಭಾರ ಮಾಡ್ತಿದ್ರಂತೆ, ಧರ್ಮರಾಯನೇ ರಾಜ ನೋಡ್ಕೊಳ್ಳೋರು ಯುವರಾಜ ಯಾರಂದ್ರೆ ಭೀಮಸೇನ್ ದೇವ್ರು. ಹೇಗೆ ಮಾಡ್ತಿದ್ರು ಅಂತಂದ್ರೆ, ಯಾರಾದರೂ ವಿಷ್ಣು ದ್ವೇಷ ಮಾಡಿದ್ದು ಗೊತ್ತಾದ್ರೆ, ಸ್ವಾಮಿ ಇಂಥವ್ರು ವಿಷ್ಣು ದ್ವೇಷ ಮಾಡಿದ ವಿಷ್ಣು ಬೈದ ಏನ್ ಶಿಕ್ಷೆ ಗೊತ್ತಾ, ಬರೋದು ನಾಲಿಗೆ ಹಿಡಿದು ದಿಕ್ವಾ ಮುಂಚಿನ ಕತ್ತಿ ತಗೊಂಡು ಕತ್ತರಿಸ್ಕೊಡೋದು, ಮುಂದೆ ಜೀವನದ ನಾಲಿಗೆ ಇಲ್ಲ. ಅಷ್ಟು ಭೀಮಸೇನ್ ದೇವರ ಭಯ ಇತ್ತಂತೆ. ಎಲ್ಲಿ ಹಾಗೆ ಮಾಡಬಹುದಾದ್ರೆ ವಿಷ್ಣು ದ್ವೇಷಗಳಿಗೆ ಅದೇ ಕಲಿತ ಹಾಗೆ. ಪರಮಾತ್ಮ ಸರ್ವೋತ್ತಮ, ನೀ ಸರ್ವೋತ್ತಮ ಅನ್ನದಿದ್ರೂ ಪರವಾಗಿಲ್ಲ, ದೇವರ ದ್ವೇಷ ಮಾಡಬೇಡ, ದೇವರನ್ನ ಅವಾಚ್ಯ ಶಬ್ದಗಳಿಂದ ಬೈಬೇಡ, ಕೆಟ್ಟ ಶಬ್ದಗಳಿಂದ ಬೈಬೇಡ. ಅದನ್ನು ಕೇಳಿದ ನನಗೆ ಪಾಪ. ಅವತ್ತಿಗೂ ಕೂಡ ಅದನ್ನು ಖಂಡನೆ ಮಾಡಿದರೆ ಮಾತ್ರ ಸಂಸಾರದಿಂದ ಮುಕ್ತಿ ಅಂತೆ. ಇಲ್ಲದ್ರೆ ಸಂಸಾರದಲ್ಲೇ ಸಾಧನೆ ಇಟ್ಟೇ ಮಾಡಿ ಮತ್ತೆ ಸಂಸಾರದಲ್ಲೇ ಬಂದಿದ್ದನಾಗಿರ್ತಾರೆ. ಆದ್ದರಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಪಡಬೇಕು, ಮತ್ತೆ ಮೋಕ್ಷ ಸಿಗಬೇಕು ಅಂದರೆ ತತ್ವಜ್ಞಾನ, ಬರೀ ತತ್ವಜ್ಞಾನದಿಂದ ಅಲ್ಲ ಅಂತ ಈಶಾವಾಸ್ಯೋಪನಿಷತ್ತಿನ ಮಂತ್ರದಲ್ಲಿ 17-18 ಶ್ಲೋಕಗಳಿಂದ ಕೂಡಿರತಕ್ಕಂಥದ್ದು. ಇಡೀ ವೇದದಿಂದಲೇನೆ ಬಂದಿರತಕ್ಕಂತಹ ಉಪನಿಷತ್ತು, ಡೈರೆಕ್ಟ್ ವೇದದಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಯಾಜ್ಞೋಪನಿಷತ್ತು
ಮಂತ್ರೋಪನಿಷತ್ತು, ಈಶಾವಾಸ್ಯೋಪ ಏನ ಪರ್ಯಾಯ ಶಬ್ದ, ಹತ್ತು ಉಪನಿಷತ್ತುಗಳು ಪ್ರಧಾನವಾಗಿದೆ, ಅವುಗಳನ್ನೆಲ್ಲ ಜೀವನದಲ್ಲಿ ತಿಳ್ಕೊಳ್ಬೇಕು ಅನೇಕ ತತ್ವಗಳನ್ನು. ಆದ್ದರಿಂದ ಹೀಗೆ ಅವರು ಶ್ರೀಗಳವರು ಉತ್ತರಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗಿಸ್ತಾ ಇರುವಾಗ, ಅವರು ಉತ್ತರ ಭಾರತಕ್ಕೆ ಹೋಗಿದ್ರಂತೆ, ಗಂಗೆಯಲ್ಲಿ ಮುಳುಗುತ್ತಾ ಇದ್ರಂತೆ, ಮುಳುಗುತ್ತಾ ಇರುವಾಗ ದೇವರು ಅಂದರೆ ಬಾಬರಾಯಣ ದೇವರು ವೇದವ್ಯಾಸ ದೇವರು ಕನಸಿನಲ್ಲಿ ಬಂದು, ನೋಡಪ್ಪ ದೂರ ಹೋಗಬೇಡ, ನೀನು ಮುಂದೆ ದೂರ ಹೋಗಬೇಡ, ಅದೇ ಮಧ್ವಾಚಾರ್ಯರಿಗೆ ದೊಡ್ಡ ಬದಲಿಕ್ಕೆ ಕರೆದು, ನೀವು ದೂರ ಹೋಗಬೇಡಿ ಅಂತ ಕರೆದು. ಎಲ್ಲ ದೇವರ ಆಜ್ಞೆ, ತೀರ್ಥಯಾತ್ರೆ ಮಾಡಲಿಲ್ಲ ಅಂದ ಮಾತ್ರಕ್ಕೇನೆ ಅವರನ್ನು ಚಿಕ್ಕವರು ತಿಳ್ಕೋಬೇಡ. ರಾಯರು ಬದಲಿಗೆ ಹೋದ ಉಲ್ಲೇಖ ಎಲ್ಲೂ ಇತಿಹಾಸದಲ್ಲಿ, ರಾಘವೇಂದ್ರ ವಿಜಯದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಹಾಗೆ ಅಂತ ಹೇಳ್ಕೊಂಡು ರಾಯರು ಚಿಕ್ಕವರು ಅಂತೇವೆ. ಯಾತ್ರೆ ಅವರೆಲ್ಲ ಯಾಕೆ ಅಂದ್ರೆ ಕೂತಲ್ಲೇ ನಿಂತೆ, ಯಾತ್ರೆ ಅವ್ರು ಕೂತಲ್ಲೇ ನಿಂತೆ ಅಂದ್ರೆ ತಿರುಪತಿ ಈಗ ಮಂಚಾಲೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ರೆ ತಿರುಪತಿ ಯಾತ್ರೆ, ಶ್ರೀರಂಗ ಯಾತ್ರೆ, ಬದರಿ ಯಾತ್ರೆ, ಪಂಡರಪುರ ಯಾತ್ರೆ ನಾಲ್ಕು ಆಗುತ್ತಂತೆ. ಬರೀ ಒಂದು ಬೃಂದಾವನದಲ್ಲಿ ಅಷ್ಟು ಸನ್ನಿಧಾನ ಇದೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ, ನೀವೇನು ಇಷ್ಟೇ ಪ್ರದಕ್ಷಿಣ ಹಾಕಿದ್ರೆ ಮಾತ್ರ ಅಂತ ಹೇಳಿಲ್ಲ, ಯಥಾಶಕ್ತಿ ಪ್ರದಕ್ಷಿಣ ನಿಮ್ ಕೈಲಾದಷ್ಟು ಪ್ರದಕ್ಷಿಣ ಹಾಕಿ, ಅಷ್ಟು ಸನ್ನಿಧಾನ ರಾಯರ ಕೈ ಇದೆ. ಭೂತ ಪೂರ್ವವಾದ ರಾಯರ ಮಹಿಮೆ ಎಷ್ಟು ಅದ್ಭುತ ಅಂತಂದ್ರೆ, ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ರಾಯರು ಅಷ್ಟು ಭಗವಂತನ ಸನ್ನಿಧಾನವನ್ನು ಪಡಿಬೇಕು ಅಂತಂದ್ರೆ ಅವರಲ್ಲೊಂದು ಅರ್ಹತೆ ಇರಬೇಕು. ಸುಮ್ಮನೆ ನಾವು ಕಂಡದ್ದು ಬಂಡದ್ದೆಲ್ಲ ಮಾಡ್ತಾ ಇದ್ದರೆ ದೇವರ ಸನ್ನಿಧಾನ ಬರುತ್ತಾ? ದೇವರ ಸನ್ನಿಧಾನ ಬರಬೇಕಾದ್ರೂ ಒಂದು ಅರ್ಹತೆ ಬೇಕಾಗಿ, ಯಾಕೆ ಅಂತ ಅರ್ಹತೆ ಬಂತವರಿಗೆ ರಾಯರಿಗೆ ಅಂತಂದ್ರೆ, ಅವರು ಬರೀತಾರೆ ಒಂದು ಕಡೆ ರಾಯರು ನದಿ ದಾಟಬೇಕಾಗಿತ್ತು, ನದಿ ದಾಟುವ ಪ್ರಸಂಗ ಆಗ ಹರಿಗೋಲು ಹಾಕ್ತಾ ಇದ್ರಂತೆ. ಹರಿಗೋಲು ಹಾಕ್ತಾ ಇದ್ರೆ ಇವರು ನದಿ ದಾಟಬೇಕು, ನದಿ ದಾಟುವಾಗ ಹರಿಗೋಲು ಹಾಕುವ ಆಲೋಚನೆ ಮಾಡಿದೆ, ಇವರು ಎಷ್ಟೊತ್ತಿಗೆ ಬರ್ತಾರಪ್ಪ, ಎಷ್ಟೊತ್ತು ಒಂದು ಟ್ರಿಪ್ ಆಯಿತು, ಎರಡು ಟ್ರಿಪ್ ಆಯಿತು, ಮೂರು ಟ್ರಿಪ್ ಆಯಿತು, ನಾಲ್ಕು ಟ್ರಿಪ್ ಆಯಿತು, ಕೊನೆ ಟ್ರಿಪ್. ಆಗ ಅವ್ರು ಕೇಳಬಿಟ್ಟಂತೆ ಹರಿಗೋಲು ಹಾಕೋನು, ಸ್ವಾಮಿ ಇದು ಲಾಸ್ಟ್ ಟ್ರಿಪ್, ಬರೋದಾದ್ರೆ ಬಂದ್ಬಿಡಿ, ಆಮೇಲೆ ಆಗಲ್ಲ, ಇನ್ನ ಮತ್ತೆ ಇನ್ನ ನಾಳೆನೆ ವಾಪಸ್ ಬರೋದು, ಕಾಡು ಪ್ರಾಣಿಗಳೆಲ್ಲ ಇದೆ ನೋಡಿ, ಬರೋದ್ರೆ ಇಲ್ಲೇ ಬಂದ್ಬಿಡಿ. ಆಗ ರಾಯರಂದ್ರಂತೆ ಬರಬೇಕು ಅಂತ ಆಸೆ ಬಂದ್ರೆ ಇನ್ನು ಆಶ್ರಮ ಆಗಿರ್ಲಿಲ್ಲ, ಪೂರ್ವಾಶ್ರಮ ಕಥೆ ನಾನು ಹೇಳ್ತಾ ಇದ್ದೆ. ಅವಾಗ ಬರಬೇಕು ಅಂತ ಆಸೆ ಬಂತಪ್ಪ, ಮತ್ತೆ ಯಾಕೆ ಬರಲ್ಲ ಅಲ್ಲ, ಅದಕ್ಕೆ ಕೊಡ್ಲಿಕ್ಕೆ ಹಣ ಬೇಕಲ್ಲ, ಆ ಹಣ ನನ್ನ ಹತ್ರ ಇಲ್ಲ, ಅದಕ್ಕೆ ಅಷ್ಟು ನೀನು ಕೊಡಬೇಕಾದಷ್ಟು ಹಣ ಇಲ್ಲ, ನಾವಿಬ್ರು ಇದ್ದೀವಿ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೆ. ಆಗ ಅಂದ್ರಂತೆ ಅದೇನು ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ, ನೀವೇನು ಮಹಾಭಾಷೆ ವೆಂಕಣ್ಣ ಭಟ್ರ ಹರಿಗೋಲು ಹಾಕೋದ ಬಾಯಲ್ಲಿ ಬರ್ತಾ ಇದೆ, ನೀವೇನ್ ಮಹಾಭಾಷೆ ವೆಂಕಣ್ಣ ಭಟ್ರ ನಿಮ್ಮನ್ನ ಫ್ರೀ ಕರ್ಕೊಂಡು ಹೋಗ್ಲಿಕ್ಕೆ? ಆಗ ಅಂದ್ರಂತೆ ಆಯ್ತಪ್ಪ ಸಂತೋಷ ಅಂತಂದ್ರು ಹೊರಟು ಬಿಟ್ರಂತೆ. ಆಗ ಶಿಷ್ಯ ಕೇಳಿದ್ದೆ, ಅಲ್ಲಾಮಿ ನನ್ನ ಹತ್ರ ಹಣ ಇಲ್ಲ ಅಂತಂದಿದ್ದಕ್ಕೆ ನಿಮ್ಮನ್ನು ಫ್ರೀ ಕರ್ಕೊಂಡು ಹೋಗ್ಲಿಕ್ಕೆ ನೀವೇನು ಮಹಾಭಾಷೆ ವೆಂಕಣ್ಣ ಭಟ್ರ ಅಂತ ಕೇಳಿದ್ದಲ್ಲ, ಹೌದಪ್ಪ ನಾನೇನು ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಲ್ಲ, ಯಾಕೆ ಹೇಳಿಲ್ಲ? ಆಗ ರಾಯ ಹೇಳಿದ್ರಂತೆ, ಅಲ್ಲಪ್ಪ ಮಹಾಭಾಷೆ ವೆಂಕಣ್ಣ ಭಟ್ಟ ಅಂದ್ರೆ ಅವರ ದೃಷ್ಟಿಯನ್ನು ಎತ್ತರ ಸ್ಥಳ, ಅದನ್ನ ನಾನೇ ಅಂತ ಹೇಳಿಬಿಟ್ಟಿದ್ರೆ ಅವ್ನು ಏನ್ ಮಾಡ್ತಿದ್ದೆ ಗೊತ್ತ, ಓ ನೀವೇನಾ ಅಂತ ಅಲ್ಲಿಂದ ಇಲ್ಲಿ ತನಕ ನೋಡಿದ್ರೆ ಅಷ್ಟು ಎತ್ತರದಲ್ಲಿದ್ದ ಹೆಸರು ಅಷ್ಟು ಕೆಳಮಟ್ಟ ಕೇಳಿದ್ದಿತ್ತು. ಇವತ್ತು ನಾವು ಏನೂ ಇಲ್ದೇನೆ ಹೇಳ್ಕೊಳ್ತೀವಿ, ನಾನ್ ಯಾರು ಗೊತ್ತಾ, ನಾನು ಇಂಥ ಆಚಾರ ಶಿಷ್ಯ ಅಥವಾ ಇಂಥ ಆಚಾರ ಮಗ ನಾನು, ನನ್ನ ಏನು ತಿಳ್ಕೊಂಡಿದ್ದೀನಿ ಅಲ್ಲ, ಇನ್ನೂ ಹೆಸರೇ ಕೊಟ್ಟಿಲ್ಲ ಅವರು, ನನ್ನ ಹೆಸರು ಹೇಳ್ಕೊಂಡು ತಿರುಗು, ಎಲ್ಲಿ ಹೋದರೂ ಕೂಡ ನನ್ನ ಹೆಸರು ಹೇಳ್ತಿರ್ಕೋ ನಿನಗೆ ಒಳ್ಳೇದಾಗುತ್ತೆ ಅಂತ ಇನ್ನು ಬಾಯ್ಬಿಟ್ಟು ಹೇಳಿಲ್ಲ. ಅಷ್ಟೊಳಗೆ ನಂದು ನಾನು ಯಾರು ತಿಳ್ಕೊಂಡ್ರಿ, ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ರಿಗೆ ಮಹಾಭಾಷ್ಯ ವೆಂಕಣ್ಣ ಭಟ್ಟ, ಇವತ್ತಿಂದ ಇಡೀ ನೀನು ಮಹಾಭಾಷ್ಯ ವೆಂಕಣ್ಣ ಭಟ್ಟ ಅಂತ ಪ್ರಸಿದ್ಧರಾಗೋ ಅಂತ ಹೇಳಿಕೊಟ್ಟರು ಕೂಡ ಉಪಯೋಗಿಸಿಕೊಳ್ಳೋ ಕಲೆ ಗೊತ್ತಿಲ್ಲ ನಮ್ಮ ರಾಯರಿಗೆ. ಹೇಳ್ತಾರೆ ಆ ಗುರುಗಳು ಅಂತಹ ಒಳ್ಳೆ ಆಶೀರ್ವಾದ ಮಾಡಿಕೊಟ್ಟ ಹೆಸರನ್ನ ನಾನು ಕಾಲ ಕಸಕ್ಟ್ ಮಾಡಿಬಿಟ್ರೆ ಆ ಗುರುಗಳಿಗೆ ಏನ್ ಮರ್ಯಾದೆ ಉಳಿದಿದೆ? ನಾಳೆ ಜನ ಏನಂತಾರೆ, ಹೋಗಿ ಅಂತ ದೊಡ್ಡ ಹೆಸರು ಇವರಿಗೆ ಕೊಟ್ಟಿದ್ದಾರಲ್ಲ ಅಂತಂದ್ಬಿಟ್ರೆ
ಗುರುಗಳ ಮರ್ಯಾದೆ, ಗುರುಗಳು ಕೊಟ್ಟ ಹೆಸರು ಅದು ಹಾಗೆ ಇರಬೇಕು ಹೊರತು ಅದನ್ನು ನಾನು ನನ್ನ ಜೀವನಕ್ಕೆ ಸ್ವಾರ್ಥಕ್ಕೆ ಬಳಸ್ಕೋಬಾರದು. ನೋಡಿ ಕಲಿಬೇಕು ರಾಯರು ಎಂತ ಅದ್ಭುತವಾದ ಇಂತಹ ಔದಾರ್ಯಗಳು ಅವರ ಹತ್ರ ಇದ್ದದ್ದರಿಂದಲೇ ಇವತ್ತು ಅಪೇಕ್ಷಿತ ಪ್ರದಾತಾನ್ಯವು ರಾಘವೇಂದ್ರ ನಲಿದ್ದೆ. ಯಾಕೆ ಬಂದಿಲ್ಲ ಎಲ್ಲ ಮಹಾನುಭಾವರಿಂದ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ, ರಾಯರ ಮಹಿಮೆಯೇ ಅದ್ಭುತ. ಇನ್ನೂ ಒಂದು ಹೇಳ್ತೇನೆ ನೋಡಿ, ಎಲ್ಲ ಪೂರ್ವಾಶ್ರಮದ್ದು, ಇನ್ನು ಆಶ್ರಮ ಆದ ಮೇಲೆ ತೋರಿದ ಮಹಿಮೆಗಳು ಅಪರಂಪಾರ. ಆಶ್ರಮ ಪೂರ್ವದಲ್ಲವರ ಮಹಿಮೆ ನಾನು ಹೇಳ್ತೀನಿ ಕೇಳಿ. ಬಡತನ, ಸರಸ್ವತೀ ದೇವಿಯರು ಮನೆಯಲ್ಲಿ ಪತ್ನಿಯಾಗಿದ್ದಾರೆ, ಮಗು ಇನ್ನು ಕೂಸು, ಲಕ್ಷ್ಮೀನಾರಾಯಣ ಚಿಕ್ಕ ಕೂಸು, ಅದು ಒಂದಿನ ಅಳತಾ ಇದೆ. ಏನಂತ ಹಸಿವು, ಅಯ್ಯೋ ಪಾಪ ಮಗು ಇದು ಕುಡಿಲಿಕ್ಕೆ ಹಾಲು ಇಲ್ಲ, ಪಕ್ಕದ ಮನೆಯಲ್ಲಿ ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಸರಸ್ವತಿ ಪ್ರಾಯರು ಪಕ್ಕದ ಮನೆಗೆ ಹೋದರಂತೆ. ಪಕ್ಕದ ಮನೆಗೆ ಹೋಗಿ ಅಮ್ಮ ಮಗು ಅಳ್ತಾ ಇದೆ, ಒಂಚೂರು ಹಾಲು ಕೊಡ್ತೀರಾ ಅಂತ ಕೇಳಿದರು. ಹಾಲು ಕೊಡ್ತೀರ ಹೇಗಾದ್ರೂ ಬಂದಿದ್ದೀರಲ್ಲ ಸರಸ್ವತಿ ಬಾಯಿಯವರೇ, ದೇವ್ರ ಉಪಕರಣ ಒಂಚೂರು ಉಳಿದಿದೆ, ಒಂಚೂರು ತೊಳೆದು ಕೊಡ್ತೀರಾ? ಆಯ್ತು, ದೇವ್ರ ಉಪಕರಣ ಏನಂತೆ ತೊಳೆದಿಟ್ಟು ಮೇಲೆ ಹಾಲು ಕೊಟ್ಟರು, ಜೊತೆಗೆ ಅವಲಕ್ಕಿ ಮೊಸರು ಕೊಟ್ಟರು. ಅದನ್ನ ನಮ್ಮ ರಾಯರು ಕಾಲೇ ಕಾಲೇ ಲಭ್ಯತೆ ನಾಸ್ಯ ಉತ್ತಮ ಲಬ್ಧಂ ಚೇತದ್ ಮುಜ್ಜತೆ ಹಂತ ಭೂಮೋ ಪತ್ರ ಬಾಲಾತಿ ಶುದ್ಧ ಊಟಕ್ಕೆ ಗತಿ ಇರಲಿಲ್ಲ ಅಂತೆ. ಇವತ್ತು ಊಟ ಮಾಡಿದ್ರೆ ಇನ್ನು ಆರೇಳು ದಿನ ಆದ್ಮೇಲೆ ಊಟ, ಆರು ಏಳು ದಿನಕ್ಕೊಮ್ಮೆ ಊಟ ಲೆಕ್ಕ ಹಾಕಿ. ಅಷ್ಟೇ ಅಲ್ಲ, ನಾವು 6 ತಾಸು ಇರ್ಲಿಕ್ಕಾಗಲ್ಲ. ಊಟ ಮಾಡಿ 6 ತಾಸು ಆಯ್ತು ಅಂದ್ರೆ ಏನಾರು ಇದೆಯಾ ಅಂತ ಕೇಳ್ತೀನಿ. ಅಡಿಗೆ ಮನೆಗೆ ಹೋಗಿ ಬಗ್ಗೆ ನೋಡ್ತೀನಿ, ಯಾಕೆ ಹಸಿವೆ ಆಗಿದೆ ಇದೆಯಾ? 6 ತಾಸು ಕಾಯ್ಲಿಕ್ಕಾಗಲ್ಲ, ಇನ್ನು 6 ದಿನ ಕಾದ ಮಹಾನುಭಾವ. ಹೋಗ್ಲಿ, ಏನೋ ಊಟ ಸಿಕ್ತು, ಆರಾಮಾಗಿ ಊಟ ಮಾಡ್ತಿದ್ರ. ಪತ್ರ ಬಾಬಾ ಎಲೆ ಇಲ್ಲಂತೆ, ಎಲೆ ಇಲ್ಲದೆ ಹೇಗೆ ಊಟ ಮಾಡುದು? ಮುಜ್ಜತೆ ಹಂತ ಭೂಮು, ನೆಲ ತೊಳ್ಕೊಂಡು ಅದರೊಳಗೆ ಹಾಕೊಂಡು ಊಟ ಮಾಡಿದ್ರು. ಸಾಧಿ ನೋಡಿ, ಅಷ್ಟು ಬಡತನ ಇದ್ದವರಿಗೆ 6 ದಿನದಿಂದ ಉಪವಾಸ ಇದ್ದಾರೆ. ನಮ್ಮ ಯಜಮಾನರು ಪಾಠ ಪ್ರವಚನ ಮಾಡಿ ಬರ್ತಾರೆ, ಅವರಿಗೊಂದು ಅವಲಕ್ಕಿ ಮೊಸರು ಕೊಟ್ಟರೆ ಅವರ ಆನಂದವೇ ಆನಂದ. ಸರಿ, ನನ್ನ ಯಜಮಾನರು ಅವಲಕ್ಕಿ ಮೊಸರು ಊಟ ಮಾಡ್ತಾರೆ ಅಂತ ಇಟ್ಟರೆ ಯಜಮಾನರು ಬಂದು ಕೂಡಲೇ ಸ್ವಾಮಿ ಕೈಕಾಲು ತೊಳ್ಕೊಳ್ಳಿ, ಅವಲಕ್ಕಿ ಮೊಸರು ರೆಡಿ ಇದೆ ಅಂದರೆ ಎಲ್ಲಿಂದ ನಾವು ಸಿಕ್ತ ಕೊಡು, ಆಮೇಲೆ ತಿಂದ್ರೆ ಆಮೇಲೆ ಮುಂದಿನ ನೋಡೋಣ ಎಲ್ಲಿಂದ ಬಂತು ಏನು ಆಮೇಲೆ ವಿಚಾರ ಅಂತ. ನಾವಂತೂ ಎಲ್ಲಿಂದ ಬಂತು, ಇಲ್ಲ ಸ್ವಾಮಿ ಹೀಗೆ ಹೋಗಿದ್ದೆ ಹೀಗೆ ಅಂತ ಕತೆ ಎಲ್ಲ. ಮುಚ್ಚುಮರೆ ಇಲ್ಲೇ ಇಲ್ಲ, ಸರಸ್ವತಿ ಬಾಯಿಯವರಿಗೆ ಮುಚ್ಚುಮರೆನೇ ಗೊತ್ತಿಲ್ಲ. ತಕ್ಷಣ ಆಯಿತು, ಇದನ್ನ ವಾಪಸ್ ತಗೊಂಡು ಅವ್ರಿಗೆ ಕೊಟ್ಟಿದ್ದಾರೆ. ಎಂಥ ದೀಕ್ಷೆ ನೋಡಿ, ನಾವಾಗಿದ್ರೆ 6 ದಿನ ಹಸಿವಿದ್ದಾಗ ಸಿಕ್ಕಿದ್ದು ತಿಂತ. ಶಾಸ್ತ್ರನೇ ಹೇಳುತ್ತೆ, ವಿಶ್ವಾಮಿತ್ರರು ತುಂಬ ಹಸಿವೆ ಆದಾಗ ಒಬ್ಬ ಚಾಂಡಾಲ ನಾಯಿಯ ಮಾಂಸವನ್ನು ಕೊಟ್ಟ ಅಂತ ತಿಂದ್ರಂತೆ. ಅವನು ಚಾಂಡಾಲ ಕೊಟ್ಟಿದ್ದೇನೆ, ಕುಡೀರಿ ನೀರು ಕುಡೀರಿ ಪಾಪ ಗಂಟು ಸಿಕ್ಕೊಂಡ್ರೆ ಕಷ್ಟ ಅಂತ. ಏ ಮೈಲಿಗೆ ಅಂತ, ಹೇ ನಾಯಿ ಮಾಂಸ ಕೊಟ್ಟರು ತಿಂತೀರಿ, ನೀರು ಕೊಟ್ಟರೆ ಮೈಲಿಗೆ ಅಂತೀರಿ, ಅದೇ ಹೇ ಮುಟ್ಟಬೇಡ ದೂರ ಸರಿ. ಏನು ಸ್ವಾಮಿ ಅಂದರೆ ಧರ್ಮಶಾಸ್ತ್ರ ಹೀಗಿದೆ, ಏನು ಇನ್ನು ಪ್ರಾಣ ಹೋಗುತ್ತೆ ಅಂತನ್ನುವಾಗ ಯಾವುದು ನೋಡಬೇಕಾಗಿಲ್ಲ, ತಗೊಳ್ಬಹುದು ಅಂತ ಧರ್ಮಶಾಸ್ತ್ರ ಇದೆ. ಇನ್ನು ತಡ್ಕೊಳ್ಳಿಕ್ಕಾಗತ್ತೆ ಅಂತಂದಾಗ ಪಾತ್ರ ಯೋಚನೆ ಮಾಡಬೇಕು. ಅಲ್ಲಿ ಬಂದರೆ ನೋಡೋಂಗಿಲ್ಲ, ಪ್ರಾಣ ಹೋಗುತ್ತೆ ಅಂದರೆ ಏನಾದರೂ ತಗೋ, ಯೋಚನೆ ಮಾಡಬೇಡ. ಇನ್ನು ಪ್ರಾಣ ಉಳಿತದೆ ಸ್ವಲ್ಪ ಹೊತ್ತಿರ್ತದೆ, ಹಂಗಾರೆ ಅಲ್ಲಿ ತನಕ ಸಂಪಾದನೆ ಮಾಡೋದ್ರ ಪಾತ್ರ ಯೋಚನೆ ಮಾಡಿ ಧರ್ಮ ಧರ್ಮ ಅಂದರೆ ಧರ್ಮಶಾಸ್ತ್ರ ಎಷ್ಟು ಸೂಕ್ಷ್ಮ ಇದೆ. ಹಾಗಾಗಿ ಇವರಿಗೆ 6 ದಿನ ಉಪವಾಸ ಅಂತ ಆಗಬಹುದು, ಅವಲಕ್ಕಿ ಮೊಸರು ತಿಂದ್ರೆ ಏನು ತಪ್ಪಾಗ್ತಿರ್ಲಿಲ್ಲ. ತಕ್ಷಣ ಕಳಿಸಿದ್ರಂತೆ ವಾಪಸ್ಸು, ಕೊಟ್ಟು ಬಂದ್ರಂತೆ ಸರಸ್ವತಿ ಬಾಯಿ. ಬಂದ್ಮೇಲೆ ಕೇಳಿದ್ರಂತೆ, ನಾನು ನಿಮ್ಗೆ ವಾಪಸ್ ಕೊಟ್ಟು ಬರ್ತದ್ದೆ ಬೇಜಾರಾಯ್ತ. ನೋಡಿ ಏನು ಅಂತಃಕರಣ, ತನ್ನ ಪತ್ನಿಯ ಮೇಲೆ ಹೆಂಡತಿ ಮಕ್ಕಳನ್ನು ಪ್ರೀತಿಸಬೇಕಂತ. ನೋಡಿ ಧರ್ಮಶಾಸ್ತ್ರ ಹೇಳುತ್ತೆ, ವೈರಾಗ್ಯ ಬಂತು ಅಂತೇಳಿ ಹೆಂಡತಿನ ಬಿಟ್ಟೆ ಮಕ್ಕಳನ್ನ ಬಿಟ್ಟೆ ಅಲ್ಲ. ಹೆಂಡತಿ ಅಲ್ಲರೇ ನನಗೆ ವೈರಾಗ್ಯ ಬಂದಿದೆ ಅದರಿಂದ ಹೆಂಡತಿ ತಿರಿಪಾಲ್ ಮಾಡಿಬಿಟ್ಟೆ ಮಕ್ಕಳೆಲ್ಲ ಹೊರಟೋದು, ಅದನ್ನು ವೈರಾಗ್ಯ ಅಂತ ಕರೆಯೋದೇ ಇಲ್ಲ. ಈಸಬೇಕು, ಇದ್ದು ಜಯಿಸಬೇಕು, ಅವರು ಜೊತೆಗೆ ಇರಬೇಕು, ಇದ್ದು ಗೆಲ್ಲಬೇಕು. ಹೊರತು ಅವರು ಬೀದಿಪಾಲ ಮಾಡಿ ಗೆದ್ರೆ ಅದನ್ನು ವೈರಾಗ್ಯ ಅಂತ ಕರೆಯಲ್ಲ. ರಾಯರು ಹಾಗೆ ಮಾಡಿದ್ರು, ಕಳಿಸಿದ್ರು, ವಾಪಸ್ ಬಂದ್ಮೇಲೆ ಕೇಳ್ತಾರೆ ನಾನು ನಿನ್ಗೆ ವಾಪಸ್ ಕಳಿಸಿದ್ದಾರೆ, ಬೇಜಾರಾಯಿತಾ? ಖಂಡಿತ ಬೇಜಾರಾಗಿಲ್ಲ ಸ್ವಾಮಿ. ಯಾಕೆ? ನಮ್ಮ ಯಜಮಾನರು ಏನೇ ಹೇಳಿದ್ರು
ಯೋಚನೆ ಮಾಡಿ ಹೇಳ್ತಾರೆ ಅಂತ ಇಲ್ಲಿ ತನಕ ನಂಬಿಕೊಂಡು ಬದುಕಿದವರು. ನನ್ನ ಯಜಮಾನರು ಹೇಳಿದ್ದಲ್ಲ ಅದರಲ್ಲಿ ಕವಡೆ ಕಾಸಿನಷ್ಟು ದೋಷ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿದವಳು ನಾನು. ಎಷ್ಟು ಧೈರ್ಯ, ಎಷ್ಟು ಖಡಾಖಂಡಿತವಾಗಿ ಹೇಳ್ತಾರೆ. ಆವಾಗ ರಾಯರು ಹೇಳ್ತಾರೆ, ಆದರೂ ಕೂಡ ತಿಳ್ಕೊಳ್ಳಿಕ್ಕೆ ಹೇಳ್ತೇನೆ, ಯಾಕೆ ನಾನು ಅದನ್ನು ವಾಪಸ್ ಕಳಿಸಿದೆ ಗೊತ್ತಾ? ಯಾಕೆ? ಅದು ನಿನಗೆ ದೇವರ ಉಪಕರಣ ತೊಳೆದಿದ್ದಕ್ಕೋಸ್ಕರ ಅವನಿಗೆ ಮೊಸರು ಕೊಟ್ಟರು ಅಂತ ಹೇಳಿದೆಯಲ್ಲ, ಅದಕ್ಕೆ ವಾಪಸ್ ಕೊಟ್ಟು ಬಂದೆ. ಯಾಕೆ? ಆ ದೇವರ ಉಪಕರಣ ತೊಳೆದರೆ ಎಷ್ಟು ಫಲ ಇದೆ ಗೊತ್ತಾ? ಎಷ್ಟು ಫಲ ಇದೆ ಅಂದರೆ, ಮೋಕ್ಷ ಕೊಟ್ಟರೂ ಕೂಡ ಅದಕ್ಕೆ ಸರಿಸಾಟಿ ಅಲ್ಲ ಅಂತಹ ಪುಣ್ಯ ಸಿಗುತ್ತೆ. ಆ ಅಷ್ಟು ಪುಣ್ಯ ನನ್ನ ಹೆಂಡತಿಗೆ ಕೇವಲ ಅವಲಕ್ಕಿ ಮೊಸರಿನೊಳಗೆ ಕಳ್ಕೊಂಡ್ಬಿಡ್ತಾಳ ಅಂತ ಕಳಕಳಿಯಿಂದ ನಾನು ಕೊಟ್ಟು ಬಾ ಅಂತ ಹೇಳಿದೆ. ನನಗೇನು ಅವಲಕ್ಕಿ ಮೊಸರು ತಿಂತಿದ್ದೆ, ನನ್ನ ಹೆಂಡತಿಗೆ ಆ ಪುಣ್ಯ ನಾಶ ಆಗಬಾರ್ದು. ದೇವರ ಉಪಕರಣ ತೊಳೆದ ಪುಣ್ಯ ಹಾಗೆ ಉಳಿಬೇಕು. ಅದನ್ನು ನಾನು ಅವಲಕ್ಕಿ ಮೊಸರು ತಿಂದು ಖರ್ಚು ಮಾಡಿಬಿಟ್ರೆ ಅದು ಎಷ್ಟು ಪಾಪ, ಅದರಿಂದ ಬೇಡ ಅಂತ ಹೇಳಿದೆ. ಬೇಜಾರಾಗಿಲ್ಲ, ಖಂಡಿತ ಬೇಜಾರಾಗಿಲ್ಲ ಅಂತ ಅಷ್ಟು ಹೆಂಡತಿಯನ್ನ ಪ್ರೀತಿ ಮಾಡ್ತಾ ಇತ್ತು. ಹಾಗಾದ್ರೆ ಅಷ್ಟು ಪ್ರೀತಿ ಮಾಡಿದವರನ್ನ ಬೀದಿಪಾಲು ಮಾಡಿಕೊಟ್ಟು ಅವು ಸನ್ಯಾಸಾಸನ ತಗೊಂಡಿದ್ದು ಯಾವ ನ್ಯಾಯ? ಇವತ್ತು ಲೌಕಿಕರು ಕೇಳ್ತಾರೆ ಪ್ರಶ್ನೆ. ಅದಕ್ಕೆ ರಾಘವೇಂದ್ರ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ನೋಡಿ ಬದುಕಿದ್ರೂ ಕೂಡ ಅಷ್ಟು ಪ್ರೀತಿ ಮಾಡಲ್ಲ ಗಂಡನಾದವರು. ಬದುಕಿದ್ಮೇಲೆ ಏನ್ ಮಾಡ್ತಾರೆ? ಈಗ ಆ ಹೆಂಡತಿ ಸತ್ತೋದು ಏನ್ ಮಾಡ್ತಾರೆ? ಹೊತ್ತು ಹೋಗಿತು ಹೊರಗೆ ಹಾಕೆನ್ನುವರು, ಹಿತ್ತಾಲ ಕಸಕ್ಕಿಂತ ಕಡೆಯಾಗಿದೆ. ಈ ಹಿತ್ತಲ ಕಸ ಆದ್ರೂ ಇಟ್ಕೊಂಡ್ರೆ ಬೆಳಿಗ್ಗೆ ಹಾಕೋಣ, ಇದನ್ನ ಆಗಿದ್ದಾಗ ತಗೊಂಡು ಸುಟ್ಟು ಹಾಕಿ ಬಂದ್ಬಿಡ್ತಾರೆ. ಏನಾಯ್ತು ಏನು ವಿಚಾರವೇ ಮಾಡಲ್ಲ, ಎತ್ಕೊಂಡು ಸುಟ್ಟು ಹಾಕ್ಬಿಡಿ. ಆದರೆ ರಾಯರು ಹಾಗೆ ಎರಡು ನಿಮಿಷದ ಕೆಲಸ ಮಾಡಲಿಲ್ಲ. ಅವ್ರಿಗೆ ಗೊತ್ತಿತ್ತು ನನ್ನನ್ನು ತುಂಬಾ ಹಚ್ಚಿಕೊಂಡಿದ್ದಾಳೆ, ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂತಲೂ ಕೂಡ ಗೊತ್ತು ರಾಯರಿಗೆ. ಆತ್ಮಹತ್ಯೆ ಮಾಡಿಕೊಂಡಾಗಲೂ ವಿಷಯ ಗೊತ್ತಾಗಿದೆ. ಏನು ಮಾಡಿದ್ರು? ಮನೆಗೆ ಹೋದ್ರು, ಆತ್ಮಹತ್ಯೆ ಮಾಡ್ಕೊಂಡು ಕೂಡಲೇ ಪ್ರೇತ ಎದುರಿಗೆ ಬಂದು ನಿಂತಿದೆ. ಆಗ ತಾವು ಜಪ ಮಾಡಿ ಅಭಿಮಂತ್ರಣ ಮಾಡಿದ ನೀರನ್ನು ತಗೊಂಡು ನನ್ನನ್ನ ಕೈ ಹಿಡಿದದ್ದರಿಂದ ಅವಳ ಜನ್ಮ ವ್ಯರ್ಥ ಆಗಬಾರದು, ಅವಳಿಗೆ ಸದ್ಗತಿ ಆಗಬೇಕು. ನನ್ನಂತವರನ್ನ ಕೈ ಹಿಡಿದದ್ದರಿಂದ ಜನ್ಮ ವ್ಯರ್ಥ ಆಗದ ಹಾಗೆ ಮುಂದೆ ಅವಳು ಈ ಪಿಶಾಚಿ ಜನ್ಮ ಬಂದದ್ದರಿಂದ ನೂರಾರು ಜನ್ಮ ಕಷ್ಟ ಪಡೋದ್ಬಾರ್ದು, ಈ ಕ್ಷಣದಲ್ಲಿ ಆ ಜನ್ಮ ನಿವೃತ್ತಿಯಾಗಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಪ್ರೋಕ್ಷಣೆ ಮಾಡಿದರೆ ಆ ಕ್ಷಣದಲ್ಲೇ ಪ್ರೇತತ್ವ ನಿವೃತ್ತಿಯಾಗಿ ಪಿಶಾಚದಿಂದ ನಿವೃತ್ತಿಯಾಗಿ ಸದ್ಗತಿಯನ್ನು ಕೊಟ್ಟು ಇದು ನಿಜವಾದ ಪ್ರೀತಿ. ಬದುಕಿದ್ದಾಗ ಮಾಡೋದು, ಆಮೇಲೆ ಸತ್ತ ಮೇಲೆ ಅವ್ರನ್ನ ಕಸಕ್ಕಿಂತ ಹೀನೆ ಮಾಡೋದು ಅಲ್ಲ. ಕೆಲವರು ಹೀಗೂ ಉಂಟು, ಸತ್ತ ಮೇಲೆ ಅವರಿಗೆ ಭಾರಿ ಧರ್ಮ ಅವರ ಹೆಸರಿಗೆ, ಬದುಕಿದಾಗ ಒಂದು ಕಾಸು ಕಿಮ್ಮತ್ತಿಲ್ಲ, ಕೇಳೋದೇ ಇಲ್ಲ ಮಾತು. ಆಮೇಲೆ ಏನು ಮರ್ಯಾದೆ ಮರ್ಯಾದೆ? ಏನ್ರಿ, ಬೆಳ್ಳಿ ತಂಬಿಗೆ ಕೊಟ್ಟದ್ದೇನು, ಬಂಗಾರ ತಂಬಿ ಕೊಟ್ಟದ್ದೇನು, ಯಾಕ್ರಿ ಅಂದ್ರೆ ಯೋ ನಮ್ಮ ತಂದೆ ಬದುಕಿದಾಗ ಒಂದಿನ ಕೇಳಿ. ಆ ರೀತಿಯಾಗಿ ನನ್ನ ರಾಯರನ್ನ ನೋಡಿ ಕಲಿಬೇಕು. ಒಂದೊಂದು ಕ್ಷಣ ಅವರ ಜೀವನ ಚರಿತ್ರೆ ನೀವು ನೋಡ್ರಿ. ಇವತ್ತು ಹೇಳ್ತಾ ಕೂತ್ರೆ ಮುಂದಿನ ಸತ್ಯ ಬೋಧರ ಆರಾಧನೆ ಬರುತ್ತೆ, ಅಲ್ಲಿ ತನಕ ಹೇಳ್ಬೋದು. ಜೀವನದ ಒಂದೊಂದು ಕ್ರಿಯೆಯಲ್ಲಿ ನಮ್ಮ ಜೀವನದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೇಳ್ತಾರೆ. ಜೀವತವ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ ಪಿಂಡದಾನಾಚ ತ್ರಿವೇತ್ ಪುತ್ರಸ್ಯ ಪುತ್ರ. ಪುತ್ರ ಅಂದ್ರೆ ಯಾರು? ಜೀವತೋ ವಾಕ್ಯಕರಣ. ಬದುಕಿರುವಾಗ ಅವರ ಮಾತು ಕೇಳಿದೆ. ಹಾಗಿದ್ರೆ ಪ್ರತ್ಯಬ್ಧಂಬೂರಿ ಭೋಜನ, ಪ್ರತಿ ವರ್ಷ ಅವರ ಹೆಸರಲ್ಲಿ ಶ್ರಾದ್ದ ಮಾಡಿ ಪ್ರಾಣರ ಅನ್ನ ಸಂತರ್ಪಣೆ ಮಾಡ್ಬೇಕು. ಯಾವಾಗ? ಬದುಕಿದ್ದಾಗ ಅವರ ಮಾತು ಕೇಳಿದ್ರೆ. ಬದುಕಿರುವಾಗ ಬಾಯಿ ಬಂದಾಗ ಬೈಲು, ಸತ್ತ ಮೇಲೆ ನಾನು ಪಿಂಡ ಪ್ರದಾನ ಮಾಡಿದ್ದೇನೆ, ಬಂಗಾರದ ಕಲಶ ಕೊಡಿ, ಏನ್ ಪ್ರಯೋಜನ? ಬದುಕಿರುವಾಗ ಮಾತು ಕೇಳ್ಬೇಕು, ಅದೇ ದೊಡ್ಡದು ಮಗನ ಕೆಲಸ. ಅದಕ್ಕೆ ಹೇಳ್ತಾರೆ ಜೀವತೋ ವಾಕ್ಯಕರಣ, ಬದುಕಿರುವಾಗ ಅವ್ರು ಮಾತು ಕೇಳಿ, ಅದು ನಿಜವಾದ ಶಾಗ, ಅದು ನಿಜವಾಗಿ ಗೌರವ. ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ, ಅದನ್ನು ಮಾಡಿದ್ರೆ ನಿಮಗೆ ಶ್ರಾದ್ದ ಮಾಡ್ಲಿಕ್ಕೆ ಅಧಿಕಾರ, ಅದನ್ನು ಮಾಡಿದ್ರೆ ಗಯಾಯ ಪಿಂಡದಾನ ಅಂತ, ಈ ಮೂರು ಮಾಡಿದ್ರೆ ಮಗ ಅಂತ ಅನ್ಕೊಂತೀನಿ. ಇವತ್ತು ಎಷ್ಟು ಜೀವನದಲ್ಲಿ ಬದುಕಿರುವಾಗ ವೃದ್ಧಾಶ್ರಮದಲ್ಲಿ ಸೇರಿಸಿರ್ತಾರೆ, ಮಾಡುವಾಗ ನೋಡಬೇಕು ಏನು ವೈಭವ ವೈಭವೀಯ ಪ್ರಯೋಜನ. ನಮ್ಮ ಅದಮಾನ ಸ್ವಾಮಿಗಳವರು ಹೇಳ್ತಾ ಇದ್ರು, ಅದಮಾನ ಸ್ವಾಮಿಗಳು ಹೇಳ್ತಾ ಇದ್ರು ಏನು ಅಂದ್ರೆ,
ಬದುಕಿದ್ದಾಗ ಸನ್ಯಾಸಿಗಳು ತವಳವ ದೇಶದಲ್ಲಿ ಬದುಕಿವೆ. ಸನ್ಯಾಸಿಗಳು ಪ್ರಾಣ ಹೋದ ಮೇಲೆ ಘಟ್ಟದ ಮೇಲೆ ಇರಬೇಕು. ಸನ್ಯಾಸಿಗಳು ಘಟ್ಟದ ಮೇಲೆ ಪ್ರಾಣ ಹೋದ ಮೇಲೆ ಗೌರವ, ಬದುಕಿರುವಾಗ ತವಳವ ದೇಶದಲ್ಲಿ ಗೌರವ. ಯಾಕೆ ಅಂದ್ರೆ ತವಳವ ದೇಶದಲ್ಲಿ ನೀವು ನೋಡ್ಬೋದು ಏನ್ ಗೊತ್ತಾ, ಎಲ್ಲ ಫಲಹಾರ ಅಂದ್ರೆ ಏನು, ಅನ್ನ ಒಂದಿಲ್ಲ ಅಷ್ಟೇ, ಎಲ್ಲ ಫಲಹಾರಕ್ಕಿದೆ. ಫಲಹಾರ ಅಂತ ಹೆಸರು ಅಷ್ಟೇ, ಎಲ್ಲ ಒಂದು 100 ಐಟಮ್ಸ್ ಇರ್ತದೆ, ಏನ್ ಬೇಕಾದ್ರೆ ತಿನ್ಬೋದು. ಒಂದು ಅನ್ನ ಒಂದೇ ಇರಲ್ಲ ಅಷ್ಟೇ, ಫಲಹಾರ ಅಂದ್ರೆ ಅನ್ನ ಇಲ್ಲ ಅಷ್ಟೇ ಅಭಿಪ್ರಾಯ. ಹುಳಿ ಉಂಟು, ಸಾರು ಉಂಟು, ಎಲ್ಲ ಉಂಟು. ಅದಕ್ಕೆ ಅನ್ನ ಅನ್ನ ಬೇಕಾ ಹಾಕ್ತೀವಿ ಅಂತ ಏನು ಅನ್ನ ನಿಮಗೆ ಬೇಕಾ ಹಾಕ್ತೀವಿ, ಮುಸರೇ ಅಲ್ಲ ಅನ್ನ ಮುಸರೇ ಅಲ್ಲ. ಹೌದು, ಏನ್ ಮಾಡಿ ನೀರು ಕುದಿಸ್ತಾರಂತೆ, ಕುದಿಸಿಬಿಟ್ಟು ದಪ್ಪ ಅವರಕ್ಕೆ ತೊಳೆದು ಅಂತ ಹಾಕ್ತಾರಂತೆ, ಅದು ಅನ್ನ ಆಗುತ್ತೆ. ಎರಡು ಕುದಿ ಆದ್ಮೇಲೆ ಬಾಕಿಸ್ಬಿಡ್ತಾರೆ, ಅದು ನೆತ್ತಿಗೆ ಅನ್ನ ಇರುತ್ತೆ, ಹುಳಿ ಹಾಕೊಂಡಿರುತ್ತೆ, ಊಟನೇ ಏನಿದೆ. ಈ ತರ ಬದುಕಿದಾಗ ಎಲ್ಲ ಗೌರವ ಸಿಗೋದು ಘಟ್ಟದ ಕೆಳಗೆ. ಪ್ರಾಣ ನೋಡಿ, ಪ್ರಾಣ ಹೋದ ಮೇಲೆ ಘಟ್ಟದ ಮೇಲೆ ಯಾಕ, ಪ್ರಾಣ ಹೋದ ಮೇಲೆ ಸಮಾರಾಧನೆ ಅಂತ ಮಾತಾಡ್ತಾರೆ. ಏನು ವೈಭವ ಮಂಡಿಗೆ ಮಾಡುತ್ತಿದ್ದೇನು ಪಂಚಭಕ್ತರ, ಅವ್ರು ಬದುಕಿರುವಾಗ ಒಂದೂ ಇಲ್ಲ, ಬರೀ ಏನೋ ಸೈಂದವರವಣದ ಅಡಿಗೆ ಒಂದಿಷ್ಟು ಹುಲ್ಲ ಅಟ್ಟ ಇದೇನು ಇಲ್ಲ ಇಲ್ಲ. ಅವರಿಗೆ ಗೋಡಂಬಿ ಬರಲ್ಲ, ತುಪ್ಪ ಬರಲ್ಲ, ಅದು ಬರಲ್ಲ, ಅದು ಉಸುರೆ ಇದು ಉಸುರೆ ಏನಿಲ್ಲ, ಒಣವಣ ಚೆನ್ನಾಗಿ. ಆಮೇಲೆ ಹೋದ ಮೇಲೆ ಅವರಿಗೆ ಗೌರವ ಗೌರವ ಗೌರವ. ಅದಕ್ಕೆ ಅವ್ರು ಹೇಳ್ತಿದ್ರು ಆ ಉಡುಪಿಯನ್ನು ನೋಡ್ರಿ, ಸಮಾರಾಧನೆ ಅಂತ ಏನು ವಿಶೇಷ ಇಲ್ಲವೇ ಇಲ್ಲ. ಅವ್ರು ಬದುಕಿರುವಾಗ ಏನ್ ಮಾಡಿದ್ವಿ ಅಷ್ಟೇ. ಆಮೇಲೆ ಬೃಂದಾನಂತರ ಆರಾಧನೆ ಅಂತ ಮಾಡ್ತಾರೆ, ಒಂದು ಎರಡು ಬ್ರಾಹ್ಮಣ ಕರೆದು ಒಂದು ಇದು ದಕ್ಷಿಣೆ ಕೊಟ್ಟರೆ ಮುಗಿದೆ ಅಷ್ಟೇ. ಹೋಗಿ ಒಂದು ಹೂವಿನ ಹಾಕಿಬಿಟ್ಟು ಒಂದು ಮಂತ್ರ ಹಾಕಿದ್ದು ಹಾಕಿ ಒಂದು ನೈವೇದ್ಯ ಕೊಟ್ಬಿಟ್ರೆ ಮುಗಿದ ಅಷ್ಟೇ. ಆಗ ಮಹಾಸಮಾರಾಧನ ಅಷ್ಟೇ, ಇನ್ನೇನು ನಮ್ಮನ್ನು ನೋಡಿ ಮಹಾಸಮಾರಾಧನೆಯಿಂದ ಮುಗಿದೋಯ್ತು. ಮತ್ತೆ ವರ್ಷ ಇಡೀ ಮೊದ್ದೆ ಬುಕ್ ಮಾಡ್ರು, ಓ ಮಹಾಸಾರಾಧನೆ ಈ ಊರಿನಲ್ಲಿ ಹೋಗ್ಬಿಡ್ಬೇಕು, 3 ದಿನ ಅಂದ್ರೆ ಟೆಂಟ್ ಹಾಕ್ಬೇಕು. ಇದೆಲ್ಲ ಹೋದ ಮೇಲೆ ಗೌರವ, ಅಲ್ಲಿ ಇರುವಾಗ ಈ ವ್ಯತ್ಯಾಸಗಳು. ಅದಕ್ಕೆ ಇಲ್ಲೂ ಕೂಡ ಹಾಗೆ ಹೇಳ್ತಾರೆ, ನಾವು ಹಾಗೆ ಮಾಡಬಾರದು ಅನ್ನತಕ್ಕಂಥದ್ದನ್ನ. ಕೊನೆಗೆ ಗಯಾದಲ್ಲಿ ಹೋಗಿದ್ರು, ಅಲ್ಲಿ ಹಿಂದಕ್ಕೆ ವಿದ್ಯಾಧೀಶತೀರ್ಥರ ಕಾಲದಲ್ಲಿ ಅಲ್ಲಿಯ ಜನರನ್ನ ಆಕರ್ಷಣೆ ಮಾಡಿದ್ರು, ಅದು ಮಧ್ಯೆ ಬಿಟ್ಟೋಗಿತ್ತು, ಅದು ಇವರ ಕಾಲದಲ್ಲಿ ಮತ್ತೆ ತಿರುಗಾ ಬಂತು. ಅದನ್ನೇ ಬೆಳೆಸಿದವರು ಸತ್ಯಸಂಧತೆ ಇತ್ತು ಗಯಾದಲ್ಲಿ. ಆಗ ಇವರು ಹೋಗಿ ವಿದ್ಯಾಧೀಶರ ಕಾಲದಲ್ಲಿ ಬಂದಿರತಕ್ಕಂತಹ ಗೌರವ ಬೆಳವಣಿಗೆಯನ್ನ ಇವರು ಅದನ್ನ ಮತ್ತೆ ಮರುಸ್ಥಾಪನೆ ಮಾಡಿದ್ರು, ಆ ಮಠವನ್ನು ಅಭಿವೃದ್ಧಿ ಮಾಡಿದ್ರು, ಅವರಿಗೆಲ್ಲ ಮುದ್ರೆ ಕೊಟ್ಟು ಗಯಾವಾಡರನ್ನಾಗಿ ಮಾಡಿದ್ರು. ಹೀಗೆಲ್ಲ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಹೀಗೆ ನಮ್ಮ ಯಾವ ಸತ್ಯಬೋಧ ತೀರ್ಥರಿದ್ದಾರೆ, ಇವತ್ತಿನ ಕಥಾನಾಯಕರಾಗಿರತಕ್ಕಂಥ ಸತ್ಯಬೋಧ ತೀರ್ಥರು, ಅವರು ರಾತ್ರಿ ಭೋಜನ ಮಾಡಿದ್ದನ್ನು ನೋಡಿ ಇವರ ಸಮಾನಕಾಲೀನರಾಗಿರ್ತಕ್ಕಂಥವರು ಧೀರೇಂದ್ರ ತೀರ್ಥರು, ರಾಯರ ಮಠದಲ್ಲಿ ಧೀರೇಂದ್ರ ತೀರ್ಥರು. ಇವರು ಸವಣೂರಿನ ಸತ್ಯಬೋಧ, ಇವರೆಲ್ಲ ಒಂದೇ ಕಾಲದಲ್ಲಿ ಇದ್ದಂಥವ್ರು. ಧೀರೇಂದ್ರ ತೀರ್ಥರ ಬಗ್ಗೆ ನೀವು ಕೇಳ್ತೀವಿ, ಧರಣಿ ಮಂಡಲೆ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತ. ಇವರು ಯಾರು ಗೊತ್ತಾ ಧೀರೇಂದ್ರ ತೀರ್ಥರು ಅಂದರೆ, ರಾಯರ ಮರಿಮೊಮ್ಮಗ, ರಾಯರ ಪಕ್ಕದಲ್ಲಿ ವಾದೀಂದ್ರ ತೀರ್ಥರಿದ್ದಲ್ಲ, ಅವರ ಪೂರ್ವಾಶ್ರಮದ ಪುತ್ರ. ವಾದೀಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರ ಅಂದ್ರೆ ರಾಯರ ಮರಿಮೊಮ್ಮಗ ರಾಯರ. ಆದ್ದರಿಂದ ಅಂತಹ ಮಹಾನುಭಾವ, ಅಂತಹ ಮಹಾನುಭಾವ ಹೊಟ್ಟೆಯ ಹಾಗೆ ಹುಟ್ಟಬೇಕು. ಅವರು ವಾದಕ್ಕೆ ಕೂತ್ರ ಸಾಕಂತ, ಧರಣೆ ಮಂಡಲೆ ಖ್ಯಾತಂ ಧೈರ್ಯ ಆದಿ ಎದುರಿ ಕೂತ್ರೆ ವಾದಿ ಹೆದರಿ ಹೊಡೆ ಹೋಗ್ತಿದ್ದಂತೆ, ವಾದ ಬೇಡ. ಅಂತ ಅದ್ಭುತವಾದ ಪಾಂಡಿತ್ಯ ಅನೇಕ ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ ಅಂತಹ ಮಹಾನುಭಾವರು. ವರದಾನಂದಿಯ ಅವರು ಅವರಿಗೆ ಇವರಿಗಿಂತ ಮುಂಚೆನೆ ಆಶ್ರಮ ಆಗಬೇಕಾಗಿತ್ತು. ಭುವನೇಂದ್ರ ತೀರ್ಥರಿಗೆ ವಸುದೇಂದ್ರ ತೀರ್ಥರು ಇವರಿಗೆ ಆಶ್ರಮ ಕೊಡಬೇಕಾಗಿತ್ತು. ಆ ಸಮಯದಲ್ಲಿ ಕೊಡೋ ಹೊತ್ತಿಗೆ ಅವರು ಇರಲಿಲ್ಲ, ಆಗ ಭುವನೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟು ನೋಡಪ್ಪ ಮುಂದೆ ಈ ಪೀಠ ಅವರಿಗೆ ಸಿಗಬೇಕು ಅಂತ ಹೇಳಿ ರಾಯರ ಪರಂಪರೆಯಿಂದ ಬಂದವರು ಅವರಿಗೆ ಕೊಡಬೇಕಿದ್ದಲ್ಲ ಅಂತ ಹೇಳಿದಾಗ ಭುವನೇಂದ್ರ ತೀರ್ಥರು ಮತ್ತೆ ಅವರನ್ನು ಕರೆಸಿ ಇವರಿಗೆ ಧೀರೇಂದ್ರ ತೀರ್ಥರು ಇಂದಿದ್ರೆ ವಸುದೇಂದ್ರ ತೀರ್ಥರು ಡೈರೆಕ್ಟ್ ಆಗಿ ಇವರಿಗೆ ಕೊಡಬೇಕಾಗಿತ್ತು. ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರಾದ್ರೂ ಇವರೇ ಪಾಠ ಹೇಳಿದರು, ಹಾಗಾಗಿ ಅಂತ ಮಹಾನುಭಾವರು ಗುರುದಕ್ಷಿಣೆ ರೂಪವಾಗಿ ಪೀಠವನ್ನೇ ಕೊಟ್ಟರು ಅಂತ ಕಥೆ ಕೇಳ್ತೇವೆ. ಹೀಗೆ ಅನೇಕ ಮಹಾಮಹಿಮೋಪೇತರಾಗಿರ್ತಕ್ಕಂಥ ಮಹಾನುಭಾವರು ನಮ್ಮ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆಯನ್ನ ಯಾವಾಗ ಇರ್ತಾರೆ, ಪ್ರತಿ ಸಲನೂ ಬನ್ನಿ ಅಂತ ನಾನೇ ಹೇಳ್ತೀನಿ, ನಾರಾಯಣ ಅವರಿಗೆ ಕೇಳೋದೇ ಇಲ್ಲ. ಇಲ್ಲ ನೀವೇ ಬರಬೇಕು, ನೀವೇ ಬರಬೇಕು, ಮತ್ತೆ ಏನ್ ಮಾಡೋದು, ನಮಗೆ ಸತ್ಯ ಬೋಧರು ಕರೀತಾ ಇದ್ದಾರೆ.
ಮುಗಿಸ್ಬೇಡ ಆಚಾರ್ಯ ಮನೆ. ನೀವು ಎದುರಿಗೆ ಬಂದ್ರೆ ಭಯ ಆಗುತ್ತೆ. ಯಾವಾಗಲೂ ಮುಗಿಸ್ಬೇಕಾದ್ರೆ ಮುಗಿಸ್ಲಿಲ್ಲ ಅಂದ್ರೆ ಎದುರಿಗೆ ನಾಲ್ಕು ಸಲ ಓಡಾಡಿದ್ರೆ ಮುಗಿಸ್ಬೇಕು. ಆದ್ದರಿಂದ ಯಾವತ್ತಿಗೂ ಕೂಡ ಈ ಒಂದು ಆರಾಧನೆ, ಯಾಕಂದ್ರೆ ಯಾವುದೇ ಒಂದು ಆರಾಧನೆ ಮಾಡಬೇಕು ಅಂತಾದರೆ ಇದು ಎಲ್ಲಿಯೋ ಒಂದು ಸಂಬಂಧ ಇರುತ್ತೆ, ಎಲ್ಲಿಯೋ ಒಂದು ಸಂಬಂಧ ಇರುತ್ತೆ. ನನಗೇನು ದೇಹ ಸಂಬಂಧ ಇರಬೇಕು, ವಂಶದ ಸಂಬಂಧ ಇರಬೇಕು, ಇಲ್ಲ. ಯಾವುದೋ ಜನ್ಮಾಂತರದ ಅವರ ಋಣ ನಾವು ಪಡೆದಿರ್ತೀವಿ. ಆ ಋಣವನ್ನು ತೀರಿಸಬೇಕಾದ್ರೆ ಆ ಗುರುಗಳು ಏನೋ ಮನಸ್ಸಿಗೆ ಪ್ರೇರಣೆ ಮಾಡಿ ನನ್ನ ಆರಾಧನೆ ಮಾಡು ಅಂತ ಪ್ರೇರಣೆ ಮಾಡ್ತಾರೆ. ಬಹಳ ದೊಡ್ಡದು ಇದು, ಎಲ್ರಿಗೆ ಸಿಗಲ್ಲ. ಇದು ಯಾವುದೋ ಒಂದು ಋಣ ಇದ್ರೆ, ಈಗ ನೋಡಿ ಯಾರದೋ ವೈಕುಂಠ ಸಮಾರಾಧನೆ ಇರ್ತದೆ, ನಾವು ಸಂಬಂಧವೇ ಇಲ್ಲ ಅವರಿಗೂ ನಮ್ಗೆ, ನಾವು ಎಲ್ಲ ಹೋಗ್ತೀವಿ ಹೆಂಗಾದ್ರೆ ಬಂದ್ಬಿಡ್ರಿ, ಅವ್ರಿಗೇನು ಸಂಬಂಧ? ಯಾವುದೋ ಜನ್ಮದ ಋಣ ಸಂಬಂಧ ಇರ್ತದೆ, ಅದನ್ನು ತೀರಿಸ್ಲಿಕ್ಕೋಸ್ಕರ ಇಲ್ಲ. ಹಾಗಾಗಿ ಇಂತಹ ಮಹಾನುಭಾವರಿಂದ ನಾವೇನಾದರೂ ಉಪಕೃತರಾಗಿದ್ದರೆ ಎಷ್ಟೋ ಜನ್ಮಗಳಾಗಲಿ, ಎಷ್ಟೋ ಜನ್ಮಗಳಾಗಲಿ, ಅಂತಹ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸತ್ಯ ಬೋಧನ ಕಾಲಕ್ಕೆ ನಾಣ್ಯದ ಚಲಾವಣೆ ಇತ್ತು ಅಂತ ನಾವು ಕೇಳ್ತೇವೆ. ಇದು ಎಷ್ಟೋ ಮನೆಯಲ್ಲಿ ಆ ನಾಣ್ಯಗಳಿದೆ, ಸತ್ಯ ಬೋಧನ ನಾಣ್ಯ, ಅವರ ಚಿತ್ರ ಇರತಕ್ಕಂಥ ನಾಣ್ಯ. ಆ ಕಾಲದಲ್ಲಿ ರಾಜ ಎಲ್ಲ ಕಡೆ ಇದೇ ನಾಣ್ಯವೇ ಚಲಾವಣೆ ಆಗಬೇಕು ಅಂತ ಎಷ್ಟೋ ದಿನಗಳ ಕಾಲ ಚಲಾವಣೆ ನಡೀತಾ ಇತ್ತು. ಮತ್ತೆ ಬ್ರಿಟಿಷರು ಬಂದ್ರವ್ರು ಏನೋ ಮಾಡಿದ್ರು ಅಂದ್ರೆ ಎಷ್ಟೋ ದಿನಗಳ ಕಾಲ ಈ ನಾಣ್ಯ ಚಲಾವಣೆಯಲ್ಲಿ ಇತ್ತು ಅಂದ್ರೆ ಇದು ಸಾಮಾನ್ಯ ವ್ಯಕ್ತಿಗಳ ಯೋಗ್ಯತೆ ಅಲ್ಲ. ಇದು ಅಂತವರ ಆರಾಧನೆ ಮಾಡಬೇಕು ಅಂತಂದ್ರೆ ಅದು ಒಟ್ಟೊಟ್ಟಿಗೆ ನೋಡಿ, ಸುಧೀಂದ್ರ ತೀರ್ಥರು ಒಟ್ಟಿಗೆ ಹೋಗಿದ್ದಾರೆ, ವಾದೀಂದ್ರ ತೀರ್ಥರು ಅಲ್ಲ ವಾದಿರಾಜ ತೀರ್ಥರು ಮತ್ತು ವ್ಯಾಸರಾಜರು ಏನು ಒಬ್ಬರಿಗೊಬ್ಬರು ಕಮ್ಮಿನೇ, ಸುಯತೀಂದ್ರ ತೀರ್ಥರು ಮಂತ್ರಾಲಯ ಮಠದಲ್ಲಿ ಅವರು ಮಹಾನುಭಾವರೇ, ಎಲ್ಲರೂ ಕೂಡ ಈ ದೀರೇಂದ್ರ ತೀರ್ಥರು ಮೊದಲು ಮಾಡಬೇಕು. ರಾಯರ ಪಟ್ಟಾಭಿಷೇಕ ವರ್ಧಂತಿ ಅಲ್ಲಿಂದ ಹೇಳಿಕೊಂಡು ಈ ಮಾಸವೇ ಒಂದು ಹಬ್ಬದ ಮಾಸ. ಆ ಹಬ್ಬದ ಮಾಸದಲ್ಲಿ ಇಂತಹ ಒಂದು ಆರಾಧನೆ ಮಾಡತಕ್ಕಂಥ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾರೆ ಅಂದರೆ ಅದು ಬಹುನಾಂ ಜನ್ಮನಾಂ ಅಂತ ಅನೇಕ ಜನ್ಮಗಳ ಫಲ ಇದ್ದರೆ ಮಾತ್ರ ಇದು ಸಾಧ್ಯ. ಅವರನ್ನು ಅವರ ಗ್ರಂಥಗಳು ಬಂದಿದ್ದಾರೆ, ತುಂಬ ಹೇಳಬೇಕು ಅಂತ ಇದ್ದೆ ನಾನು. ಈ ಒಂದು ಉಪನಿಷತ್ತಿಗೆ ಅರ್ಥ ಬರೆಯುವಾಗ ಬರೀತಾರೆ ಪೂರ್ವಜ್ಞೇವೇಹ ಕರ್ಮಾಣಿ ಜಿಗಿ ವಿಷಯ ಕ್ಷತ್ರಮ, ಅದಕ್ಕೆಲ್ಲ ಅರ್ಥವನ್ನು ಬರೆಯುವಾಗ ಅವರು ಹೇಳ್ತಾರೆ ನಮಗೆ ಜೀವನದಲ್ಲಿ ಪಾಪದ ಲೇಪ ಕರ್ಮದ ಲೇಪ ಆಗಬಾರದು ಅಂದರೆ ಏನು ಮಾಡಬೇಕು? ರಾಯರ ಖಂಡಾರ್ಥ ಬರೀತಾರೆ ಉಪನಿಷತ್ತಿಗೆ ಬರೆಯುವಾಗ ಈ ಮಾತು ಬರೀತಾರೆ. ಏನು ಅಂದರೆ ಯಾವುದೇ ಕರ್ಮವನ್ನು ಅಂದರೆ ಸ್ವಭಾಶ್ರಮ ಉಚಿತವಾದ ಕರ್ಮ, ನನಗೆ ಉಚಿತವಾದ ಕರ್ಮ, ಅದನ್ನು ಮಾಡುವಾಗ ಇದು ಭಗವಂತನ ಪೂಜೆ ಅಂತ ಮಾಡಿದರೆ ಸಾಕು, ಇನ್ನೇನು ಬೇಡ. ನೀವು ಜಪ ತಪ ನೀವು ನಿಮ್ಗೆ ಏನಾಗುತ್ತೋ ಅದನ್ನು ಮಾಡಿಕೊಂಡು ಆ ಮಾಡುವಾಗಲ್ಲ ಭಗವಂತನ ಪೂಜೆ. ನಾನು ನಮ್ಮ ಅಪ್ಪ ಅಮ್ಮನ ಸೇವಾ ಮಾಡ್ತೇನೆ, ನನ್ನ ಕೈಲಾಗೋದಿತ್ತೆ ಮಾಡಿ, ಅದೇ ಭಗವಂತನ ಪೂಜೆ ಮಾಡಿ. ನನ್ನ ಮಕ್ಕಳನ್ನು ನೋಡ್ಕೊಳ್ತೇನೆ, ಅದೇ ಭಗವಂತನ ಪೂಜೆ. ಸೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿ ಪೂಜೆಯಾಚಿಸದೆ, ನಾನು ಏನೇ ಮಾಡಿ ಆದರೆ ನೀಚರಲ್ಲಿ ಹೋಗಿ ದೇಹಿ ಅಂತ ಕೇಳಿಬಿಟ್ರೆ ಅದಕ್ಕಿಂತ ಹೀನಜನ್ಮ ಮತ್ತೊಂದಿಲ್ಲ. ಶಾಸ್ತ್ರ ಹೇಳುವ ಒಂದೊಂದು ಮಾತನ್ನು ಕೂಡ ನೀವು ನೋಡಿದರೆ ಇದರೊಳಗೆ ಹೇಳ್ತಾರೆ ಸುಳ್ಳು ನಮ್ಮಲ್ಲಿಲ್ಲ ವೈದ್ಯ, ಸುಳ್ಳೇ ನಮ್ಮನೆ ದೇವರು. ಏನು ಸಾಧ್ಯ? ಸುಳ್ಳು ನಮ್ಮಲ್ಲಿಲ್ಲ ವೈದ್ಯ, ಸುಳ್ಳೇ ನಮ್ಮನೆ ದೇವರು. ಅಂದರೆ ಯಾವ ಕೆಲಸವನ್ನು ಅದಕ್ಕೆ ಹೇಳ್ತಾರೆ ಸರ್ವಕರ್ಮಾನು ಪರಿತ್ಯಜ್ಯ ಮಾಮೇಕ ಶರಣಂ ವೈದ್ಯ, ಎಲ್ಲ ಕರ್ಮ ಬಿಡು ನನಗೆ ಶರಣ ಒಂದು ಬಿಡು ಸಾಕು ಅಂತ ಕೃಷ್ಣ ಹೇಳ್ತಾರೆ. ಸರ್ವಕರ್ಮಾನ್ ಪರಿತ್ಯ ಸರ್ವಧರ್ಮಾನ ಪರಿತ್ಯ ಎಲ್ಲ ಬಿಟ್ಬಿಡು ಮಾವೇಕ ಶರಣ ಬಂದು ನನಗೆ ಶರಣ ಬಂದು. ಅಲ್ಲ ಏನು ಕೆಲಸ ಮಾಡಬಾರ್ದು ಅಂತೀವಿ, ಮತ್ತೆ ಬದುಕೋದೇ ಅದೇ ಹೇಳು ನೋಡಿ. ಕೆಲಸ ಮಾಡದೇ ಇರಲಿಕ್ಕೂ ಆಗಲ್ಲ, ನಹಿ ಕ್ಷಣ ಮತ್ತೆ ಜಾತು ಕಿತ್ತತ್ಯ ಕರ್ಮ ಕೃತ ಅಂತ ಗೀತೆಯಲ್ಲಿ ಹೇಳ್ತದೆ ಮೂರನೇ ಅಧ್ಯಾಯದಲ್ಲಿ. ನಹಿ ಕ್ಷಣಮಿ ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ ಇನ್ನೊಂದು ಕಡೆ ಅದೇ ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಬಿಟ್ಬಿಡು ನನ್ನ ಶರಣ. ಯಾವ ಸರಿ ಒಂದು ಕ್ಷಣವೂ ಕರ್ಮ ಬಿಟ್ಟು ಮಾಡ್ಲಿಕ್ಕೆ ಇರ್ಲಿಕ್ಕೆ ಆಗಲ್ಲ, ಮತ್ತೆ ಹಳೆಯ ಕೃಷ್ಣ ಹೇಳ್ತಾನೆ ಎಲ್ಲವನ್ನು ಬಿಟ್ಬಿಡು.
ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತೂ ನೀನೇ ಅಂತೀಯ, ಎಲ್ಲ ಬಿಟ್ಟು ಬಿಡು ಅಂತೀಯ. ಅದೇ ಹಾಡು ಏನು, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮನಿದೆ. ಅದೇ ಸಾಧ್ಯ, ಸುಳ್ಳು ನಮ್ಮಲ್ಲಿ ಇಲ್ಲ ಅಂತಲೂ ಹೇಳ್ತೀನಿ, ಸುಳ್ಳೇ ನಮ್ಮನೆ ದೇವರು ಅಂತೀವಿ. ಅದೇ ಸಮನ್ವಯ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಅದರೊಳಗೆ ಸುಳ್ಳು ಅಂದ್ರೆ ನಾವು ಮಾಡುವ ಕರ್ಮಗಳೆಲ್ಲ ಇದೆಯಲ್ಲ, ಇದರಿಂದ ನನಗೇನೋ ಭಾರಿ ನಿಧಿ ಸಿಗುತ್ತೆ. ಏನಂತಾರೆ, ಸಾಯುವ ತನಕನೂ ದುಡಿಯಿರಿ, ನಮ್ಮ ಆಸೆ ಪೂರ್ತಿ ಆಗಲ್ಲ, ಸಾಯುವ ತನಕನೂ ದುಡಿಯಿರಿ. ಏನ್ರಿ ತೃಪ್ತಿ ಆಯ್ತು ಏನ್ರಿ, ಇಲ್ಲ ರೀ ಇನ್ನೊಂಚೂರು ದುಡಿದಿದ್ರೆ ಆಗ್ತಿತ್ತೇನೋ, ಇನ್ನೊಂಚೂರು ದುಡಿಬೇಕಾಗಿತ್ತು. ಏನ್ರಿ ಯಾವಾಗ ಎತ್ತರಕ್ಕೆ ದುಡಿಯೋದು, ದುಡಿಯೋದು ಎಲ್ಲಿ ತನಕ? ಅದಕ್ಕೊಂದು ಇತಿಮಿತಿ ಬೇಡದೆ ದುಡಿ 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 ದುಡಿ. ಯಮ ಕರೀತಾರಂತೆ, ಏನ್ರಿ ನಾಳೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನಾಳೆ ತಂದು ಇವತ್ತೊಂದಿನ ಹೋಗಿ ಕೆಲಸಕ್ಕೆ ಬಂದ್ಬಿಡ್ತೀನಿ, ಭಾರತೀಯ ಮಾಡಿ ಏನ್ ನಾಳೆ ಹೋಗ್ತಿ, ಯಾರಿಗೆ ದುಡಿತಿ, ಏನ್ ಹೋಗುವಾಗ ಹಿಡ್ಕೊಡ್ತೀವ, ಯಾವ ತರ ಕಟ್ಟಬಿಟ್ಟು ಒಂದು ದಿನ ಹೋಗುತ್ತಿದ್ದೆಲ್ಲ ಕಟ್ಟಿ, ಬರುವಾಗ ಬೆತ್ತಲೆ ಬಂದಿ, ಹೋಗುವಾಗ ಬೆತ್ತಲೆ ಹೋಗ್ತೀಯ, ಇಷ್ಟು ಗೊತ್ತಿತ್ತು ಯಾರಿಗಾಗಿ ದುಡಿಯೋದು? ದುಡಿಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಇನ್ನೊಬ್ಬರಿಗೆ ನಾವು ಭಾರ ಆಗಬಾರ್ದು, ದುಡಿಬೇಕು. ಆದ್ರೆ ದುಡಿಯೋದೇ ಜೀವನವಲ್ಲ, ಅದಕ್ಕೆ ಹೇಳ್ತಾರೆ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ. ನಾವು ವ್ಯರ್ಥ ಕಾಲಹರಣ ಮಾಡೋರಲ್ಲ, ಸುಳ್ಳೇ ನಮ್ಮಲ್ಲಿ ದೇವರು. ಅಂದ್ರೆ ಏನು, ಯಾವುದನ್ನ ಕಾಲಹರಣ ಮಾಡ್ತೀವೋ, ವ್ಯರ್ಥ ಕರ್ಮ ಮಾಡ್ತೀವೋ, ಅದೇ ನಮ್ಮಲ್ಲಿ ದೇವರು. ಅಂದ್ರೆ ಆ ಕರ್ಮವೇ ಭಗವಂತನ ಪೂಜೆ. ಹೇಗೆ ಸುಳ್ಳೇ ನಮ್ಮಲ್ಲಿ ದೇವರು? ಕನ್ನಡದಲ್ಲಿ ನೋಡಿ, ಉಳ್ಳವರು ಅಂದ್ರೆ ಇರುವವರು ಅಂತ, ಅವರಲ್ಲಿ ಬೇಕಾದಷ್ಟು ಸಂಪತ್ತು ಉಳ್ಳವರು ಅಂದ್ರೆ ಏನು, ಸಂಪತ್ತು ಇರುವವರು ಅಂತ. ಉಳ್ಳ ಅಂದ್ರೆ ಇರುವ ಅಂತ, ಹೌದಾ? ಉಳ್ಳ ಅಂದ್ರೆ ಇರುವ, ನಮ್ಮಲ್ಲಿ ಇರುವ ಅಂದ್ರೆ ಎಲ್ಲರಿಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ಅವೆಲ್ಲ ಇರು ಇರೋದು ಅಂತ ಹೇಳಲ್ಲ. ಯಾಕೆ ಹೇಳಿ, ಯಾವತ್ತಾದ್ರೂ ಒಂದಿನ ಹೋಗುತ್ತೆ, ಹಲ್ಲಿರುವವರು ಅಂತ ಹೇಳಿಕಾಗ್ತದ? ಯಾರು ಮಧುಸೂದನಾಚಾರ್ಯ ಅಂದ್ರೆ ಅದೇ ಹಲ್ಲಿದೆಯಲ್ಲ, ಅವ್ರ ಅರವತ್ತು ವರ್ಷ ಅಂತ ಹಲ್ಲು ಹೋಗಿರ್ತದೆ. ಏ ಮತ್ತೆ ಹಲ್ಲಿರುವವರು ಅಂತ ಹೇಳಿದ್ರಲ್ಲ, ಅದು ಹೋಯ್ತು, ಇತ್ತು ಹೋಯಿತು, ಮತ್ತೆ ಹಂಗಾರೆ ಲಕ್ಷಣ ಹೆಂಗೆ ಹೇಳ್ತೀವಿ? ಯಾವತ್ತು ಸಾಯೋ ನನಗೆ ಜೊತೆಗಿರುತ್ತೋ ಅದನ್ನು ಹೇಳಬೇಕು. ಇನ್ನು ಪ್ರಾಣ ಬಿಡೋ ತನಕೂ ಜೊತೆಗಿರೋದು ಯಾರು? ಯಾವುದಿಲ್ಲ, ಹಲ್ಲು ಇರಲ್ಲ, ಕಿವಿ ಇರಲ್ಲ, ಕಣ್ಣಿರಲ್ಲ, ಎಲ್ಲ ಒಂದಿರಲ್ಲ, ಒಂದಿನ ಹೋಗುತ್ತೆ, ನಾವಿರ್ತೀವಿ, ಏನಿರಲ್ಲ. ಸಂಪತ್ತು ಅದು ಹೊರಟೋಗುತ್ತೆ, ಹೆಂಡತಿ ಒಂದಿನ ಕೈ ಬಿಟ್ಟು ಹೋಗ್ತಾಳೆ, ಮಕ್ಕಳು ಅವರು ಕೈ ಬಿಟ್ಟು, ಯಾವುದೂ ಶಾಶ್ವತ ಅಲ್ಲ. ಹಾಗಾದ್ರೆ ಶಾಶ್ವತ ಯಾರು? ಜೊತೆಗೆ ಸದಾ ಇರೋರು ಯಾರು? ಉಳ್ಳ ಅಂದ್ರೆ ಇರೋ ಯಾರು? ನನ್ನ ಬಿಂಬರೂಪನಾದ ಪರಮಾತ್ಮ ಒಬ್ಬನೇ ನನ್ನ ಜೊತೆಗಿರೋದು, ಜೊತೆಗೇ ಇರ್ತಾನೆ. ಸಖೇತಿ ಮತ್ವಾ ಪ್ರಸಮಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಜೊತೆಗೆ ಸದಾ ಸಾಯುವ ತನಕ ಇರೋರು ಅಂದ್ರೆ ಪರಮಾತ್ಮ. ಹಾಗಾದ್ರೆ ಉಳ್ಳ ಅಂದ್ರೆ ಇರುವ ಅಂದ್ರೆ ಸಾಯೋ ತನಕ ಇರೋ, ಕಣ್ಣಲ್ಲ, ಕಿವಿಯಲ್ಲ, ಹೆಂಡತಿಯಲ್ಲ, ಮಕ್ಕಳಲ್ಲ, ಹಣ ಅಲ್ಲ, ಮನೆ ಅಲ್ಲ, ಮಠ ಅಲ್ಲ, ಯಾವುದೂ ಅಲ್ಲ, ಅದು ಯಾರಿರೋ? ದೇವರು ಬಂದರೆ ಇಲ್ಲ, ಅವನೇ ನಮ್ಮನೆ ದೇವರು. ಮನೆ ಅಂದ್ರೆ ಯಾರು? ಈ ಶರೀರ, ಇದರ ದೇವರು ಯಾರು? ಅವನೇ. ಸುಳ್ಳೆ ಸು ಅಂದ್ರೆ ಏನು? ಸದಾ ಉಳ್ಳ ಇರುವ ವ್ಯಕ್ತಿ ಯಾರೋ ಅವನೇ ನಮ್ಮನೆ ದೇವರು. ಸುಳ್ಳೇ ನಮ್ಮನೆ ದೇವರು ಅಂದ್ರೆ ನಮ್ಮ ಮನೆಯನ್ನು ಸದಾ ಕೊನೆ ತನಕ ನನ್ನ ಜೊತೆಗಿರ್ತಾನಲ್ಲ ಅವನನ್ನೇ ನಮ್ಮ ದೇವರು ಅಂತ ಕರೆಯೋದು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಈ ಸುಳ್ಳೆ ಎಲ್ಲ ಹಾಡು ಇಲ್ಲಿ ಏನಂತಾರೆ, ಕರ್ಮಗಳನ್ನು ಮಾಡ್ತೀವಿ, ಇದೆಲ್ಲ ದೇವರಲ್ಲ, ನನ್ನ ಜೊತೆಗೆ ಅವನೇ ನಿಜವಾದ ದೇವರು. ಅಂದ್ರೆ ಎಷ್ಟು ಅರ್ಥಬದ್ಧವಾದ ಅಂದ್ರೆ, ಅರಸಿನ ಕುಡಿಯ ಬಿತ್ತುದ ಕಂಡೆ, ಕಸಕಸೆ ಕಾಳು ಎಂದು ಸುತ ಕಂಡೆ, ಮೆಣಸಿನ ಕಾಯಿ ಕಂಡೇನಪ್ಪ ಪರ್ವತಗಳ ತಾರ, ಮತ್ತೆ ಇವೆಲ್ಲ ಏನ್ರಿ? ಎಲ್ಲ ಅರ್ಥ, ಒಂದೊಂದು ಬಿಡಿಸ್ತಾ ಹೋದ್ರೆ ಮುಗಿಯಲ್ಲ. ಹೇಳ್ತೀನಿ ಸುಮ್ಮನೆ, ಹರಿಶಿರ ಕುಡಿಯ ಬಿತ್ತುದ ಕಂಡೆ, ಆ ಬಿಂಬ ಅಂತ ನೀವು ಉಪಾಸನೆ ಮಾಡಿ ಯಾಕೆ ಮಾಡ್ಬೇಕು ಅಂತ ಅವನು ಎಷ್ಟು ರಕ್ಷಣೆ ಮಾಡ್ತಾನೆ. ಅದರ ದಾಸರು ಹೇಳ್ತಾರೆ, ಹರಿಶಿರ ಕುಡಿಯ ಬಿತ್ತುದ ಕಂಡೆ. ಹರಿಶಿನ ಪುಡಿ ಅಂದ್ರೆ ಯಾವುದು? ಅರಿಶಿನ. ಅದನ್ನೇ ಪುಡಿ ಬಿತ್ತುತ್ತಾರೆ ಯಾರು? ಹೌದು, ಬಿತ್ತೋದು ಅಂದ್ರೆ ಏನು ನೋಡಿ, ಆಚಾರ್ಯ ಇದ್ರಿ 5 ವರ್ಷ ಇದ್ರು, ನಮ್ಮ ಎಲ್ಲ ಮಕ್ಕಳಲ್ಲಿ ಧರ್ಮದ ಬೀಜ ಬಿತ್ತಿ ಹೋದ್ರು, ಇವತ್ತಿಗೂ ಹೆಮ್ಮರವಾಗಿ ಬೆಳೆದಿದೆ. ಪ್ರತಿಯೊಬ್ಬರು ಸಂಧ್ಯಾವಂದನ ಮಾಡ್ತಾರೆ, ಏಕಾಸಿ ಮಾಡ್ತಾರೆ, ಇವೆಲ್ಲ ಮಾಡ್ಲಿಕ್ಕೆ ಅವರು ಅವತ್ತು ಬೀಜ ಬಿತ್ತಿ ಹೋದದ್ದು ಇವತ್ತು ಹೆಚ್ಚು ಹೆಮ್ಮರವಾಗಿದೆ. ಏನು ಇವರು ಬೀಜ ಬಿತ್ತಿದ್ರ, ಬೀಜ ತಂದು ಗುಂಡಿ ಹಾಕಿ ಗೊಬ್ಬರ ಹಾಕಿ ಹೋದ್ರ? ಅಲ್ಲ, ಅಂದ್ರೆ ಉಪದೇಶ ಮಾಡಿದ್ರು ಅಂತ ಅರ್ಥ, ಬುದ್ಧಿಗೆ ತಿಳಿ ಹೇಳಿದ್ರು ಅಂತ ಅರ್ಥ, ಅದನ್ನು ಬಿತ್ತೋದು ಅಂತ ಅರ್ಥ, ಧರ್ಮದ ಬೀಜವನ್ನು ಬಿತ್ತೋದು ಅಂತ, ನಮ್ಮ ಬೋಧನೆ ಮಾಡೋದು ಅಂತ ಅರ್ಥ. ಹರಿಶಿನ ಪುಡಿಯ ಬಿತ್ತೋದು ಅಂದ್ರೆ ಏನು? ಹರಿಶಿನ ಪುಡಿ ಅಂದ್ರೆ ಪಾವಿತ್ರದ ಸಂಕೇತ. ಯಾಕೆ ಗೊತ್ತಾ? ಇವತ್ತು ಗೋಮಾಚರಿ ಅಂತ, ಗೋಮಾಚರಿಯನ್ನು ನಾವು ಹಚ್ತೇವೆ,
ಏನು ನೀರಿನಿಂದ ಮಾತ್ರ ಅಲ್ಲಿ ಏನು ಗೋಮಯದಿಂದ ಹಚ್ಚಿರಿ ಅಂತ. ಗೋಮಯ ಅಂದ್ರೆ ಗೋಮ ತರಬೇಕು ಆಕಳ ಸಗಣಿಗೆ ಗೋಮ ಅಂತ, ಅದನ್ನ ತಂದು ನೀರಿನಲ್ಲಿ ಕಲಸಿ ಹಚ್ಚರಿ ಅದು ಗೋಮ ಹಚ್ಚರಿ ಅಂತ. ಯಾರು ಮಾಡ್ತಾರೆ ಅಲ್ಲ, ಗೋಮ ಹಚ್ಚರಿ ಅಂದ್ರೆ ಎಲೆ ತೆಗೆದಾಯ್ತು ನೀರು ಬಳದಾಯ್ತು ಮುಂದೆ ಗೋಮ ಶುದ್ಧಿ ಹೆಂಗ ಆಗುತ್ತೆ? ಶುದ್ಧಿ ಆಗಲ್ಲ. ಮತ್ತೆ ಏನ್ ಮಾಡಿ ಅಲ್ರಿ, ನಮ್ಮಲ್ಲಿ ಸಗಣಿನೇ ಸಿಗಲ್ಲ, ಅದು ಏನ್ ಮಾಡಿ? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಆ ಸಗಣಿ ಇಲ್ಲದ ಪಕ್ಷದಲ್ಲಿ ಸಗಣಿಗಿಂತಲೂ ಪವಿತ್ರವಾದದ್ದೊಂದಿದೆ. ಯಾವುದು? ಅರಿಶಿನ ಪುಡಿ ಇದೆಯಲ್ಲ, ಅದೊಂದು ಚೂರು ನೀರಲ್ಲಿ ಸೇರಿಸಿ ಗೋಮ ಹಚ್ಚಿಬಿಟ್ರೆ ಅದು ಶುದ್ಧ ಮಾಡಬೇಕು ಅಂದ್ರೆ ಇಡೀ ನಮ್ಮನ್ನ ಪವಿತ್ರವನ್ನಾಗಿ ಮಾಡೋದೇ ಅರಿಶಿನ. ಒಬ್ಬ ಹುಡುಗ ಹುಡುಗಿಗೆ ಮದುವೆ ಮಾಡಬೇಕಾದ್ರೆ ಅವರು ನವ ವಧು ವರರನ್ನಾಗಿ ಮಾಡೋದು ಯಾವುದು? ಅರಿಶಿನ ನೀರು ಹಾಕಿದ ಮೇಲೇನೆ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಅರಿಶಿನ ಎಣ್ಣೆ ಅಂತಾರೆ. ಅರಿಶಿನ ಎಣ್ಣೆ ಹಚ್ಚಿದ ಮೇಲೆ ಶುದ್ಧ ಆಗೋದು, ಅಲ್ಲಿ ತನಕ ಶುದ್ಧ ಆಗಲ್ಲ. ಅರಿಶಿನ ನೀರು ಹಾಕಿದ ಮೇಲೆ ಶುದ್ಧ ಆಗೋದು, ಅಲ್ಲಿ ತನಕ ಶುದ್ಧ ಆಗಲ್ಲ. ಒಂದು ಪ್ರತಿಮೆಯನ್ನ ಕೆತ್ತಿಸಿ ತಂದ್ರೆ ಅದಕ್ಕೆ ಅರಿಶಿನ ನೀರು ಹಾಕಿದ ಮೇಲೆ ಅದು ಶುದ್ಧ, ಆಮೇಲೆ ಪ್ರಾಣ ಪ್ರತಿಷ್ಠೆ. ಅರಿಶಿನದ ಕೆಲಸ ಪಾವಿತ್ರದ ಸಂಕೇತ. ಅದನ್ನ ಬಿತ್ತುದ ಕಂಡೆ ನಿನ್ನ ಹೆಜ್ಜೆ ಹೆಜ್ಜೆಗೂ ನಿನ್ನ ಪವಿತ್ರನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವನು ನಮ್ಮನೆ ದೇವರು, ಅವನೇ ಸುಳ್ಳು ಚೆನ್ನಾಗಿದ್ದಾನೆ. ಸುಳ್ಳು ನಮ್ಮ ದೇವರು ಅಂದ್ರೆ ಏನು? ಅವನು ನಮ್ಮನ್ನ ಕ್ಷಣ ಕ್ಷಣಕ್ಕೂ ರಾಮಾಂದ್ರೆ ನನ್ನ ಶುದ್ಧಿ ಮಾಡ್ತಾನೆ, ಕೃಷ್ಣಾಂದ್ರೆ ಶುದ್ಧಿ ಮಾಡ್ತಾನೆ, ನರಸಿಂಹ ಅಂದ್ರೆ ಒಂದೊಂದು ನಾಮಗಳು ಎಷ್ಟು ಅಣಿ ಹಾಕೋದಿನ ಹಂಗೆ ಹಾಕೋದಿನ ನಾಮದ ಬಲ ಬಂದಿದ್ದರೆ ಸಾಕು. ಅರಿಶಿನ ಪುಡಿಯ ಬಿತ್ತುದ ಕಂಡೆ, ಕಸೆ ಕಸೆ ಕಾಳು ಎಣಿಸುದ ಕಂಡೆ, ಕಸೆ ಕಸೆ ಕಾಳು ಎಣಿಸುದ ಕಂಡೆ. ಆ ದೇವರು ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ, ಅರ್ಥ ಆಗುತ್ತೆ. ನೋಡಪ್ಪ, ನೀನು ಇಂಥ ತಪ್ಪು ಕೆಲಸಗಳನ್ನು ಮಾಡಿದರೆ ನಾನು ನಿನ್ನ ಮನೆಗೆ ಸೇರಿಸಲ್ಲ. ಇಲ್ಲಪ್ಪ, ನಾನು ನಿನ್ನ ಮೇಲೆ ಇಂಥ ತಪ್ಪು ಕೆಲಸ ಮಾಡಲ್ಲ. ಸರಿ, ನಾವು ಮಾತು ಕೊಟ್ವಿ, ಹ್ಞೂ ಅಂದ್ವಿ. ಅವನು ಮತ್ತೆ ಮತ್ತೆ ಮಾಡ್ತಿದ್ರೆ ಎಷ್ಟಲ್ಲ ಅಂತ ಹೇಳಿದ್ರು. ನೀವೇನು ಮಾಡ್ತೀವಿ? ನೋಡೋ, ನಾನು ಹೇಳಿದ್ದೀನಿ ಒಂದನೇ ಸಲ ತಪ್ಪು ಮಾಡಿದಿ, ಮತ್ತೆ ಎರಡನೇ ನೋಡೋ ಎರಡನೇ ಸಲ ತಪ್ಪು ಮಾಡಿದಿ, ಎಣಿಸ್ತಾ ಇದ್ದ ಯಾರು? ಇನ್ನೂ ಸ್ವಲ್ಪ ಉದಾಹರಣೆ ಕೊಡಬೇಕಾದ್ರೆ ಶಿಶುಪಾಲ ಬೈದ ಪರಮಾತ್ಮನಿಗೆ, ಒಂದೋ ಅಂದ, ಎರಡನೇ ಸಲ ಬೈದ ಎರಡೂ ಅಂದ, ಏನೂ ಮಾಡಲಿಲ್ಲ. ಮೂರನೇ ಸಲ ಬೈದ ಮೂರು ಅಂದ. ಅಲ್ಲಿಗೆ ನೂರು ತಪ್ಪುಗಳನ್ನು ಎಣಿಸುವ ತನಕ ಕೂತು ನೂರಾರೊಂದೇ ತಪ್ಪು ಅಂದ್ರೆ ಸಿರತ್ತೆ ಅಂತ ಮಾಡಿದಲ್ವ? ಎಣಿಸಿದ, ನಮ್ಮ ಪಾಪಗಳನ್ನ ಎಣಿಸಿದ. ಅದಕ್ಕೆ ಕಸೆ ಕಸೆ ಕಾಳು ಎಣಿಸುದ ಕಂಡೆ. ನೀವು ಆ ದೇವರನ್ನ ದೇವನು ಅಂತ ನಂಬಿದ್ರೆ ಏನ್ ಮಾಡ್ತಾನೆ? ತಪ್ಪು ಮಾಡ್ತಾ ಇರುವಾಗ ನೋಡೋ ಒಂದು ಎರಡು ಅಂತ ಅಲ್ಲ, ಕಸೆ ಕಸೆ ಕಾಳು ಅಂತ. ಅದು ಕಸೆ ಕಸೆ ಕಾಳಲ್ಲ, ಕಸ ಕಸ ಕಾಳು ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಕಸ ಅಂದ್ರೆ ಪಾಪ ತಪ್ಪು ಕೆಲಸಗಳು. ಕಸಕ್ಕೆ ಸಮಾನವಾದಂತಹ ತಪ್ಪು ಕೆಲಸಗಳನ್ನ ಒಂದೊಂದು ಎಣಿಸಿ ತೋರಿಸ್ತಾ, ನೋಡೋ ತಪ್ಪು ಮಾಡಿದಿ ತಪ್ಪು ಮಾಡಿದಿ ತಪ್ಪು. ಯಾಕೆ ಎಣಿಸ್ತಾರೆ? ಇನ್ನು ಮೇಲೆ ತಪ್ಪು ಮಾಡಬೇಡ. ಇವು ಎಣಿಸ್ತಾ ಇದ್ದಂದ್ರಿ, ಇನ್ಮೇಲೆ ತಪ್ಪು ಮಾಡಿದ್ರೆ ಮತ್ತೆ ಮೂರು ಅಂತ ಆಗ್ಬಿಡ್ತದೆ, ಬೇಡಪ್ಪ ಅಂತ ಆದ್ರೆ ಎಣಿಸಲಿಲ್ಲ. ಅಯ್ಯೋ ನೋಡಲ್ಲ ಬಿಟ್ಟು ಗೊತ್ತಾಗಲ್ಲ, ಮಾಡಿಬಿಡೋಣ. ಎಣಿಸ್ತಾ ಇರೋದು ಗೊತ್ತಾದ್ರೆ ಅಯ್ಯೋ ನೋಡಲಿ ಬಿಟ್ಟು. ಈಗ ಮನುಷ್ಯ ತಪ್ಪು ಮಾಡ್ತಾನೆ, ಏನಾಗುತ್ತೆ? ಒಂದ್ಸಲ ಪೆಟ್ಟು ಹೊಡಿಲಿದ್ದೇವೆ, ಏನಾದ್ರೂ ಹೇಳಿದ್ರಿ ಕಾಲಿಗೆಲ್ಲ ಗಾಯ ಆಗಿ ಆಕ್ಸಿಡೆಂಟ್ ಆಗಿ ಅವ್ರು ಹೇಳ್ತಾರೆ, ನೋಡು ಸ್ಪೀಡ್ ಓಡಿಸ್ಬೇಡ ಸ್ಪೀಡ್ ಓಡಿಸ್ಬೇಡ ಅಂತ ಅಪ್ಪ ಅಂತ ಕೇಳದೆ ಓಡಿಸ್ತಾನೆ. ಓಡಿಸಿ ಒಂದು ಆಕ್ಸಿಡೆಂಟ್ ಆಗಿ ಕಾಲಲ್ಲ ಫ್ರಾಕ್ಚರ್ ಆದ್ರೆ ನಾ ಕೇಳಿದೆ ಕೇಳಿದ್ಯಾ, ಇನ್ನೊಮ್ಮೆ ಓಡಿಸ್ಬೇಕು, ನೋಡೋ ಮೊನ್ನೆನೇ ಆಕ್ಸಿಡೆಂಟ್ ಆಗಿದೆ ಮತ್ತೆ ತಿರ್ಗಾ ನಂಗೆ ಗೊತ್ತಿಲ್ಲ ಅಂತ. ಆ ಎಣಿಸ್ತಾ ಇದ್ರೆ ಎಚ್ಚರ ಆಗುತ್ತೆ, ಇನ್ಮೇಲೆ ತಪ್ಪು ಕೆಲಸ ಮಾಡಬಾರ್ದು. ಅದನ್ನೇ ಹೇಳ್ತಾರೆ, ನೀವು ಬಿಂಬ ಪರಮಾತ್ಮನನ್ನ ನಂಬಿದ್ರೆ ಕಸೆ ಕಸೆ ಕಾಳು ಎಣಿಸುದ ಕಂಡೆ, ಆಮೇಲೆ ಬೆಕ್ಕು ಬಕ್ಕರಿ ಮಾಡುದ ಕಂಡೆ. ಬೆಕ್ಕು ಬಕ್ಕರಿ ಮಾಡ್ತದ ಮಾಡುತ್ತೆ ಅಂತಾರೆ. ಬಕ್ಕರಿ ಅಂದ್ರೆ ಏನು? ಒಣ ರೊಟ್ಟಿ ಅಂತ. ಒಣ ರೊಟ್ಟಿ ಅಂದ್ರೆ ಏನು? ಎಣ್ಣೆ ಹಚ್ಚಲ್ಲ, ಚಪಾತಿಗೆ ಎಣ್ಣೆ ಹಚ್ಚಬೇಕು, ರೊಟ್ಟಿಗೆ ಎಣ್ಣೆ ಹಚ್ಚಬೇಕಾಗಿಲ್ಲ, ಬಕ್ಕರಿಗೆ ಎಣ್ಣೆ ಹಚ್ಚಬೇಕಾಗಿಲ್ಲ, ಅದು ಬರೀ ನೀರು ಹಚ್ಚಿಬಿಟ್ಟು ಮಾಡೋದಷ್ಟೇ. ಅಂದ್ರೆ ತಟ್ಟಬೇಕಾಗಿದೆ, ಬಕ್ಕರಿ ಅಂದ್ರೆ ಲಟ್ಸೋದಲ್ಲ, ತಟ್ಟಬೇಕು ಪಟ 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 ಇಡೀ ಬೀದಿಗೆ ಕಳಿಸ್ಬೇಕು, ಓ ಬಕ್ಕರಿ ಮಾಡ್ತಾ ಇದ್ದಾರೆ. ನಾವು ಹಾಗೆ ರೊಟ್ಟಿ ಅಂದ್ರೆ ಏನು ಗೊತ್ತಾ? ಕರ್ಮಗಳು, ಅದನ್ನು ಬಡಿಯೋದೇ ಜಾಸ್ತಿ. ಒಂದೇ ಚಪಾತಿ ಮಾಡ್ತಾರೆ, ಒಂದೇ ಬಕ್ರಿ ಮಾಡ್ತಾರೆ, ಒಂದೇ ಎರಡನೇ ಬಕ್ರಿ, ಆದ್ರೆ ಬಡಿಯೋದು ಸಾವಿರ ಬಡಿತಾನೆ. ಹಠ 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 ಮಾಡಿದ್ದೇಕ್ರಿ ಎರಡೇ ಹಠ, ಅಷ್ಟು ಸಾವಿರ ಸಲ ಬಡದ್ರು ಅದ್ರಿ, ಅಷ್ಟು ಬಡದ್ರೆ ಅಗಲ ಆಗುತ್ತೆ. ಅಂದ್ರೆ ನಾವು ಮಾಡೋ ಕರ್ಮ ಎರಡೇ, ಹೇಳ್ಕೊಳ್ಳೋದು ಎಷ್ಟು ಬಡಿತೀವಿ ನೋಡ್ರಿ, ನಾನು ಇಂಥ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಿದೆ ಅದು ಹೇಳ್ಕೊ ಇಲ್ಲಿ ಹೇಳ್ಕೊ, ಏನು ಹೇಳ್ಕೊಳ್ಳೋದೇ ಜಾಸ್ತಿ ಕರ್ಮಕ್ಕಿಂತ.
ಅದು ಏನು ಗೊತ್ತಾ, ಭಕ್ತಿ ರೀತಿ ಹಾಕ್ಬೇಕು. ಚಪಾತಿ ತನ್ನ ಮೊದಲು ಅದು ಎಣ್ಣೆ ಇಲ್ಲದೆ ಬೆಳೆಯೋದು ಇದೊಂದೇ. ಅದಕ್ಕೆ ಎಣ್ಣೆ ಆದ್ರೆ ಇದೆ, ಇದಕ್ಕೆ ಎಣ್ಣೆನೂ ಇಲ್ಲ. ಎಣ್ಣೆ ಅಂದ್ರೆ ಏನು? ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತ ಮನಸ್ಸು ಕೊಡು ಹರಿಯಲು. ತೈಲ ಅಂದ್ರೆ ಏನು? ಎಣ್ಣೆ. ಯಾವ ಎಣ್ಣೆ? ಭಗವಂತನರ ಮನಸ್ಸು ಎಣ್ಣೆ. ಎಣ್ಣೆಯಿಂದ ಪಡೆಯೋದು ಅಂದ್ರೆ ಏನು? ಭಗವಂತನ ಮನಸ್ಸು ಇಲ್ಲ, ನಾನು ಮಾಡ್ತೇನೆ ಅಂತ ಪಡೆಯೋದು. ದೇವರು ಮಾಡಿಸ್ತಾ ಇದ್ದಾರೆ ಅಂತ ಪಡೆದ್ರೆ ಪರವಾಗಿಲ್ಲ, ನಾನು ಮಾಡ್ತೇನೆ ಅಂತ ಪಡೆದ್ರೆ ಏನು ಪ್ರಯೋಜನ? ಆ ತರ ಬಡದು ಬಡದು ನಮ್ಮ ಹಣವರ ಏನಾಗಬೇಕು? ಅದು ಬೆಕ್ಕು ಅಂತ ಯಾಕಂದ್ರೆ ಭಕ್ತಿನೇ ಮಾಡೋದಕ್ಕಾಗ ಬೆಕ್ಕು ಯಾಕೆ? ಆ ಬೆಕ್ಕು ಏನ್ ಮಾಡ್ತದೆ? ಜಗತ್ತಲ್ಲಿ ಒಂದೇ ಪ್ರಾಣಿ, ಕಣ್ಣು ಮುಚ್ಕೊಂಡು ಹಾಕ್ತೀವಿ. ಯಾಕೆ ಗೊತ್ತಾ? ಯಾರು ನೋಡಲ್ಲ ನಾನು ಮಾಡಿದ್ರೆ ಅಂತ. ನಾವು ಹಾಗೆ ಮಾಡೋದು, ದೇವರು ಎಲ್ಲಿ ನೋಡ್ತಾ ಇದ್ರೆ ಮಾಡ್ರಿ ಮಾಡ್ರಿ, ಏಕಾದಶಿ ಕಾಪಿ ಒಳಗೆ ಹೊತ್ಕೊಂಡಿರಿ. ಯಾರು ದೇವ್ರು ಯಾರು ಮಾಡ್ತಾರೆ ಒಳಗೆ ಹೊತ್ಕೊಂಡಿರಿ, ತಿಂಡಿ ಒಂದು ಬಕೆಟ್ ಉಪ್ಪಿಟ್ಟು ತಿಂದ್ರೆ ಏನು ಮಾಡ್ ಅಂತಂದ್ರೆ ಯಾರು ಕೇಳ್ತಾರೆ? ನಮ್ಗೇನೊಂದು ಅಂದ್ರೆ ಯಾರು ದೇವ್ರು ಕಣ್ಣಿ ಕಾಣ್ತಾನೆ ಕಾಣ, ಅವ್ನು ಮುಚ್ಚಿಬಿಟ್ಟು ಕೊಡಿದ್ರೆ ಅವ್ರಿಗೆ ಏನು ಗೊತ್ತಾಗ್ತದೆ? ಅಂತೇ ಕರ್ಮ ಮಾಡುತ್ತ ನಾವು. ಅದನ್ನ ಬೆಕ್ಕುಗೂ ಹೊಲಿಸಿದ್ರೆ ಬೆಕ್ಕು ಭಕ್ಕರಿ ಕಣ್ಣೇ ಅಂದ್ರೆ ಯಾರು ನೋಡಲ್ಲ ಅಂತ ಕರ್ಮವನ್ನು ಮಾಡ್ತಾನೆ ಈ ಜೀವ. ನಾನೇ ಮಾಡ್ತೀನಿ ಅಂತ ಹೇಳ್ಕೊಂತಾನೆ, ಮಾಡೋದ್ಕಿಂತ ಹೇಳ್ಕೊಳ್ಳೋದೇ ಜಾಸ್ತಿ. ಅಂತವನ್ನು ಕಾಪಾಡ್ತಾನೆ ಬೆಕ್ಕು ಭಕ್ಕರಿ ಮಾಡುತ್ತ ಕಣ್ಣೆ. ಇಲಿಯೋ ವಲಯ ಚಾಚದ ಕಣ್ಣೆ, ಇಲಿಯೋ ವಲಯ ಚಾಚದ ಕಣ್ಣೆ. ವಲಯ ಚಾಚೋದು ಅಂದ್ರೆ ಏನು? ಅಡುಗೆ ಮಾಡೋದು. ಅಡುಗೆ ಮಾಡಿ ಊಟ ಮಾಡಿದ್ದು ಇಲಿ ನೋಡಿದಿಲ್ಲ. ಇಲಿ ಯಾವತ್ತೂ ಅಡುಗೆ ಮಾಡೋದು ಸ್ವಂತ ಸಂಪಾದನೆ ಮಾಡೋದು ಅಂತ ಅರ್ಥ. ಇಲಿ ಸ್ವಂತ ಸಂಪಾದನೆ ಮಾಡಿ ಊಟ ಮಾಡೋದು ನೋಡಿದಿಲ್ಲ. ಆ ಇಲಿ ಕೆಲಸ ಏನು ಗೊತ್ತಾ? ಹಿಂದ ರಾತ್ರಿ ಬೀರದೊಳಗೆ ರಾತ್ರಿ ಆಯ್ತು ಅಂದ್ರೆ ಹೋಗೋದು. ಯಾರಾದ್ರೂ ರೈತರು ತಾವು ಸಂಗ್ರಹ ಮಾಡಿ ಇಟ್ಟಿರ್ತಾರಲ್ಲ ಬೀಜಗಳು, ಅದನ್ನು ಹೋಗಿ ತೂತು ಹಾಕಿ ತಿಂದು ಮನೆಗೆ ತಂದು ಕುತ್ಕೊಂಡು ಹಾಕ್ತೀನಿ. ಇನ್ನೊಬ್ಬರು ಸಂಪಾದನೆ ಮಾಡಿದ್ದರೆ ಕದ್ದು ತಿಂದೇ ಜೀವನ ಮಾಡೋದು. ಅದನ್ನು ಇಲಿಯು ಒಲೆಯ ಆಟ ಆಚದ ಕಂಡೆ. ನಾವು ಹಣೆಗಾರನದೇ ಇನ್ನೊಬ್ರು ಸಂಗ್ರಹಿಸಿಟ್ಟು ತರೋದು ನಾವು ತಿನ್ನು, ಇನ್ನೊಬ್ರು ತಲೆ ಒಡೆಯೋದು ತರೋದು ತಿನ್ನು. ಅವ ಎಷ್ಟು ಕಷ್ಟಪಟ್ಟು ಸಂಪಾದನೆ ಒಡ್ಕೊಂಬ ತಿನ್ನು ಅಟ್ಟೆ ಜೀವ. ಇನ್ನೊಬ್ರು ತಲೆ ಒಡೆಯೋ ಜೀವನ. ಇದು ಬೆಕ್ಕು ಭಕ್ತರಿ ಮಾಡದ ಕಂಡೆ, ಇಲಿಯು ಒಲೆಯ ಚಾಚದ ಕಂಡೆ. ಮೆಣಸಿನಕಾಯಿ ಕಂಡೇನಪ್ಪ ಪರ್ವತ ಗಡತಾರ. ಪರ್ವತ ಇಷ್ಟೆಲ್ಲ ಮಾಡಿದ್ರೆ ನಾನು ಹಿಂದಕ್ಕೆ ಬಂದಾಗ ಹೇಳಿದ್ದೆ, ಮೆಣಸಿನಕಾಯಿ ಅಂದ್ರೆ ರಾಮ ಅಂತ ಅರ್ಥ. ಮೆಣಸಿನಕಾಯಿ ಅಂದ್ರೆ ರಾಮ. ಅದೇಂದ್ರೆ ಅಂದ್ರೆ ಮೆಣ ಹಸಿ ಇನ ಕಾಯಿ ಮೆಣಸಿನಕಾಯಿ. ಮೆಣ ಅಂದ್ರೆ ಏನು? ಮಣ್ಣು. ಮಣ್ಣಿನ ಮಗಳು ಅಂದ್ರೆ ಯಾರು? ಸೀತಾದೇವಿ. ಹಸಿ ಅಂದ್ರೆ ಯಾರು? ಹನುಮಂತ. ಮೆಣಗೂ ಹಸಿನಗೂ ಇನ, ಇನ ಅಂದ್ರೆ ಸ್ವಾಮಿ. ಅಂದ್ರೆ ಹನುಮಂತ ದೇವರಿಗೂ ಸೀತಮ್ಮನವರಿಗೂ ಸ್ವಾಮಿಯಾದವನು ಯಾರು? ರಾಮ. ಅವನ ಕಾಯಿ ಅಂದ್ರೆ ಕಾಯಲಿ ಅಂತ ಕಾಪಾಡಲಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಏನಿಲ್ಲ, ಇವನು ನನ್ನ ಬಿಂಬರೂಪನಾದ ಪರಮಾತ್ಮ ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಮೆಣಸಿನಕಾಯಿ ಕಂದೆ ಹೆಂಗ್ ಕಾಪಾಡ್ತಾರೆ? ಪರ್ವತ ಕಡತಾರೆ. ನಮ್ಮ ಪಾಪಗಳು ಪರ್ವತಾಕಾರ ಇದೆ. ಒಂದೇ ನಿಮಿಷದಲ್ಲಿ ನಾರಾಯಣ ನಾಮ ನರೋ ನರಾಣಂ ಪ್ರಸಿದ್ಧ ಚೋರ ಕಥೆ ಪ್ರತಿಭೆಯ ಒಂದು ನಾಮಸ್ಮರಣೆ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ತಾನೆ ಪರ್ವತ ಕಡತಾರ ಅಂತ. ಹೀಗೆ ಪುರಂದರ ವಿಠಲ ಅಂತ ಕಥೆಯಲ್ಲಿ ಬರುತ್ತದೆ. ಹೀಗೆ ಯಾವತ್ತು ಹಾಡುಗಳು ಇದೆ ಹೇಳ್ತಾ ಹೋದಷ್ಟು ಬಹಳ ದೊಡ್ಡದು. ಅಂತೂ ಒಂದು ಹಾಡಿನ ಅರ್ಥವನ್ನು ತಿಳಿಸಬೇಕು ಇದ್ದುದರಿಂದ ಒಂದು ಹಾಡಿನ ಅರ್ಥವನ್ನು ತಿಳಿದುಕೊಂಡು ನಾವು ಹಾಡಿದಾಗ ಅದರಿಂದ ಬರತಕ್ಕಂಥ ಅನಂತ ಫಲಗಳು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ಸತ್ಯಬೋಧಕ್ಕಿರುವ ಶ್ರೀಪಾದಂಗಳು ನಮ್ಮೆಲ್ಲರಿಗೂ ಕೂಡ ಪರಮಾನುಗ್ರಹವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾ ಅಷ್ಟಾಕ್ಷಯಂ ಕರ್ಮ ಯಸ್ಮಿನ್ ತನೇ ಸ್ವರ್ಪಿತಂ ಅಕ್ಷಯನ್ಯಾದಿ ದುಃಖಾನಿಯನ್ನ ಮತಃ ಅಕ್ಷರೋ ಯೋಧರ ಸರ್ವ ದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿತಂ ಋಷಯಾಮೋ ವಾಸುದೇವ ದೇವತಾ ಮಂಡಲ ಅಖಂಡ ಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು.